ಸರಿ ಮಂಕುತಿಮ್ಮ ಕಗ್ಗದಲ್ಲಿ ಮನಸ್ಸು ಅಂತ ತಗೊಂಡಾಗ ಆ ಮನಸ್ಸಿನ ಬಗ್ಗೆ ಏನೇನು ಅದರ ಲಕ್ಷಣಗಳು ಡಿ ವಿ ಗುಂಡಪ್ಪನವರು ವಿವಿಧ ಪದ್ಯಗಳಲ್ಲಿ ಹೇಳಿದ್ದಾರೆ ಅನ್ನೋದು. ಇದಕ್ಕೆ ಬ್ಯಾಕ್ ಗ್ರೌಂಡ್ ನನಗೆ ಈ ರೀತಿ ಆರಿಸ್ಕೊಳ್ಳಕ್ಕೆ ಸ್ಫೂರ್ತಿ ಯಾರು ಗೊತ್ತಾ, ನಮ್ಮ ಅರ್ಜುನ. ನಿಮ್ಗೆಲ್ಲ ಗೊತ್ತು ಭಗವದ್ಗೀತೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ಅಂತ ಹಿಂಗೆ ಹೇಳ್ದ, ಎರಡು ಸೈನ್ಯಗಳ ಮಧ್ಯೆ ನಿಲ್ಲಿಸಿ ಅವನಿನ್ನ ಭಗವದ್ಗೀತೆ ಶುರು ಮಾಡ್ದ ಅಂತ ಕತೆ ಗೊತ್ತು. ಈ ಭಗವದ್ಗೀತೆ ನಡೀತಾ ಇರುವಾಗ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ನಿಮ್ಗೆ ಹೇಳ್ತಾ ಇದ್ದಾಗ, ಒಂದ್ ನಿಮಿಷ ಕೃಷ್ಣ ಎಕ್ಸ್ಕ್ಯೂಸ್ ಮೀ, ಸಾರಿ ಫಾರ್ ದಿ ಇಂಟರಪ್ಷನ್ ಅಂತಾನೆ. ಏನಪ್ಪ ಯಾಕೆ ಇಂಟ್ರಪ್ಟ್ ಮಾಡಿದೆ, ಏನ್ ವಿಷಯ? ಈ ಮನಸ್ಸು ಕಂಟ್ರೋಲ್ ಬಗ್ಗೆ ನೀನ್ ಹೇಳದಿಲ್ಲ, ಬಹಳ ಕಷ್ಟ ಕೃಷ್ಣ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ ಅಂತ ಹೇಳ್ತಾನೆ. ಇದೇ ಇವತ್ತಿನ ಟಾಪಿಕ್, ಇವತ್ತು ಒಂದು ಇದ್ರಲ್ಲಿ ತಗೊಂಡ್ರೆ. ಚಂಚಲಂ ಹಿ ಮನ ಕೃಷ್ಣ, ಚಂಚಲ ಅಂದ್ರೇನು ನೀವು ಯೋಚನೆ ಮಾಡಿ. ಮನಸ್ಸು ಬಹಳ ಚಂಚಲ ಅಂತ ನಾವು ಬಹಳ ಸುಲಭವಾಗಿ ಹೇಳ್ಬಿಡ್ತೀವಿ. ಚಂಚಲ ಅಂದ್ರೆ ಏನು? ಒಂದ್ ಕಡೆ ಇರಲ್ಲ, ಎಲ್ಲ ಆಸಿಲೇಟಿಂಗ್ ಅಂತ. ಈ ಫ್ಯಾನ್ಗಳಲ್ಲಿ ಮೂರ್ನಾಲ್ಕು ತರ ಫ್ಯಾನ್ಗಳು ಇರುತ್ತಂತೆ. ಸೀಲಿಂಗ್ ಫ್ಯಾನ್ ಅಲ್ಲೇ ಫಿಕ್ಸ್ ಆಗಿರುತ್ತೆ, ಅದು ತಿರುಗ್ತಾ ಇರುತ್ತೆ. ಇನ್ನೊಂದು ಪೆಡೆಸ್ಟಲ್ ಫ್ಯಾನ್ ಅಂತ, ಮೂಲೆಯಲ್ಲಿ ನಿಂತ್ಕೊಂಡು ಸ್ಟ್ರಾಂಗ್ ಆಗಿ ಅದಕ್ಕೆ ತಿರುಗ್ತಾ ಇರುತ್ತೆ. ಇನ್ನೊಂದು ಫ್ಯಾನ್ ಇದೆ, ಅದೇ ನಮ್ಮ ಮನಸ್ಸು. ಯಾವುದು ಅಂದ್ರೆ ಆಸಿಲೇಟಿಂಗ್ ಫ್ಯಾನು. ಆಸಿಲೇಟಿಂಗ್ ಫ್ಯಾನ್ ಸುಮ್ಮನೆ ಟೈ ಟೈ ಅಂತ ಗಾಳಿ ಬರ್ತಾ ಇರೋದು, ನಮ್ಮ ಮನಸ್ಸು ಹಿಂಗಿರಿ. ಚಂಚಲ ಅಂದ್ರೆ ಏನು ಅನ್ನೋದನ್ನ ಮಹಾ ಪ್ರಾಕ್ಟಿಕಲ್ ಆಗಿ ಸಂಸ್ಕೃತದಲ್ಲಿ ಒಂದು ಡೆಫಿನಿಷನ್ ಕೊಡ್ತಾರೆ. ಚಂಚಲ ಅಂದ್ರೆ ಏನ್ ಗೊತ್ತೆ? ಆಕ್ಚುಲಿ ಒಂದು ಡೆಫಿನಿಷನ್, ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕ ದಂಶನಂ ತನ್ಮಧ್ಯೆ ಭೂತ ಸಂಚಾರೋ ಯದ್ವಾ ತದ್ವಾ ಭವಿಷ್ಯತಿ. ಇದು ಮನಸ್ಸು ಅಂದ್ರೆ ಫಸ್ಟ್ ಆಫ್ ಆಲ್ ಮನಸ್ಸು ಅನ್ನೋದು ಮರ್ಕಟ. ಮರ್ಕಟ ಅಂದ್ರೆ ಏನು? ಕೋತಿ. ಕೋತಿ ಅಂದ್ರೇನೆ ಮುಗಿತಲ್ಲ, ಅದೇ ಅದಕ್ಕಿಂತ ಇನ್ನೇನು ಎಕ್ಸ್ಪ್ಲೈನ್ ಮಾಡ್ಬೇಕಾಗಿಲ್ಲ, ಬಟ್ ಸ್ಟಿಲ್ ಇನ್ನೂ ಡೀಪ್ ಒಳಗಡೆ ಹೋಗ್ತಾರೆ. ಮರ್ಕಟ ಮೊದಲನೇದು. ಮರ್ಕಟಸ್ಯ ಸುರಾಪಾನಂ, ಮೊದಲೇ ಕೋತಿ, ಅದಕ್ಕೆ ಬೇರೆ ಸುರೆ ಕೊಡ್ತಿದ್ದಾರೆ. ಮಧ್ಯೆ ವೃಶ್ಚಿಕ ದಂಶನಂ, ಅಂದ್ ದಂಶನಂ ಅಂದ್ರೆ ಏನು? ಚೇಳು ಕಡ್ದಿರೋದು. ಕೋತಿಗೆ ಹೆಂಡ ಕುಡ್ತಿರೋ ಕೋತಿಗೆ ಒಂದು ಚೇಳು ಕಡ್ದಿರತ್ತೆ. ತನ್ಮಧ್ಯೆ ಭೂತ ಸಂಚಾರ ಪೊಸೆಸ್ ಆಗಿರುತ್ತೆ, ಯವ್ವ ಭೂತ ಹಿಡ್ದಿರತ್ತೆ. ತಸ್ಯ ಅಹಂ ನಿಗ್ರಹ ಮನ್ಯೇ ವಾಯು, ಇದು ಚಂಚಲ. ಇಂಥ ಮನಸ್ಸನ್ನ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಅಂತ, ಮೆಡಿಟೇಟ್ ಮಾಡಿ ಅಂತ ಹೇಳ್ತಾರಲ್ಲ, ಮಾಡಿದ್ರೆ ಕಂಟ್ರೋಲ್ ಬರುತ್ತೆ ಅಂತಾರಲ್ಲ, ಎಷ್ಟು ಕಷ್ಟ ಅಂತ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನಾವೆಲ್ಲ ಅನುಭವಿಸ್ಬೋದು ಇದನ್ನ. ಇದು ನಮ್ಮ ಮನಸ್ಸಿನ ನೇಚರ್. ಇಂಥ ಚಂಚಲನ್ನ ಅರ್ಜುನ ಹೇಳ್ತಾನೆ, ನನಗೆ ಭಗವದ್ಗೀತೆ ಉಪದೇಶ ಮಾಡ್ತಾ ಇದೆಯಲ್ಲ ಕೃಷ್ಣ, ಈ ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ, ಸುಮ್ಮನೆ ಮತಿಸ್ತಾ ಇರುತ್ತೆ, ಇದು ಸರಿನಾ ಅದು ಸರಿನಾ, ಇದು ಬೇಕಾ ಅದು ಬೇಕಾ ಅಂತ. ಬಲ ಬಹಳ ಸ್ಟ್ರಾಂಗ್, ದೃಢ ಅಂದ್ರೆ ಹಠ, ಇದು ಬೇಕೇ ಬೇಕು ಅಂತ, ಬೇಕೇ ಬೇಕು ಅಂತ, ಡಿಟರ್ಮೆಂಟ್ ಅಂತಾರಲ್ಲ, ಇದು ಬೇಕು ಅಂದ್ರೆ ಬೇಕೇ ಬೇಕು. ಸೊ ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವತ್ ದೃಢಂ, ಇಂಥ ಮನಸ್ಸನ್ನ ತಸ್ಯ ಅಹಂ ಮನ್ಯೇ ವಾಯೋರಿವ ದುಷ್ಕರಂ, ಇದನ್ನ ನಿಗ್ರಹಿಸೋದು, ಕಂಟ್ರೋಲ್ ಮಾಡೋದು, ಮ್ಯಾನೇಜ್ ಮಾಡೋದು, ರೆಗ್ಯುಲೇಟ್ ಮಾಡೋದು, ಪ್ರಾಪರ್ ಡೈರೆಕ್ಷನ್ ಅಲ್ಲಿ ಹೋಗೋದು ಮನಸ್ಸನ್ನ. ವಾಯೋರಿವ ಸುದುಷ್ಕರಂ, ಗಾಳಿನ ಹಿಡಿದಷ್ಟೇ ಕಷ್ಟ, ಗಾಳಿನ ಕಂಟ್ರೋಲ್ ಮಾಡೋದಷ್ಟೇ ಕಷ್ಟ. ಇದು ಶ್ಲೋಕ. ಅರ್ಜುನನಿಗೆ ಆ ತರ ಇದ್ರೆ ಇನ್ನು ನಾವೆಲ್ಲ ಸಾಮಾನ್ಯ ಮನುಷ್ಯರು ಮನಸ್ಸು ಹೆಂಗ್ ಕಂಟ್ರೋಲ್ ಮಾಡೋಕ್ಕಾಗತ್ತೆ? ಮನಸ್ಸು ಯೋಚನೆ ಮಾಡ್ತಾ 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 ಬೇಕಾದ್ರೆ ಹೇಗೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ? ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಎಷ್ಟು ಬರುತ್ತೆ? ಕಂಟಿನ್ಯೂಸ್ ಆಲೋಚನೆಗಳು. ಯಾವಾಗಲೂ ನಮ್ಮ ಮನಸ್ಸು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್. ಈ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ಗೆ ಇಂಗ್ಲಿಷ್ನಲ್ಲಿ, ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಏನಂತಾರೆ ಜ್ಞಾಪಿಸ್ಕೊಳ್ಳಿ? ಪಾಸ್ಟ್ ಟೆನ್ಸ್ ಅಂತಾರೆ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ನಮ್ದು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರು ಬಳಿ ಟೆನ್ಸ್. ಈ ಟೆನ್ಸ್ ಸಿಚುಯೇಷನ್ ಅಲ್ಲಿ ಇರೋದ್ರಿಂದಾನೇ ನಮಗೆ ಮನಸ್ಸು ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ಇದು ನಮ್ ಹೇಗೆ ಅಂದ್ರೆ, ಈ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅಲ್ಲಿ ನಮ್ಮ ಥಾಟ್ಸ್ ಬರ್ತಾ ಇರುತ್ತೆ. ಇವಾಗ ನಾವು ಕೂತ್ಕೊಂಡು 20 ನಿಮಿಷ ಮೆಡಿಟೇಟ್ ಮಾಡ್ತಾ ಇದ್ರೆ ಅಥವಾ ಸುಮ್ಮನೆ ಕೂತ್ಕೊಂಡಿದ್ರೆ ಮನಸ್ಸು ಓಡ್ತಾ ಇರುತ್ತಲ್ಲ, ಇದು ಪಾಸ್ಟ್ ಅಲ್ಲಿ ಎಷ್ಟು ಪರ್ಸೆಂಟ್ ಓಡತ್ತೆ, ಪ್ರೆಸೆಂಟ್ ಅಲ್ಲಿ ಎಷ್ಟು ಓಡತ್ತೆ, ಫ್ಯೂಚರ್ ಅಲ್ಲಿ ಎಷ್ಟು ಓಡತ್ತೆ ಅಂತ ಕೆಲವು ಸೈಕಾಲಜಿಸ್ಟ್ಗಳು ರೆಕಾರ್ಡ್ ಮಾಡಿದ್ದಾರೆ. ಎಷ್ಟಂತೆ ಗೊತ್ತಾ? ಔಟ್ ಆಫ್ 100% ಥಾಟ್ಸ್ ನಮಗೆ ಬಂದಿದ್ರೊಳಗೆ 80% ಆಫ್ ದ ಥಾಟ್ಸ್ ರಿಲೇಟ್ ಟು ಪಾಸ್ಟ್ ಅಂತೆ. ನಿನ್ನೆ ಹಿಂಗಾಯ್ತು, ಮೊನ್ನೆ ಹಂಗಾಯ್ತು, ಕರೋನಾ ಬರಕ್ ಮುಂಚೆ ಹಿಂಗಾಯ್ತು, ಅದಕ್ ಮುಂಚೆ ಹಿಂಗಾಯ್ತು ಅನ್ನೋದು 80% ಆಫ್ ಅವರ್ ಥಾಟ್ಸ್ ರಿಲೇಟ್ ಟು ಅವರ್ ಪಾಸ್ಟ್ ಎಕ್ಸ್ಪೀರಿಯನ್ಸ್, ಹಿಂದಿನ ಆಗಿದ್ದೆಲ್ಲ ಒಳ್ಳೇದು ಕೆಟ್ಟದ್ದು ಎಲ್ಲ. ಇನ್ನು 15% ಫ್ಯೂಚರ್, ನಾಳೆ ಏನಾಗುತ್ತೋ, ನಾಡಿದ್ದು ಏನಾಗುತ್ತೋ, ನೆಕ್ಸ್ಟ್ ಇಯರ್ ಏನಾಗುತ್ತೋ, ಇದನ್ನೇ ಫ್ಯೂಚರ್. 80+15 ಎಷ್ಟಾಯ್ತು? 95. ಇನ್ನು 5% ಮಾತ್ರ ಪ್ರೆಸೆಂಟ್. ಬಿ ಇನ್ ದಿ ಪ್ರೆಸೆಂಟ್ ಅಂತಾರಲ್ಲ, ಸ್ಕೂಲ್ನಲ್ಲಿ ಅಟೆಂಡೆನ್ಸ್ ತಗೊಳ್ಳೋ ಗುಂಡರಾವ್ ಪ್ರೆಸೆಂಟ್ ಸರ್, ಸೊ ಪ್ರೆಸೆಂಟ್ ಸರ್, ಎಲ್ಲಿ ಪ್ರೆಸೆಂಟ್? ಐದರ್ ಪಾಸ್ಟ್ ಆರ್ ಫ್ಯೂಚರ್, ಇಲ್ಲಿ ಪ್ರೆಸೆಂಟ್ ಅಂತ ತಂದಿಟ್ಕೊಳ್ಳೋದು ಹೆಂಗೆ? ಇದು ನಮ್ಮ ಪ್ರಾಬ್ಲಮ್.
ಬಾರಿ ಹಿಂದಿಂದೇ ಯೋಚನೆ ಮಾಡ್ತಾ ಇರುತ್ತೆ, ಮುಂದಿಂದ ಯೋಚನೆ ಮಾಡಿ ಇವಾಗಿನ ಯೋಚನೆ ಮಾಡ್ತಾನೆ ಇಲ್ವಲ್ಲ. ಇದಕ್ಕೆ ಡಿ ವಿ ಗುಂಡಪ್ಪನವರು ಪದ್ಯಗಳನ್ನ ಇವಾಗ ಸ್ವಲ್ಪ ತಗೊಳ್ಳೋಣ. ಈ ಕೃಷ್ಣ ಅರ್ಜುನ ಕೃಷ್ಣನ್ಗೆ ಹೇಳಿದ್ದು ಮನಸ್ಸಿನ ಚಂಚಲತೆ ಬಗ್ಗೆ, ಇದನ್ನ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಡಿ ವಿ ಗುಂಡಪ್ಪನವ್ರು ಮಾಡಿದ್ದಾರೆ. ಇದ್ರದ್ದು ಮೇನ್ ಬಿಸ್ನೆಸ್ ಏನು ಮನಸ್ಸಿಂದು? ವಾಂಟ್ಸ್, ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಅಂತ ಇವರು ಹೇಳ್ತಾರೆ, ಇಕನಾಮಿಸ್ಟ್ ಹೇಳ್ತಾರೆ, ಫಿಲಾಸಫರ್ಸ್ ಹೇಳ್ತಾರೆ, ಎಲ್ರು ಏನು ಅಂದ್ರೆ ಇದು ಜಪ. ಯಾವಾಗ್ಲೂ ಜಪ ಮಾಡ್ತಾ ಇರೋದು ಯಾವ್ದಪ್ಪ ಅಂದ್ರೆ ರಾಮಂದು ಕೃಷ್ಣಂದು ಅಲ್ಲ, ಬೇಕು ಅನ್ನೋ ಜಪ ಅಂತೆ. ಜಿ ಬಿಜಿ ಹೇಳೋದು ಬೇಕು, ಬೇಕದು ಬೇಕು, ಬೇಕಿದೆನಾಗ ಇನ್ನೊಂದು ಬೇಕೆನ್ನುತ್ತ ಬೊಬ್ಬಿಡುತ್ತ ದೇಹ ಘಟ ಇದನು. ಏಕೆಂದು ರಚಿಸಿದನೋ ಬೊಮ್ಮ ಬೊಮ್ಮ ನೀ ಜಪ, ಸಾಕೆ ನೆಪುದು ಎಂದಿಗೆಲೋ ಮಂಕುತಿಮ್ಮ ಪ್ರಶ್ನೆ ಕೇಳ್ತಾರೆ. ಈ ಬೇಕು ಅನ್ನೋದು ಸುಮ್ಮನೆ ಬೇಕು 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 ಅಂತ ಇಷ್ಟ ಅಲ್ಲ, ಇಲ್ಲಿ ನೋಡಿ ಎಷ್ಟು ಇದೆ ಬೇಕು ಅಂತ. ಫಸ್ಟ್ ಏನೋ ಒಂದು ಬೇಕು ಅದು ನಮಗೆ ಸಿಗತ್ತೆ, ಆಯ್ತಾ, ಸ್ಯಾಟಿಸ್ಫೈ ಆಗ್ಬೇಕು ತಾನೆ. ಬೇಕು ಅದು ಬೇಕು ಅಂದ್ರೆ ಇನ್ನೊಂದು ಸ್ಯಾಟಿಸ್ಫೈ ಆಗ್ಲಿಲ್ವಲ್ಲ ನಾವು, ಓಕೆ ಈಗಾಗಲೇ ಬಂದಿತ್ತಲ್ಲ ಇನ್ನೊಂದು ಬೇಕಿದ ನನಗೆ ಇನ್ನೊಂದು ಒಂಥರ ಸಿಕ್ಕಿದ್ಮೇಲೆ ಸ್ಯಾಟಿಸ್ಫೈ ಆಗ್ಬೇಕು ತಾನೆ. ಇದು ಬೇಕು ಅದು ಬೇಕು, ಇವಾಗ ಸಿಕ್ಕಿರೋದು ಇನ್ನೊಂದು ಬೇಕು. ಈ ಬೇಕು 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 ಎನ್ನುತ್ತಾ ಬೊಬ್ಬಿಡುತ್ತಲ್ಲ ಈ ಘಟ. ಈ ಘಟನೇ ನಾವು ಸಾಮಾನ್ಯ ದೊಡ್ಡ ದೊಡ್ಡ ಮನುಷ್ಯರು ನೋಡಿದಾಗ ಘಟಾನುಘಟಿಗಳು ಕೂತಿದ್ದಾರೆ ಅಂತ ಕೇಳ್ತಾರಲ್ಲ, ಏನ್ ಘಟಾನುಘಟಿಗಳು, ಇದೇ ಬೇಕು ಬೇಕು ಅಂದ್ರು ಘಟವನ್ನಿದನು. ಏಕೆಂದು ರಚಿಸಿದನೋ ಬೊಮ್ಮ, ಆ ಬ್ರಹ್ಮ ಪರಬ್ರಹ್ಮ ಯಾಕೆ ಈ ತರ ಮಾಡ್ದ ನಮ್ಮ ಮನಸ್ಸಿನಲ್ಲಿ ಸೃಷ್ಟಿ ಮಾಡ್ಬಿಟ್ಟು? ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ, ಸಾಕೆ ನೆನಪುದು ಎಂದಿಗೆಲ್ಲ ಮಂಕುತಿಮ್ಮ. ಸಾಕು ಅನ್ನೋದು ಯಾವಾಗ, ಸಾಕು ಅನ್ನೋದು ಹೇಗೆ, ಇದು ಪ್ರಾಬ್ಲಮ್. ಇದಂತ ಇರೋದೆಲ್ಲ ಬರೀ ಕ್ವಶನ್ಗಳು ಕೇಳ್ಕೊಂಡ್ಬಿಡೋಣ ಅರ್ಜುನ ವಿಷಾದ ಯೋಗ ತರ. ಸೊ ಆಯ್ತು, ಓಕೆ ಇದನ್ನು ಸರಿ. ಬೇಕು ಬೇಕು ಅಂತ ಕೇಳ್ತಾ ಇರತ್ತಲ್ಲ, ಯಾಕೆ ಬೇಕು ಬೇಕು ಅಂತ ಕೇಳ್ತಾ ಇರತ್ತೆ, ಯಾತಕ್ಕೆ ಬೇಕು ಅಂತ ಕೇಳ್ತಾ ಇರ್ತೇವೆ. ಓಕೆ ಬೇಕು ಅನ್ನೋದು ತಪ್ಪು ಅಂತಂಗಾಯ್ತು, ಯಾಕೆ ಏನೋ ಒಂದು ರೀಸನ್ ಇರ್ಬೇಕು ತಾನೆ ನಮ್ಗೆ ಇದು ಬೇಕು ಅನ್ಬೇಕಾದ್ರೆ. ನನಗೆ ಇವಾಗ ಕಾಫಿ ಬೇಕು ಅಂದ್ರೆ ಯಾತಕ್ಕೆ ಬೇಕು, ಅದಕ್ಕೊಂದು ರೀಸನ್ ಇರುತ್ತೆ. ಕಾಫಿ ಕುಡಿದು ತುಂಬಾ ಹೊತ್ತಾಯ್ತೋ, ನಿದ್ದೆ ಬರುತ್ತೆ ಅಂತಾನೋ, ತಲೆನೋವು ಬರುತ್ತೆ ಅಂತಾನೋ, ಏನೋ ಒಂದು ರೀಸನ್ ಇರ್ಬೇಕಲ್ಲ. ಡಿ ಬಿ ಜಿ ಅದಕ್ಕೂ ಆನ್ಸರ್ ಹೇಳ್ತಾರೆ, ಯಾಕೆ ಬೇಕು ಅನ್ನತ್ತೆ ಗೊತ್ತಾ, ಬೆದಕಾಟ ಬದುಕೆಲ್ಲ, ಬೆದಕಾಟ ಬದುಕೆಲ್ಲ, ಚಣ ಚಣವು ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅದಕ್ಕಾಗಿ ಇದಕ್ಕಾಗಿ ಅಂತ ಜನರಲೈಸ್ ಮಾಡ್ಬಿಟ್ರೆ ಆಗಲ್ಲ ಡಿ ವಿ ಗುಂಡಪ್ಪನವರೇ. ಯಾವುದಕ್ಕೆ ಮನಸ್ಸು ಕೇಳ ಹೇಳಿ, ಪ್ಲೀಸ್ ಬಿ ಸ್ಪೆಸಿಫಿಕ್ ಅಂತ ಹಿಂಗೆ ಕೇಳಿದ್ರೆ ಹೇಳ್ತಾರೆ, ಬೆದಕಾಟ ಇದು ಬೇಕು, ಬೆದಕಾಟ ಬದುಕೆಲ್ಲ, ಚಣ ಚಣವು ಹೊಸ ಹಸಿವು. ಏನು ಹೊಸ ಹಸಿವು, ಈಗ ತಾನೇ ಊಟ ಮಾಡಿದ್ವಿ ಅಂತ ಹೇಳಂಗಿಲ್ಲ, ಹೊಸ ಹಸಿವು ಯಾವುದಕ್ಕೆ, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ. ಈ ಅದು ಇದು ಮತ್ತೊಂದು ಅಂದ್ರೆ ಯಾವುದು, ಅಧಿಕಾರ ಸಿರಿ ಸೊಬಗು ಕೀರ್ತಿಗಳ ನೆನೆದು ಮನ ಕುದಿಯುತ್ತಿಹುದು ಆವಗಂ ಮಂಕುತಿಮ್ಮ. ಯೋಚನೆ ಮಾಡಿ, ಅಧಿಕಾರ ಪವರ್ ನಾಟ್ ಓನ್ಲಿ ಇಟ್ ಡಸಂಟ್ ಅಪ್ಲೈ ಓನ್ಲಿ ಟು ಪಾಲಿಟಿಷಿಯನ್ಸ್, ಎಲ್ರಿಗೂ, ಪ್ರತಿಯೊಬ್ಬ ಮನುಷ್ಯನು. ನಾನು ಹೇಳ್ದಂಗೆ ನಮ್ಮ ಬಾಸು, ನಾನು ಬಾಸ್ ಆಗ್ಬೇಕು, ನಾನು ಹೇಳ್ದಂಗೆ ನಮ್ಮ ಸಬಾರ್ಡಿನೇಟ್ಗಳು ಕೇಳಬೇಕು ಅಂತ ಒಬ್ಬ ಮನುಷ್ಯನ ಅನ್ಸುತ್ತೆ, ನಾನು ಹೇಳ್ದಂಗೆ ಇನ್ನೊಬ್ರು ಕೇಳಬೇಕು ಅನ್ಸುತ್ತೆ, ಅದೇ ಅಧಿಕಾರ ಅನ್ನೋದು. ಮನೆ ಯಜಮಾನ ನಾನು ಅಂತ ಅನ್ಸುತ್ತೆ, ಇನ್ನು ಅವ್ರ ಮಾತು ಯಾಕೆ ಕೇಳಬೇಕು ಅನ್ಸುತ್ತೆ. ಸೊ ಇದು ಅಧಿಕಾರ. ಸಿರಿ ವೆಲ್ತ್, ವೆಲ್ತ್ ಯಾ ಇದು ಬೇಕು ಅದು ಬೇಕು, ನಾಟ್ ಓನ್ಲಿ ಮನಿ ಬಟ್ ಆಲ್ಸೋ ಅಕ್ಯುಮುಲೇಷನ್ ಆಫ್ ವೆಲ್ತ್. ಸೊಬಗು ಅಂದ್ರೆ ಫ್ಯಾಷನ್, ನೋಡಕ್ ಚೆನ್ನಾಗಿ ಕಾಣಿಸ್ಬೇಕು, ಫ್ಯಾಷನ್ ಒಳ್ಳೆ ನಾಲ್ಕು ಜನದ ಹತ್ರ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಅನ್ಸ್ಕೋಬೇಕು. ಸೊಬಗು ಕೀರ್ತಿ ಕೀರ್ತಿಗಳ ನೆನೆದು ಮನ ಕುದಿಯುತ್ತಿರುವುದು ಆವಗಂ ಮಂಕುತಿ. ಆವಗಂ ಅಂದ್ರೆ ಯಾವಾಗ್ಲೂ ಮನಸ್ಸು ಕುದಿತಾನೇ ಇರುತ್ತೆ, ಅದಕ್ಕೆ ಮನಸ್ಸು ಚಂಚಲ. ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಸ್ವಾಮಿ ಇದನ್ನ, ಇದನ್ನ ಬೇಡ ಅನ್ನಕ್ಕಾಗತ್ತ? ಹಾಗೆ ನೋಡಕ್ಕ, ಅಧಿಕಾರ ಬೇಡ ಅಂತ ಯಾರಿಗೆ ಅನ್ಸಕ್ಕಾಗತ್ತೆ, ಯಾರಿಗ ಬೇಡ ಅನ್ಸುತ್ತೆ? ನಿಮ್ಗೊಂದು ಸಣ್ಣ ತಮಾಷೆ ಕಥೆಗಳು ಹೇಳ್ಬಿಡ್ತೀನಿ. ಅಧಿಕಾರ ಅಂದ್ರೆ ನಾವು ಅಧಿಕಾರ ಅಂದ್ರೆ ಜನರಲಿ ನಾವು ಪಾಲಿಟಿಕ್ಸ್ ಅನ್ಕೊಂಡಿದೀವಿ, ಪಾಲಿಟಿಕ್ಸ್ ಅಲ್ಲ ಅಂದೆ, ಬಟ್ ಸ್ಟಿಲ್ ಒಂದು ಪಾಲಿಟಿಕ್ಸ್ ಹಂಗೆ. ಇದು ಎಕ್ಸಾಂಪಲ್, ಒಬ್ಬ ಪಾಲಿಟಿಷಿಯನ್ ಇದ್ದಂತೆ, 80-85 ವಯಸ್ಸು, ದೀರ್ಘ ಕಾಲದ ಪೊಲಿಟಿಕಲ್ ಜೀವನ ಲೈಫ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಂದ ಹಿಡಿದು ಎಂ ಪಿ ಆಗಿ ಮಿನಿಸ್ಟರ್ ಆಗೋವರೆಗೂ ಇದ್ದ, ಈಗ 85-86 ಇಯರ್ಸ್. ಎಲೆಕ್ಷನ್ ಅನೌನ್ಸ್ ಆಗಿದೆ, ನೆಕ್ಸ್ಟ್ ಮಂತ್ ಎಲೆಕ್ಷನ್ ಅನೌನ್ಸ್ ಆಗಿದೆ. ಇವತ್ತು ಪಾರ್ಟಿ ಎ ಅನ್ನೋ ಪಾರ್ಟಿಗೆ ಸೇರಿರೋಣ, ಈ ಪಾರ್ಟಿಗೆ ಟಿಕೆಟ್ ಕೊಡಕ್ಕೆ ಅಂದ್ರೆ ಬಿ ಫಾರ್ಮ್ ಫಿಲಪ್ ಮಾಡೋದು ಅಂತ ಏನೋ ಅಂತಾರಲ್ಲ, ಇವನ್ನ ವಿಲ್ಲಿಂಗ್ನೆಸ್ ಆರ್ ಅನ್ವಿಲ್ಲಿಂಗ್ನೆಸ್ ಹೇಳ್ಬೇಕು, ತಿಳಿಸ್ಬೇಕು. 5:00 ಒಳಗೆ ಏನ್ ಸರ್ ನೀವು ನೆಕ್ಸ್ಟ್ ಕಂಟೆಸ್ಟ್ ಮಾಡ್ತೀರೋ ಇಲ್ವೋ ಅನ್ನೋದನ್ನ ತಿಳಿಸಿ ಅಂತ ಪಾರ್ಟಿ ಆಫೀಸ್ ಇಂದ ಫೋನ್ ಮಾಡಿದ್ದಾರೆ. ಇವಾಗ ಮಧ್ಯಾಹ್ನ 2 ಗಂಟೆ ಊಟ ಮಾಡ್ಕೋತೀಯ. ಇವನಿಗೆ ಕನ್ಫ್ಯೂಷನ್, ಎಲೆಕ್ಷನ್ ನಿಂತ್ಕೋಬೇಕೋ ಬೇಡವೋ, ಕನ್ಫ್ಯೂಷನ್ ಯಾಕೆ ಅಂತ ಕೇಳ್ತೀರಾ? 85-86 ಫುಲ್ ಬಾಡಿ ಎಲ್ಲ ಡ್ಯಾಮೇಜ್ ಆಗೋಗಿದೆ, ಈ ಬರಬಾರದ ಕಾಯಿಲೆಗಳೆಲ್ಲ ಬಂದಿದೆ, ಹೇಳ ಮಂಡಿ ನೋವಿಂದ ಹಿಡಿದು ಫುಟ್ಟಿಂದ ಹಿಡಿದು ತಲೆವರೆಗೂ ಎಲ್ಲ ಡ್ಯಾಮೇಜ್, ಆದ್ರಿಂದ ಹೆಲ್ತ್ ಡಸ್ ನಾಟ್ ಪರ್ಮಿಟ್. ಆದ್ರಿಂದ ಸಾಕು ಎಲೆಕ್ಷನ್,
ಗ್ರಾಮ ಪಂಚಾಯತಿ ಎಲೆಕ್ಷನ್ ಇಂದ ಎಂ ಪಿ ತವರ್ಕ ಆಗಿದ್ದೇನೆ ಇನ್ಯಾಕೆ ಸಾಕು ಅಂತ ಒಂದ್ಸಲ ಹೇಳ್ತಾ ಇದೆ. ಇನ್ನೊಂದ್ಸಲ ಈ ಅಧಿಕಾರ ಬಿಡಕ್ಕಾಗಲ್ಲ ನೋಡೋಣ. ನಂದು ಸಿರಿ, ನೆಕ್ಸ್ಟ್ ಸಿರಿ ಸೊಬಗು ಕೀರ್ತಿ ಅಂತಿದ್ಯಲ್ಲ, ಇದನ್ನ ಟೆಸ್ಟ್ ಮಾಡೋಣ. ಎಲೆಕ್ಷನ್ ನಿಂತ್ಕೋಬೇಕೋ ಬೇಡವೋ? ಫೋನ್ ಟ್ರ ಏನ್ ಸರ್, ಮೂರುವರೆ ಆಯ್ತು, 5 ಗಂಟೆ ಒಳಗೆ ಒಂದ್ ನಿಮಿಷ ಟೈಮ್ ಕೊಡಿ, ಇನ್ನೊಂದು ಸ್ವಲ್ಪ ಹೇಳ್ಬಿಡ್ತೀನಿ ನಾನು. ಐ ವಿಲ್ ಲೆಟ್ ಯು ನೋ. ಫೋನ್ ಇಟ್ಟ ತಕ್ಷಣ ಎಲ್ಲಿ ಹೊಡೆದು ಅವನ ಸಿ ಎ ಕರೆದ, ಅವನ ಅಕೌಂಟ್ಸ್ ಎಲ್ಲ ಮೇಂಟೈನ್ ಮಾಡೋದು, ಚಾರ್ಟೆಡ್ ಅಕೌಂಟೆಂಟ್. ಬನ್ರಿ ಇಲ್ಲಿ ಹೇಳಿ ಸರ್ ಅಂದ. ಈಗ ನಾನು ಎಲೆಕ್ಷನ್ ನಿಂತ್ಕೋಬೇಕು ಬೇಡವ ಅಂತ ಹೇಳ್ಬೇಕು, ಸ್ವಲ್ಪ ನೀವು ನಮ್ದು ಅಕೌಂಟ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀರಲ್ಲ, ಇನ್ಕಮ್ ಟ್ಯಾಕ್ಸ್ ಅದೆಲ್ಲ ನೀವೇ ತಾನೇ ನೋಡ್ಕೊಳೋದು, ನಮ್ದು ಅಕೌಂಟ್ಸ್ ಎಲ್ಲ ನೋಡ್ತಾ ಇರೋದು, ನನ್ನ ಆಸ್ತಿ ಎಷ್ಟಿದೆ ಅಂತ ಅರ್ಜೆಂಟ್ ಆಗಿ ಹೇಳ್ತೀರಾ? ನೀವು ಒಂದು 1 ಅವರ್ ಅಲ್ಲಿ ಹೇಳಕ್ಕಾಗತ್ತಾ? 1 ಅವರ್ ಯಾಕೆ ಸರ್, ಮೊನ್ನೆ ತಾನೇ ರಿಟರ್ನ್ ಫೈಲ್ ಮಾಡಿದ್ನಲ್ಲ, ಇಮಿಡಿಯೇಟ್ ಆಗಿದೆ, ನೋಡಿ ತೋರಿಸ್ಬಿಟ್ಟಿದ್ದೆ ಈಗಲೇ ಲಾಗಿನ್ ಆಗ್ಬಿಟ್ಟು. 1/2 ಗಂಟೆಗೆ ವಾಪಸ್ ಬಂದ, ಸರ್ ನಿಮ್ಮ ಆಸ್ತಿ ಎಲ್ಲ ಚೆಕ್ ಮಾಡಿದೆ ನಾನು, 85 ಇಯರ್ಸ್ ಒಳಗೆ ನೀವು ಸಂಪಾದನೆ ಮಾಡಿರೋದು ಎಷ್ಟು ಅಂದ್ರೆ, ನಿಮ್ಮ 7 ತಲೆಮಾರು ಜನಗಳು ಅಂದ್ರೆ 7 ಮಕ್ಕಳು ಮರಿ ಮಕ್ಕಳು ಎಟ್ಸೆಟ್ರಾ ಎಟ್ಸೆಟ್ರಾ, 7 ತಲೆಮಾರು ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು, ಇಷ್ಟು ಆಸ್ತಿ ನಿಮ್ಮಲ್ಲಿದೆ. ಯೋಚನೆ ಮಾಡಿ ಇವನ್ ರಿಪ್ಲೈ ಏನ್ ಹೇಳ್ತಾನೆ ಗೊತ್ತಾ? 7 ತಲೆಮಾರು ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದಾ? ಅಷ್ಟು ಆಸ್ತಿ ಇದೆಯಾ? ನನ್ನ 8ನೇ ತಲೆಮಾರು ಏನ್ ಭಿಕ್ಷೆ ಬಿಡ್ಬೇಕಾ? ನಡೀರಿ ಪಾರ್ಟಿ ಆಫೀಸ್ಗೆ ಹೋಗೋಣ, ಎಲೆಕ್ಷನ್ ನಿಂತ್ಕೊಡ್ತೀನಿ ಅಂತ ಹೋಗಿ ಟಿಕೆಟ್ ಪಡಕ್ ಹೋಗಿದ್ ನಾನು. ಅಧಿಕಾರ ಸಿರಿ ಸೊಬಗು ಕೀರ್ತಿಗಳ ನೆನೆದು ಮನ ಕುದಿಯುತ್ತಿರುವುದು ಅವಗಮ್ ಮಂಕುತಿಮ್ಮ. ರಿಟೈರ್ ಆಗಿರ್ತೀವಿ, ನನ್ನನ್ನೇ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಈತನ ಮೇಡಮ್ ಹೇಳೋದು ರಿಟೈರ್ ಆಗಿ ಆರಾಮಾಗಿ ಇಟ್ಕೊಂಡು ಸುಮ್ಮನೆ ಜೂಮ್ ಮೀಟಿಂಗ್ ಜಿ ಮೀಟಿಂಗ್ ಮಾಡ್ಕೊಂಡಿರ್ಬಾರ್ದ ನಾನು? ಯಾತಕ್ಕೆ ಇಲ್ಲಿ ಬಂದು ಕ್ಲಾಸ್, ಯಾತಕ್ಕೆ ಇಲ್ಲಿ ಲೆಕ್ಚರ್, ಯಾತಕ್ಕೆ ಅಲ್ಲಿ ಹಾಸ್ಯ ಕಾರ್ಯಕ್ರಮ, ಯಾತಕ್ಕೆ ಅಲ್ಲಿ ಟಿವಿ ಆಗಲ್ಲ ಮನುಷ್ಯನ್ಗೆ ಇರೋವರೆಗೂ. ಅಧಿಕಾರ ಸಿರಿ ಸೊಬಗು ಕೀರ್ತಿಗಳು ನೆನೆದು, ಕೀರ್ತಿಗಳ ನೆನೆದು ಮನ. ಇನ್ನೊಂದು ಹೇಳ್ತಾರೆ ಡಿ ಬಿ ಸಿ ಸಿರಿ, ಹಾಗಾದ್ರೆ ವೆಲ್ತ್ಗೋಸ್ಕರನ ಇಷ್ಟೊತ್ತು ನಾನು ಹೇಳ್ತೀನಿ, ವೆಲ್ತ್ ವೆಲ್ತ್ ಎಷ್ಟು ಬೇಕಾದ್ರೂ ದುಡ್ಡು ಸುರಿದು ಬಿಟ್ರೆ ಮನುಷ್ಯ ಖುಷಿ ಆಗಿರ್ತಾನ? ನೋ. ಕೀರ್ತಿ ಬಹಳ ಇಂಪಾರ್ಟೆಂಟು. ಸಿರಿ ಮಾತ್ರಕ್ಕೇನಲ್ಲ, ಪೆನ್ ಮಾತ್ರಕ್ಕೇನಲ್ಲ, ಜನರು ಕರುಬಿ ಕೆಸರು ದಾರಿಯಲ್ಲಿ ಸಾಗುವುದು, ಬಿರುದ ಗಳಿಸಲಿ ಕೆಸೆಪ, ಪೆಸರ ಪಸರಿಸಲಿ ಎಸೆಪ, ದುರಿತಗಳಿಗೆ ಎಣೆಯುಂಟೆ ಮಂಕುತಿಮ್ಮ. ದುಡ್ಡು ಕೊಟ್ಬಿಟ್ರೆ ಮನುಷ್ಯ ಆಗಲ್ಲ. ಕೀರ್ತಿ ಹೆಸರು, ನನ್ನ ಹೆಸರು ಇವಾಗ ರಿಪಬ್ಲಿಕ್ ಡೇ ಅಂದಾಗ ಪ್ರತಿ ವರ್ಷ ರಿಪಬ್ಲಿಕ್ ಡೇ ನಲ್ಲಿ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಅಂತ ಹೇಳ್ತಾರೆ. ಸ್ಯಾಟಿಸ್ಫೈ ಆಗ್ಬಿಡ್ತಾನೆ, ಕಂಗ್ರಾಚುಲೇಷನ್ಸ್. ಮೊದಲನೇದು ನನಗೆ ಪದ್ಮಶ್ರೀ ಬರಬೇಕಾಯ್ತು, ಬರಲಿಲ್ಲ. ಎರಡನೇದು ಪದ್ಮಶ್ರೀ ಬಂತು, ಪದ್ಮಭೂಷಣ ಬರಲಿಲ್ಲ. ಪದ್ಮಭೂಷಣ ಬಂತು, ಪದ್ಮವಿಭೂಷಣ ಬರಲಿಲ್ಲ. ಪದ್ಮವಿಭೂಷಣ ಬಂತು, ಇನ್ನೇನು ನನ್ನ ಪದ್ಮವಿಭೂಷಣ ಬಂತಲ್ಲ ನಾಗಭೂಷಣ ಅವರೇ, ಇನ್ನೇನ್ ಬೇಕು ನಿಮ್ಗೆ ಅಂದ್ರೆ ಭಾರತ ರತ್ನ ಬೇಕು, ಎಲ್ಲಿದೆ? ಇಲ್ಲ, ಹಾಗಲ್ಲ. ಕೀರ್ತಿ ಅನ್ನೋದು ಬಹಳ ಇನ್ನ ಡೇಂಜರ್ ಗಳ್ಸ್. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಮನುಷ್ಯ ಮಾಡೋದೆಲ್ಲ ಫುಡ್ ಫಸ್ಟ್ ಊಟ ಬೇಕು. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡು ಒಲವು. ಬಟ್ ಮನ್ನಣೆಯ ದಾಹ ಈ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದಾದ ಆತ್ಮವನ್ನೇ ಮಂಕುತಿಮ್ಮ. ಆತ್ಮ ನಾಶ ಮಾಡುವಂತ ಡೇಂಜರಸ್ ಡಿಮಾಂಡ್ಸ್ ಇದೆ. ಇದ್ರ ಹೋಗಿ ನಾವು ದಾಸರಾಗ್ಬಿಟ್ಟಿದೀವಲ್ಲ, ಎಂತ ಪರಿಸ್ಥಿತಿ ಎಷ್ಟು ಕಷ್ಟ ನೋಡಿ. ಅವನಿಗೆ ವಿಷಾದ ಯೋಗ ಅಂತ ಅವನಿಗೆ ಮಾತ್ರ ಅರ್ಜುನಂಗೆ ಬೈತೀವಿ ನಾವು, ಅದು ವಿಷಾದ ಯೋಗ ನಮ್ದು ಕುರಿಯೋದು. ಯಾಕೆ ಹಿಂಗಾಗತ್ತೆ ತಿರ್ಗಾ? ಯಾಕೆ 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 ಅಂತ ಡಿ ವಿ ಜಿ ಮಹಾ ಸೈಂಟಿಸ್ಟ್ ಎಲ್ಲದಕ್ಕೂ ಯಾಕೆ ಯಾಕೆ ಅಂತ ಹಿಂಗ್ ಹೋಗ್ತಾರೆ. ಇದಿರೋದೇ ಹೀಗೆ ಅಂತ ಒಪ್ಕೊಳ್ಳೋದು ಅಷ್ಟೇ ಅಲ್ಲ, ಯಾಕೆ ಅಂತ ಹೋಗ್ತಾರೆ. ಯಾಕೆ ಅಂದ್ರೆ ನಮ್ಮ ಮನಸ್ಸು ಬೆಳೀತಾ ಇರುತ್ತೆ. ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ. ಮನಸ್ಸು ಬೆಳೀತಾ, ಮನಸ್ಸು ಏನೇನೋ ಓದ್ತಾ ಇರ್ತೀವಿ, ನಾಲೆಜ್ ಬರುತ್ತೆ ನಮ್ಗೆ, ಓ ಹೌದಾ ಹಿಂಗೆ ಹೋಗ್ಬೇಕು. ಎಲ್ಲ ಒಂದ್ ಕಡೆ ಓದ್ತೀವಿ, ಅಮೆರಿಕಾದಲ್ಲಿ ಹಿಂಗೆ ಏ ಅಮೆರಿಕಾ ಒಂದ್ಸರಿ ಹೋಗ್ಬೇಕು. ಇನ್ನೆಲ್ಲ ಒಂದ್ ಕಡೆ ಹೋಗ್ತೀವಿ, ಆ ಸಿಂಗಾಪುರ್ ಬಹಳ ಕ್ಲೀನ್ ಆಗಿದೆ ಅಂತೆ, ಅಲ್ಲಿಗೆ ಒಂದ್ಸಲ ಹೋಗ್ಬೇಕು. ಶ್ರೀಲಂಕಾದಲ್ಲಿ ರಾಮಾಯಣದ್ದೆಲ್ಲ ಇದೆ ಅಂತೆ, ಓ ಹಾಗಾದ್ರೆ ಒಂದ್ಸಲಿ ವಿಸಿಟ್ ಮಾಡ್ಬೇಕು. ಇನ್ನೇನೋ ನಾಲೆಜ್ ಬೆಳೆದಾಗೆಲ್ಲ ಹೊಸ ಗ್ಯಾಜೆಟ್ಸ್, ಹೊಸ ಸಾಫ್ಟ್ವೇರ್ಗಳು ಬಂದಾಗೆಲ್ಲ ಹಳೆ ಫೋನ್ ಬಿಸಾಕ್ಬಿಟ್ಟು ಸ್ಮಾರ್ಟ್ ಫೋನ್, ಸ್ಮಾರ್ಟರ್ ಫೋನ್, ಸ್ಮಾರ್ಟೆಸ್ಟ್ ಫೋನ್, ಇದೆಲ್ಲ ತಗೊಳಕ್ಕೆ. ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ. ತಣಿಸಲ್ಲದನು ಒಗೆಯುವುದು ಬಗೆ ಬಗೆಯ ಯುಕ್ತಿ. ಮನಸ್ಸಿಗೆ ಇರಬೇಕು, ಅದು ಬೇಕು ಅಂದಾಗ ಸೈಂಟಿಸ್ಟ್ಗಳು ಇವತ್ತು ನೋಡಿ ಸೈಂಟಿಫಿಕ್ ಇನ್ವೆನ್ಷನ್ ಏನೇನೇನೇನಿದೆ, ಇನ್ಕ್ಲೂಡಿಂಗ್ ಜಿ ಮೀಟಿಂಗ್, ಎಲ್ಲ ಮನೆ ಮನೆಯಲ್ಲಿ ಕೂತ್ಕೊಂಡು ಇವತ್ತು ಆರಾಮಾಗಿ ನಾವು ಕೂತ್ಕೊಂಡು ಮಾತಾಡ್ತಾ ಇರ್ಬೋದು, ಮನೆ ಕಾಫಿ ಕುಡಿತಾ ನಾವು ಪ್ರೋಗ್ರಾಮ್ ನೋಡ್ತಾ ಇರ್ಬೋದು, ಆಮೇಲೆ ಚರ್ಚೆ ಮಾಡ್ಬೋದು, ಯಾವಾಗ ಬೇಕಾದ್ರೆ ಮ್ಯೂಟ್ ಮಾಡ್ಬೋದು, ಯಾವಾಗ ಬೇಕಾದ್ರೆ ಅನ್ಮ್ಯೂಟ್ ಮಾಡ್ಬೋದು, ರೆಕಾರ್ಡ್ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಇದು ಸೈಂಟಿಫಿಕ್ ಯಾವ್ದ್ರಿಂದ ಬಂದಿದ್ದು? ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ. ತಣಿಸಲ್ಲ ಅದನ್ನು ಒಗೆಯುವುದು ಬಗೆ ಬಗೆಯ ಯುಕ್ತಿ. ಹೊಸ ಹೊಸ ಕಂಡು ಹಿಡ್ಕೊಂಡಿದ್ದಾರೆ. ಆದ್ರೆ ಇದು ಬೇಕು, ಆದ್ರೆ ಇದು ಬೇಕು ಅಂತ ತಾನೇ ಅನ್ಸೋದು. ಹಂಗಾರೆ ಇದು ಬೇಡವಾ, ಸೈಂಟಿಫಿಕ್ ಡೆವಲಪ್ಮೆಂಟೇ ಬೇಡವಾ ಅಂತ ಕೇಳ್ಬೋದು. ಆದ್ರೆ ಇದರಿಂದ ತೊಂದರೆ ಏನೂ ಇದೆಯಲ್ಲ,
ಸಂಬಂಧಗಳನ್ನ ಕಡಿಮೆ ಮಾಡ್ತಾ ಇದೆಯಲ್ಲ ಇದು. ನಾನು ಒಂದು ಹಿಂದಿ ಸಿನಿಮಾ ನೋಡಿದ್ದೆ, ನಿಮ್ಗೆ ಹೆಸರುಗಳು ಅದೆಲ್ಲ ಮುಖ್ಯ ಅಲ್ಲ. ಈಗ ಗಂಡ ಪಾಪ ಬಡವ, ಸೆಕೆಂಡ್ ಡಿವಿಷನ್ ಕ್ಲಾರ್ಕ್, ಹೆಂಡತಿ ಸಾಹುಕಾರನ ಮನೆಯಿಂದ ಬಂದಿದ್ದಾಳೆ, ಇವರು ಮದುವೆ ಆಗಿದೆ, ಲವ್ ಮ್ಯಾರೇಜೋ ಅರೇಂಜ್ ಮ್ಯಾರೇಜೋ ಗೊತ್ತಿಲ್ಲ. ಇವಳು ಇದು ಬೇಕು ಅದು ಬೇಕು ಅದು ಬೇಕು. ಮನೆಗೆ ಬಂದ ತಕ್ಷಣ ಟಿವಿ ಬೇಕು, ಟಿವಿ ಇರ್ಲಿಲ್ಲ ಮನೇಲಿ. ಇರು, ನಮ್ಮ ಮನೇಲಿ ಸಾಲ ಇದೆ, ಅದನ್ನೆಲ್ಲ ತೀರಿಸ್ತೀನಿ. ಮೊನ್ನೆ ನನ್ನ ತಂಗಿಗೆ ಸಾಲ ಮಾಡಿದ್ದೆ, ಅದನ್ನ ತೀರಿಸ್ಬೇಕು, ಇ ಎಂ ಐ ಕಟ್ಬೇಕು, ನನ್ನ ತಮ್ಮಂದು ಇ ಎಂ ಐ ಎಜುಕೇಶನ್ ಲೋನ್ ತಗೊಂಡಿದ್ದೆ ಅಂತ ಹೇಳ್ತಾನೆ. ಇಲ್ಲ ಇಲ್ಲ, ನಮ್ ಟಿವಿ ಬೇಕು ಅಂತ ಕುತ್ಕೊಂಡ್ಬಿಟ್ಟಿದ್ದಾಳೆ ಹಿಂದಿ ಸಿನಿಮಾದಲ್ಲಿ. ಆ ಸಿನಿಮಾ ಕೊಡೋಣ ಕೊನೆ ಲಾಸ್ಟ್ ನಲ್ಲಿ ಅವನಿಗೆ ಅಲ್ಟಿಮೇಟ್ ಕೊಟ್ಟು, ಇವತ್ತು ಸಾಯಂಕಾಲ ನೀವು ಆಫೀಸಿಂದ ಬಂದ್ರೆ ಬಂದಾಗ ನನಗೊಂದು ಟಿವಿ ಬುಕ್ ಮಾಡಿದ್ದು ರಶೀದಿ ತೋರಿಸದೆ ಇದ್ರೆ ನಾನು ತವ್ರ ಮನೆಗೆ ಫಾರ್ ಎವರ್ ಹೊರಟೋಗ್ತೀನಿ. ಆಗ ಹೋಗಲು ಪಣ ಇಲ್ಲ, ಏನ್ ಬೇಕಾದ್ರೆ ಮಾಡ್ಕೋ ಅಂತ ಹಿಂಗೆ ಒಟ್ಟ ಕೂಪಿಸ್ಕೊಂಡು ಗಂಡ 10 ಗಂಟೆಗೆ ಆಫೀಸ್. ಇವಳು ಕೂತ್ಕೊಂಡಿದ್ದಾಳೆ 4:30-5 ಗಂಟೆ ಅಷ್ಟೊತ್ತಿಗೆ ವೈ ಅಂತ ಒಂದು ವ್ಯಾನ್ ನಲ್ಲಿ ದೊಡ್ಡದು ಒಂದು ಟಿವಿ, 30 inches or 32 inches ಟಿವಿ. ಇವಳಿಗೆ ಅವನ್ ಗಂಡನ್ ಫಿನಾನ್ಷಿಯಲ್ ಪೊಸಿಷನ್ ಗೊತ್ತಿತ್ತು, ಅವನಿಗೆ ದುಡ್ಡಿಲ್ಲ ಅಂತ, ಅವ್ನು ಹೇಳಿದ್ದೆಲ್ಲ ನಿಜ ಅಂತ ಗೊತ್ತಿತ್ತು. ಹೆಂಗ್ ಅಡ್ಜಸ್ಟ್ ಮಾಡ್ದ ಇವನು? ಅರೆ ಸುಬೇ ತುಂಬ ಬೋಲಾತಾನ ಪೈಸಾ ನೇಕರ್ಕಿ, ಪೈಸಾ ಕೈಸಲಯ್ಯ ಅಂತ ಕೇಳ್ತಾಳೆ. ಆವಾಗ ಇವನು ಹೇಳ್ತಾನೆ, ಯಾತಕ್ಕೆ ಅಡ್ಜಸ್ಟ್ ಮಾಡ್ದೆ ಗೊತ್ತಾ, ತುಜೆ ಟಿವಿ ಚಾಹಿಯೆ ಮುಜೆ ಬೀವಿ ಚಾಹಿಯೆ. ಎಷ್ಟು ಚೆನ್ನಾಗಿ ಪಾಯಿಂಟ್ ನೋಡಿ, ಅಂದ್ರೆ ಜನಕ್ಕೆ ಬೇಕಾಗಿರೋದು ಬರೀ ಏನ್ ಬೇಕೋ ಅದನ್ನ ಕೊಟ್ಬಿಡೋದು, ಬಟ್ ಸಂಬಂಧಗಳು ಬೇಕಾಗಿತ್ತು ಬೀವಿ ಚಾಹಿಯೆ. ಆದ್ರೆ ಮನುಜನ ಏಳಿಗೆ ಅದರಿನ್, ಆ ಮನಸ್ಸಿನ ಏಳಿಗೆಗೆ ಕೊನೆಯಲ್ಲಿ ಮುಂದೆ ಓಕೆ ಡೆವಲಪ್ಮೆಂಟ್ ಗಳೆಲ್ಲ ಇದೆ ಬೇಕು. ಅದಾದ್ಮೇಲೆ ಇದು ನೋಡಿ, ಫೋನ್ ತಗೊಳ್ಳಿ, ಟೇಕ್ ಫಾರ್ ಎಕ್ಸಾಂಪಲ್ ಅವ್ರ ಮೊಬೈಲ್ ಫೋನ್. 3 ವರ್ಷಕ್ಕೆ 2.5 ವರ್ಷಕ್ಕೆ ಬಿಸಾಕ್ತಾ ಇರ್ತೀವಲ್ಲ ನಾವು ಹೊಸ ಹೊಸ ಮಾಡೆಲ್ಗಳು ಬಂತು ಅಂತ. ಇದೆಲ್ಲ ಯಾವ್ದ್ರಿಂದ? ಹೊಸ ಟೆಕ್ನಾಲಜಿ ಡೆವಲಪ್ಮೆಂಟ್. ಟೆಕ್ನಾಲಜಿ ಎಲ್ಲಿಂದ ಬಂತು? ಟೆಕ್ನಾಲಜಿ ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯಾ. ಇದ್ರಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಆ ಎಲ್ಲ ಇನ್ವೆನ್ಷನ್ಸ್ ಇದೆಲ್ಲ ಬಂದಿರೋದು ಡಿಸ್ಕವರೀಸ್, ಇದೆಲ್ಲ ಮನಸ್ಸಿಂದ. ಬಟ್ ಅಟ್ ದಿ ಸೇಮ್ ಟೈಮ್ ಇದು ಕೇಳಿದ್ದನ್ನೆಲ್ಲ ಕೊಡ್ತಾ ಇರಕ್ಕಾಗತ್ತ? ನಾವು ಕೇಳಿದ್ದನ್ನೆಲ್ಲ ಕೊಡ್ತಾ ಇರಕ್ಕಾಗತ್ತ? ಈ ತರ ಪ್ರಾಬ್ಲಮ್ ಇದೆ ಅಂತ ಅರ್ಜುನನ್ ಪ್ರಾಬ್ಲಮ್ ನಮಗೆ. ಓಕೆ, ಸೊ ಇದ್ ಏನ್ ಮಾಡೋದು? ಹಾಗಾದ್ರೆ ಮನಸ್ಸು ಬೆಳೀತಾ ಇದ್ದದನ್ನೆಲ್ಲ ಸ್ಯಾಟಿಸ್ಫೈ ಮಾಡಕ್ ಹೆಂಗೆ? ಯಾವ್ದಾದ್ರು ಒಂದು ಗ್ಯಾಜೆಟ್ ಅದನ್ನ ಆನ್ ಮಾಡಿದ್ರೆ ನಮ್ಮ ಆಸೆ ಎಲ್ಲ ಪೂರೈಕೆ ಆಗ್ಬೇಕು. ಇದೆಯಾ? ಡಿ ವಿ ಜಿ ಹೇಳ್ತಾರೆ, ಮನದ ಭಾವಿತಕ ಒಪ್ಪುವ ಉಪಕರಣ ನಮಗಿಲ್ಲ. ಮನಸ್ಸನ್ನು ಸ್ಯಾಟಿಸ್ಫೈ ಮಾಡೋ ಒಂದು ವಿವೇಕ ತರ ಏನೋ ಒಂದು ಉಪಕರಣ ನಮಗಿಲ್ಲ. ಎಣಿಕೆಗಳ ಪೂರೈಪ ಸಾಧನಗಳಿಲ್ಲ. ಮನಸ್ಸು ಏನೇನು ಎಣಿಸ್ಕೊಳತ್ತೆ ಅದನ್ನೆಲ್ಲ ಪೂರೈಸ್ಕೊಳ್ಳೋ ಅಂತ ಸಾಧನ ನಮಗಿಲ್ಲ. ಜನುಮ ಜನುಮಗಳಿಂದು ಪೇಚಾಟ ತಿಣಕಾಟ ಮುನಿಯುವುದಾರಲಿ ಹೇಳು ಮಂಕುತಿಮ್ಮ. ಎಂಟಾಯ್ತು ಯೋಚನೆ ಮಾಡಿ, ಈ ಜನ್ಮ ಜನ್ಮಗಳು ಇದೀವಿ ಅಂತ. ನಿಮ್ಮಲ್ಲಿ ಬಹಳ ಜನ ಜನ್ಮಗಳನ್ನ ನಂಬೋದು, ನಂಬುದು ಜನ್ಮ ಇದೆಯೋ ಇಲ್ವೋ ಅನ್ನೋದು ಬೇರೆ ವಿಷಯ, ಎದುರು ಒಂದ್ಸರಿ ಹೇಳ್ತೀನಿ. ಆದ್ರೂ ಕೃಷ್ಣ ಹೇಳ್ತಾನೆ ಜನ್ಮಗಳಿದೆ. ಅರ್ಜುನ, ಈ ಭಗವದ್ಗೀತೆ ನಾನು ನಿನಗೆ ಏನು ಹೇಳ್ತಾ ಇದ್ದೀನಲ್ಲ, ಇದನ್ನ ಫಸ್ಟ್ ನಿನಗೆ ಹೇಳಿದ್ದಲ್ಲ, ನಾನು ಇದನ್ನ ಬಹಳ ಹಿಂದೆನೆ ಸೂರ್ಯನಿಗೆ ಹೇಳ್ದೆ, ಆಮೇಲೆ ಮನು ಹೇಳ್ದೆ, ಆಮೇಲೆ ಅವ್ರ ಮಗನ್ ಹೇಳ್ದೆ, ಆಮೇಲೆ ಹಿಂಗೆ ಹಿಂಗೆ ಹೇಳಿ ಕೋಟಿ ಕೋಟಿ ವರ್ಷಗಳಿಂದ ಭಗವದ್ಗೀತೆ ಉಪದೇಶ ಮಾಡ್ತಾ ಇದ್ದೆ ನಾನು. ಆದ್ರೆ ಬರ್ತಾ ಬರ್ತಾ ಎಲ್ಲೂ ಒಂದ್ ಕಡೆ ಡೈಲ್ಯೂಟ್ ಆಗಿ ನಾಲೆಡ್ಜ್ ಕಳೆದೋಗಿತ್ತು. ಇವತ್ತು ನನಗೆ ತಿರುಗಾ ಜ್ಞಾಪಿಸ್ಕೊಂಡಿದ್ದೆ, ಜ್ಞಾಪಿಸ್ ಮಾಡಿದ್ಯಾ, ನೆನಪು ಮಾಡಿದ್ಯಾ, ರಿಮೈಂಡ್ ಮಾಡಿದ್ಯಾ, ಅದಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಅರ್ಜುನನ್ಗೆ ಆಶ್ಚರ್ಯ, ಸೂರ್ಯನ್ ಹೇಳಿದ್ಯಾ, ಮನು ಹೇಳಿದ್ಯಾ, ಅವರೆಲ್ಲ ಎಷ್ಟೆಷ್ಟೋ ವರ್ಷಗಳಿಂದ ಜನ್ಮಗಳಿಂದ ಇರೋರು, ನಾನು ನೀನು ಕಂಟೆಂಪ್ರರೀಸ್, ಏನ್ ಮ್ಯಾಕ್ಸಿಮಮ್ ನನಗೂ ನಿನಗೂ ಒಂದು 4 ತಿಂಗಳು ಡಿಫ್ರೆನ್ಸ್. ಅವನಿಗೆ ಹೆಂಗ್ ಹೇಳಕ್ಕೋದೆ? ಕೃಷ್ಣ ನಕ್ಬಿಟ್ಟು ಹೇಳ್ತಾನೆ, ಯಾಕೆ ಅವನಿಗೆ ಹೇಳ್ದೆ ಗೊತ್ತಾ ಹೇಳ್ತಿರೋದು? ಬಹು ನಿಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಬಹು ನಿಮೇ ವ್ಯತೀತಾನಿ ಜನ್ಮಾನಿ, ಯಾಕೆ ನನಗೆ ಇಷ್ಟೊಂದು ಜನಕ್ಕೆ ಹೇಳಕ್ಕಾಯ್ತು ಗೊತ್ತಾ? ನನಗೆ ಅನೇಕ ಜನ್ಮಗಳು ನನಗೆ ಆಗೋಗಿದೆ. ಇದೇ ಕೃಷ್ಣನ ಹುಟ್ಟಿದ್ದೆ ಮೊದಲನೇ ಜನ್ಮ ಅಲ್ಲ ನಂದು, ಅನೇಕ ಜನ್ಮಗಳು ನನಗೆ ಆಗೋಗಿದೆ. ತವಚಾರ್ಜುನ, ನಿನಗೂ ಅನೇಕ ಜನ್ಮಗಳಾಗೋಗಿದೆ. ತಾನ್ಯಹಂ ವೇದ ಸರ್ವಾಣಿ, ನನಗೆ ಆ ಜನ್ಮಗಳೆಲ್ಲ ಗೊತ್ತಿತ್ತು. ನತ್ವಂ ವೇತ್ತ ಪರಂತಪ, ನಿನಗದೆಲ್ಲ ಗೊತ್ತಿಲ್ಲ. ಆದ್ರೆ ಗೊತ್ತಿಲ್ಲ ಅನ್ನೋದ್ರಿಂದಾನೇ ಈ ಪ್ರಾಬ್ಲಮ್ಗಳೆಲ್ಲ ಆಗೋದು. ಯಾಕೆಂದ್ರೆ ಹೋದ ಜನ್ಮದಲ್ಲಿ ಏನೇನೋ ಸಾಲ ಸಾಲ ಎಲ್ಲ ಮಾಡಿರ್ತೀವಲ್ಲ, ಅದಕ್ಕೆ ಋಣ ಅಂತ ಹೇಳಿ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ, ನಮ್ಮಲ್ಲಿ 4 ಕಸ್ತೂರಿ ಅಂತ ಒಬ್ರು ಸಾಹಿತಿ ಇದ್ರು, ಅವ್ರು ಈ ಶ್ಲೋಕ ಅನಲೈಸ್ ಮಾಡಿ ಹೇಳೋದು, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಮನೆ, ಇದೆಲ್ಲ ನಮ್ಗೆ ಸಿಕ್ಕಿದ್ ಯಾವ್ದಪ್ಪ ಅಂದ್ರೆ, ಹಿಂದಿನ ಜನ್ಮದಲ್ಲಿ ನಾವು ಯಾರಿಂದಾನೂ ಸಾಲ ಮಾಡಿದ್ವಿ. ಆ ಸಾಲ ಮಾಡಿದ್ರಿಂದ ಅವರೆಲ್ಲ ಋಣ ತೀರಿಸ್ಕೊಳಕ್ಕೆ ಹೆಂಡತಿ ರೂಪದಲ್ಲಿ, ಮಕ್ಕಳ ರೂಪದಲ್ಲಿ, ಬಂಧುಗಳ ರೂಪದಲ್ಲಿ ಈ ಜನ್ಮದಲ್ಲಿ ಬರ್ತಾರೆ. ಆದ್ರಿಂದ ಮುಂದಿನ ಜನ್ಮದಲ್ಲೂ ಇದೆಲ್ಲ ನಿಮಗೆ ಬೇಕಾದ್ರೆ ಈ ಜನ್ಮದಲ್ಲೂ ಸಾಲ ತೀರಿಸ್ಬೇಡಿ ಅಂತ. ಹೆಂಗಿದೆ ಇದನ್ನ ನಾವು ಸೀರಿಯಸ್ ಆಗಿ ಸಾಲ ತೀರ್ಸಕ್ಕಾಗಲ್ಲ. ನಾವ್ ಹೇಳ್ತಾರಲ್ವ, ನಿಮ್ ಸಾಲ ನಿಮ್ ಋಣ ಯಾವತ್ತಿದ್ರು ತೀರ್ಸಕ್ಕಾಗಲ್ಲ, ಆಗಲ್ವಾ? ಮುಂದಿನ ಜನ್ಮಕ್ಕೆ ಬನ್ನಿ. ಇದೇ ಪ್ರಾಬ್ಲಮ್.
ಮನದ ಬಾಧಿತ ಕೊಪ್ಪುವ ಉಪಕರಣ ನಮಗಿಲ್ಲ. ಹೆಂಗೆ ಋಣ ಎಲ್ಲ ತೀರಿಸ್ಕೊಳ್ಳೋದು ಅಂತ ನಮಗೆ ಗೊತ್ತಿಲ್ಲ. ಈಗಾಗಲೇ ಹಳೆ ಕರ್ಮಗಳು ತಗೊಂಡು ಪ್ರಾರಬ್ಧ ಆಗಿ ಬಂದು ತೀರಿಸ್ತಾ ಇದ್ದೀವಿ, ಜೊತೆಗೆ ಹೊಸ ಕರ್ಮಗಳು ಹೊಸ ಸಾಲಗಳು ಬೇರೆ ಮಾಡ್ಕೊಳ್ತಾ ಇದ್ದೀವಿ. ಈಗ ಕ್ರೆಡಿಟ್ ಕಾರ್ಡ್ ನಮ್ಮ ಹತ್ರ ಇದೆ, ಸಂಬಂಧಗಳು ಕ್ರೆಡಿಟ್ ಕಾರ್ಡ್ ಒಂದು ಇಎಂಐ ಮುಗಿದ್ರೆ ಹಂಗೆ ಇನ್ನೊಂದು ರಿನ್ಯೂ ಮಾಡ್ತೀವಿ. ತಿರುಗ ಎಷ್ಟೋ ಎಣಿಕೆಗಳ ಪೂರೈಪ ಸಾಧನಗಳಿಲ್ಲ. ಜನುಮ ಜನುಮಗಳಿಂದು ಪೇಚಾಟ ತಿಣಕಾಟ ಮುನಿವುದಾರಲಿ ಬೇಳು ಮಂಗುತಿಮ್ಮ. ಬೀಚಿ ಅಂತ ನಮ್ಮಲ್ಲಿ ಒಬ್ಬ ಸಾಹಿತಿ ಇದ್ರು, ಅವ್ರಿಗೊಬ್ಬ ಪ್ರಶ್ನೆ ಕೇಳಿದ್ದ, ಸರ್ ನಿಮಗೆ ಮುಂದಿನ ಜನ್ಮ ಅನ್ನೋದು ಒಂದಿದ್ರೆ, ಮುಂದಿನ ಜನ್ಮದಲ್ಲಿ ನೀವು ಹೆಣ್ಣಾಗಿ ಹುಟ್ಟುತ್ತೀರೋ ಗಂಡಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರೋ? ಕ್ವಶನ್ ಕೇಳಿ, ಬಹಳ ಕಷ್ಟ ಈ ಪ್ರಶ್ನೆಗೆ ಉತ್ತರ ಹೇಳೋದು, ಬಹಳ ಕಷ್ಟ. ಬೇಕಾದ್ರೆ ಸ್ವಲ್ಪ ನಿಲ್ಲಿಸಿ ಆಮೇಲೆ ಬೇಕಾದ್ರೆ ಯೋಚನೆ ಮಾಡೋಣ. ಬಟ್ ಬೀಚಿ ಎಂತ ಬ್ಯೂಟಿಫುಲ್ ಆನ್ಸರ್ ಹೇಳ್ತಾರೆ ಗೊತ್ತಾ, ಇದಕ್ಕೆ ರಿಲೇಟೆಡ್. ಮುಂದಿನ ಜನ್ಮ ಅನ್ನೋದು ಒಂದಿದ್ರೆ ನೀವು ಹೆಣ್ಣಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರೋ ಗಂಡಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರೋ? ಬೀಚಿ ಹೇಳೋದು, ಆ ಚಾಯ್ಸ್ ನನಗಿದ್ದಿದ್ರೆ ನಾನು ಹುಟ್ಟಕ್ಕೆ ಇಷ್ಟಪಡ್ತಾ ಇರ್ಲಿಲ್ಲ. ಇದಲ್ವಾ ರೈಟ್ ಆನ್ಸರು? ನಮ್ಗಿದೆ, ಹುಟ್ಟಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತೀವಿ ನಾವು. ಬಟ್ ಅಟ್ ದಿ ಸೇಮ್ ಟೈಮ್ ಸಾಲ ಮಾಡಿದ್ರೆ ಹೆಂಗ್ ಬಿಡ್ತಾರ ಅವರು, ಬ್ಯಾಂಕ್ನವರು? ಸೊ ಇದು ನಮ್ಮ ಪ್ರಾಬ್ಲಮ್, ಹೌ ಟು ಸ್ಯಾಟಿಸ್ಫೈ ಈ ಮನಸ್ಸು. ಯಾವ್ದಾದ್ರು ಉಪಕರಣ ಇದೆಯಾ ಇಲ್ವಾ? ಇದೇ ಉಪಕರಣ. ನೀವೆಲ್ಲ ಹಳೆ ಕತೆ ಫ್ಯಾಂಟಸಿ ಕತೆ ನೋಡಿದ್ದೀವಿ, ಅಲ್ಲಾವುದ್ದೀನ್ ಮತ್ತು ಅದ್ಭುತ ದೀಪ. ಆ ದೀಪ ಉಜ್ಜಿಬಿಟ್ರೆ ಏನ್ ಬೇಕು, ಸ್ವೀಡನ್ ಹೊಸ ಪ್ರೆಸಿಡೆಂಟ್ ಏನ್ ಮಾಡ್ತಾನೆ ನೋಡ್ಕೊಂಬ ಟೈಮ್. ಇವಾಗ ರಾತ್ರಿ 11 ಗಂಟೆ ಮಲ್ಕೊಂಡಿದ್ದಾನೆ. ಟ್ರಂಪ್ ಏನ್ ಮಾಡ್ತಾನೆ, ಹೊಸ ಸ್ಟ್ರಾಟಜಿ ಕೇಸ್ ಹೆಂಗ್ ಹಾಕೋದು ಅಂತ ನೋಡ್ತಾ ಇದ್ದಾನೆ. ಮೋದಿ ಏನ್ ಮಾಡ್ತಾ ಇದ್ರೆ, ಟ್ರ್ಯಾಕ್ಟರ್ಗೆಲ್ಲ ಟೈಮ್ ನಿಲ್ಸೋದು ಅಂತ ಯೋಚನೆ ಮಾಡ್ತಾರೆ, ಟಕ್ ಅಂತ ಹೇಳ್ಬಿಡ್ತಾರೆ. ನಾನು ಏನಾಗ್ಬೇಕು ಅಂತ ನಿಲ್ಸ್ತಾ ಇರತ್ತೆ. ಮನಕ್ಕೆ ಒಪ್ಪು ಅದ್ಭುತ ದೀಪ. ಆದ್ರೆ ಅದು ಏನಂತಂದ್ರೆ, ಅದು ಏನು ಇಲ್ಲ ಹೋಗು ಅಂದ್ರೆ ಇವನನ್ನ ತಿಂತಾಕ್ಬಿಡತ್ತೆ. ಅದನ್ನ ಸ್ಯಾಟಿಸ್ಫೈ ಮಾಡೋದು ಹೆಂಗೆ? ಕಲ್ಪವೃಕ್ಷ ಅಂತಾರಲ್ಲ ಜೀವ, ಒಂದ್ ಕಲ್ಪವೃಕ್ಷ ಅಂತ ಒಂದಿತ್ತು ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಕೇಳಿದ್ದೆಲ್ಲ ಕೊಡತ್ತಂತೆ. ಒಬ್ಬ ಕೂತ್ಕೊಂಡವನು, ಯಾವ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆ, ಏನಾದ್ರೂ ಒಂದು ಒಳ್ಳೆ ನಾರ್ತ್ ಇಂಡಿಯನ್ ಡಿಶ್ ಬಂದಿದ್ರೆ ಚೆನ್ನಾಗಿತ್ತು, ಟಣ್ ಅಥವಾ ಒಂದು ಕ್ಯಾರಿಯರ್ ಉಳಿಯೋದು ಅದನ್ನ ತಿಂತೀಪ್ಪ ಚೆನ್ನಾಗಿ ತಿಂದ್ರೆ. ಕುಡಿಯೋಕೆ ಒಂದ್ ಸ್ವಲ್ಪ ನೀರಿದ್ರೆ ಸಾಕು, ಟೈ ಒಂದ್ ಬಿಸ್ಲೇರಿ ಬಾಟ್ಲು. ಹಿಂಗೇನು ಕೇಳ್ತಾರೆ, ಹಂಗೆ ಒಂದ್ ಸ್ವಲ್ಪ ಬೀಡ ಇದ್ದೀರಿ ಚೆನ್ನಾಗಿತ್ತು, ಧರಾರ್ ಅಂತ ಒಂದ್ ಕೋಲ್ಕತ್ತಾ ಬೀಡ ಹಿಂಗ್ ತಿಂದು, ಹಾಗೆ ಒಂದ್ ಸ್ವಲ್ಪ ನಿದ್ದೆ ಬಂದಿದ್ರೆ ತಿಪ್ಪು ಗಿಂಪು ಇದ್ರೆ ಟೈ ಅಂತ ಒಂದ್ ನಿಮ್ ಹಂಸ ತುಲಿ ಕಾತಲ್ಪ. ಇವನು ನಿದ್ದೆ ಮಾಡಿ ಎದ್ಬಿಟ್ಟು, ಅಲ್ಲ ಈ ಮರ ಏನಿದು, ನಾನು ಕೇಳಿದ್ದೆಲ್ಲ ಕೊಡ್ತಾ ಇದೆ, ಊಟ ಕೊಡ್ತಾ ಇದೆ, ತಿಂಡಿ ಕೊಡ್ತಾ ಇದೆ, ನಿದ್ದೆ ಕೊಡ್ತಾ ಇದೆ, ಜ್ಯೂಸ್ ಕೊಡ್ತಾ ಇದೆ, ಏನಿದೆ? ಯಾರು ಮೇಲ್ಗಡೆ ಯಾರು ದೆವ್ವಾಗಿ ಇವಾಗ ಕೂತ್ಕೊಂಡ್ಬಿಟ್ಟಿದಾರ ಅಂತಿತ್ತು. ನಿಜ ದೆವ್ವ ಬಂದು ಅವ್ನು ತಿಂದ್ಬಿಟ್ಟು. ಇದು ನಮ್ಮ ಕಲ್ಪವೃಕ್ಷ. ಈಗ ತಾನೆ ನಮ್ಮ ಸ್ನೇಹಿತರು ಒಬ್ರು ಸೋಮಶೇಖರ್ ಅಂತ ಯಾರು ಅವ್ರ ಹತ್ರ ಮಾತಾಡ್ತಾ ಇದ್ವಿ, ಈ ಅಶ್ವಿನಿ ದೇವತೆಗಳು ಅಂದ್ರೆ ಏನು? ಇಬ್ರು ಇರ್ತಾರೆ, ನಾವ್ ಹೇಳಿದ್ದಕ್ಕೆಲ್ಲ ತಥಾಸ್ತು ತಥಾಸ್ತು ಅಂತಾರಲ್ಲ, ಏನ್ ಅಶ್ವಿನಿ ದೇವತೆಗಳು ಅಂದ್ರೆ? ಅವ್ರು ಯಾವಾಗ್ಲೂ ಇಬ್ರು ಇರ್ತಾರ? ಆ ಇಬ್ರು ಯಾರು ಗೊತ್ತಾ? ಪಾಸಿಟಿವ್ ಅಂಡ್ ನೆಗೆಟಿವ್. ನೀವು ಏನ್ ಹೇಳಿದ್ರು ಗೊತ್ತಾ? ಹಾಳಾಗೋಗ್ಲಿ ಎಸ್ ತಥಾಸ್ತು, ಚೆನ್ನಾಗಾಗ್ಲಿ ಎಸ್ ತಥಾಸ್ತು. ಅದಕ್ಕೆ ಯಾವಾಗ್ಲೂ ಶುಡ್ ಬಿ ಪಾಸಿಟಿವ್. ಬ್ಲಡ್ ಗ್ರೂಪ್ ನಮ್ದು ಬೇರೆ ಯಾವ್ದಾದ್ರು ಇರ್ಲಿ, ಆಸ್ ಫಾರ್ ಆಸ್ ಆಟಿಟ್ಯೂಡ್ ಇಸ್ ಕನ್ಸರ್ನ್ ಯು ಶುಡ್ ಬಿ ಪಾಸಿಟಿವ್. ಸೊ ಇದು ಹೆಂಗಿರಕ್ಕಾಗತ್ತೆ? ಅದ್ಭುತ ದೀಪ ಕಲ್ಪವೃಕ್ಷ ಇದು ಮನದ ಬಾಧಿತಕ್ಕೆ ಒಪ್ಪುವ ಬಹಳ ಕಷ್ಟ ಇದಿರುವಂತದ್ದು. ಯಾಕೆ ಅಂದ್ರೆ ನಮ್ಗೆ ಈ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿಲ್ಲ. ಯಾವುದೋ ಒಂದು ಇಂಗ್ಲಿಷ್ ವರ್ಡ್ ಯೂಸ್ ಮಾಡ್ಬಿಟ್ಟೆ, ಈ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಒಂದು ವರ್ಡ್ ಇದೆ. ಇದ್ರದ್ದು ಅಪಾರ್ಟ್ಮೆಂಟ್ ಪಕ್ಕದ ಮನೆಯಲ್ಲಿ ಇನ್ನೊಬ್ರು ಇದ್ದಾರೆ, A111 ಸ್ಯಾಟಿಸ್ಫ್ಯಾಕ್ಷನ್ S11 ಫಾರ್. ಇನ್ನೊಬ್ರು ಒಬ್ರು ಇದ್ದಾರೆ, ಅವರು C111. ಏನ್ ಗೊತ್ತಾ ಸಿ ಅಂದ್ರೆ? ಕಂಟೆಂಟ್ಮೆಂಟ್ ಅಂತ. ಈ ಕಂಟೆಂಟ್ಮೆಂಟ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಏನ್ ಡಿಫ್ರೆನ್ಸು? ಯೋಚನೆ ಮಾಡಿ, ಆಮೇಲೆ ಬೇಕಾದ್ರೆ ಆನ್ಸರ್ ಹೇಳೋಣ. ಅಲ್ಲ ಅಂತ ಹೇಳ್ಬಿಡ್ತೀನಿ, ಹೌದಾ ಅಂತ ನೀವು ಚೆಕ್ ಮಾಡ್ಕೊಂಡು. ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಕಂಟೆಂಟ್ಮೆಂಟ್ ಡಿಫ್ರೆನ್ಸ್ ಏನ್ ಗೊತ್ತಾ? ಕಂಟೆಂಟ್ಮೆಂಟ್ ಅಂದ್ರೆ ಇರೋದ್ರಲ್ಲಿಯೇ ತೃಪ್ತಿ, ಅಥವಾ ಇಲ್ಲದೆ ಇದ್ರೂ ತೃಪ್ತಿ. ಇವಾಗ ನನಗೆ ಕಾಫಿ ಬೇಕು, ಇಲ್ಲ ಒಂದ್ ಲೋಟ ನೀರು ಕುಡಿದ್ಬಿಟ್ಟು ಓಯ್ಲಿ ಬಿಡಿ ಇನ್ನೇನಾಗೋದು, ಇವಾಗ 7:30 ಇವಾಗ ಯಾರು ಕಾಫಿ ಕುಡಿತಾರೆ, ಅದ್ ಮಾಡ್ಕೊಳ್ತೀವಲ್ಲ, ಕಂಟೆಂಟ್ಮೆಂಟ್ ಸಾಕು ಅಂತ. ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ನಮ್ಗೆ ಏನೋ ಬೇಕು ಅದನ್ನ ಅಚೀವ್ ಮಾಡಿ ಅಲ್ ಬಿ ಸ್ಯಾಟಿಸ್ಫೈಡ್. ನಿಮ್ಗೊಂದು ತಮಾಷೆ ಕತೆ ಹೇಳ್ಬೇಕು. ನಮ್ಮ ಫ್ರೆಂಡ್ ಒಬ್ರು ಕೆನರಾ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿ 60 ವರ್ಷ ಆದ್ಮೇಲೆ ರಿಟೈರ್ ಆಗಿ, ರಿಟೈರ್ ಆದ ಮೇಲೆ ಬಂದಿದ್ದು ದುಡ್ಡೆಲ್ಲ ಸೇರಿಸಿ ಒಂದು 15 ಲಕ್ಷ ಆಗಿ ಒಂದು ಪೀಣ್ಯದಲ್ಲಿ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಒಂದು ಸ್ಮಾರ್ಟ್ ಸ್ಟಾರ್ಟ್ಅಪ್ ಇಂಡಸ್ಟ್ರಿ ಓಪನ್ ಮಾಡಿದ್ರು. ಇವರು ಬ್ಯಾಂಕು ಅಕೌಂಟೆನ್ಸಿ ಇದು ಲೆಕ್ಕ ಬಡ್ಡಿ ಗಿಡ್ಡಿ ಹಾಕ್ತಾ ಇರೋರು ಇಂಡಸ್ಟ್ರಿ ಓಪನ್ ಮಾಡಿದ್ರು. ಯಾವ್ದೋ ನಟ್ಟು ಬೊಲ್ಟು ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಸಪ್ಲೈ ಮಾಡೋದು ಎಲ್ಲ ಉಂಟು ನಾರ್ತ್ ಇಂಡಿಯಾಗೆ ಇರ್ತೀನಿ. ಒಂದು 2 ಇಯರ್ಸ್ ಆದ್ಮೇಲೆ ನನಗೆ ಅವ್ರು ಸಿಕ್ಕಿದ್ರು. ನಾನು ಅವ್ರನ್ನ ಸುಮ್ಮನೆ ಕೇಳಿದೆ, ಒಳ್ಳೆ ಲಾಭ ಬರ್ತಾ ಇತ್ತು, ಹೌ ಇಸ್ ಯುವರ್ ಫ್ಯಾಕ್ಟ್ರಿ? ಅದಕ್ಕೆ ಅವರು ಸ್ಯಾಟಿಸ್ಫ್ಯಾಕ್ಟ್ರಿ ಅಂದ್ರು. ಅಂದ್ರೆ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಅನ್ಸಿದ್ ಯಾವಾಗ ಅವ್ರಿಗೆ? 15-20 ಲಕ್ಷ ಇನ್ವೆಸ್ಟ್ ಮಾಡಿ ಅದರಿಂದ ಪ್ರೊಡ್ಯೂ ಪ್ರಾಡಕ್ಟ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಅದರಿಂದ ಲಾಭ ಬಂದ ಮೇಲೆ ಸ್ಯಾಟಿಸ್ಫ್ಯಾಕ್ಟ್ರಿ.
ಆದ್ರೆ ನಾಳೆ ಹೆಚ್ಚು ಕಡಿಮೆ ಅದನ್ನ ಮಾರ್ಬಿಟ್ರಲ್ಲ, ಹೆಚ್ಚು ಕಡಿಮೆ ಏನು ನೆಕ್ಸ್ಟ್ ನಾಲ್ಕನೇ ವರ್ಷ ಏನಾಯ್ತು, ಬರ್ತಾ ಬರ್ತಾ ಲಾಸ್ ಆಯ್ತು. ಕರೋನಾ ಬಂದಾಗ ಯಾವ್ದು ಕೊಂಡ್ಕೊಳ್ಳೋರು ಯಾರು ಇರಲಿಲ್ಲ, ಎಕ್ಸ್ಪೋರ್ಟ್ ಮಾಡಕ್ ಆಗ್ಲಿಲ್ಲ. ಸರಿ, ಎಷ್ಟಾಗತ್ತೋ ಅಷ್ಟಕ್ಕೆ ಮಾರ್ಬಿಟ್ಟು 15 ಲಕ್ಷ ಇನ್ವೆಸ್ಟ್ ಮಾಡಿ 40 ಲಕ್ಷದವರೆಗೂ ಪ್ರಾಫಿಟ್ ಮಾಡ್ತಾ ಇದ್ದವರು 8 ಲಕ್ಷಕ್ಕೆ ಪ್ರಾಫಿಟ್ ನ ಇನ್ಯಾರ ಐ ಮೀನ್ ಕಂಪನಿನ ಇನ್ಯಾರಿಗೋ ಒಬ್ರಿಗೆ ಕೊಟ್ಬಿಟ್ಟು ಕೈ ತೊಳ್ಕೊಂಡು ಆರಾಮಾಗಿ ಕುತ್ಕೊಂಡು ಓದ್ತಾ ಇದ್ರು. ಇವಾಗ ಹೆಂಗಿದೆ ಅಂದ್ರೆ, ಆಯ್ತಪ್ಪ ಬ್ಯಾಂಕ್ ಅಲ್ಲಿ ಇದೆ, ಪೆನ್ಷನ್ ಬರ್ತಾ ಇದೆ, ನೋಡಿ ಜಾಸ್ತಿ ಆಸೆ ಇಟ್ಕೋಬಾರ್ದು, ಅದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಇಂಡಸ್ಟ್ರಿದು ಆಯ್ತು, ನಾವು ಐ ಆಮ್ ಕಂಟೆಂಟೆಡ್. ಒಂದು ವರ್ಷದ ಹಿಂದೆ ಐ ಆಮ್ ಸ್ಯಾಟಿಸ್ಫೈಡ್ ಅಂತ ಅಂತಿದ್ದರು, ಇವತ್ತು ಐ ಆಮ್ ಕಂಟೆಂಟೆಡ್ ಅಂತಾರಲ್ಲ, ಏನಂತೀರಾ? ಆದ್ರೆ ಇದು ಕಂಟೆಂಟ್ಮೆಂಟ್ ಇರ್ಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು ಮನುಷ್ಯನಿಗೆ, ಎರಡೂ ಇರಲ್ಲ. ಯಾಕೆ ಅಂದ್ರೆ ನಮ್ಮ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಇಷ್ಟೇ, ಇಂಗ್ಲಿಷ್ ನಲ್ಲಿ ಒಂದು ಡಿಸೈಡ್ ಮಾಡಿ ಹೇಳ್ಬಿಟ್ಟಿದ್ದಾರೆ, ಮನುಷ್ಯ ಪ್ರಾಬ್ಲಮ್ ಎಲ್ಲ ಇಷ್ಟೇ, ವಾಟ್ ವಿ ವಾಂಟ್ ವಿ ಡೋಂಟ್ ಗೆಟ್, ವಾಟ್ ವಿ ಗೆಟ್ ವಿ ಡೋಂಟ್ ಎಂಜಾಯ್, ವಾಟ್ ವಿ ಎಂಜಾಯ್ ಈಸ್ ನಾಟ್ ಪರ್ಮನೆಂಟ್, ವಾಟ್ ಈಸ್ ಪರ್ಮನೆಂಟ್ ಈಸ್ ಆಲ್ವೇಸ್ ಬೋರಿಂಗ್. ಹೇಗೆ ಮಾಡೋಕ್ಕಾಗತ್ತೆ ಇದಕ್ಕೆ? ಫಸ್ಟ್ ಆಫ್ ಆಲ್ ವಾಟ್ ವಿ ವಾಂಟ್ ವಿ ಡೋಂಟ್ ಗೆಟ್, ಅಲ್ಲೇ ಹೋಯ್ತಾ ಬರೀಗೆ ಟೆನ್ಷನ್ಗೆ, ವಾಟ್ ವಿ ವಾಂಟ್ ವಿ ಡೋಂಟ್ ಗೆಟ್, ಓಕೆ ಕೆಲವು ಸಿಗತ್ತೆ, ವಾಟ್ ವಿ ಗೆಟ್ ವಿ ಡೋಂಟ್ ಎಂಜಾಯ್. ಸಿಕ್ಕಿದೆಯಲ್ಲ ಎಂಜಾಯ್ ಮಾಡ್ಬೇಕು ತಾನೆ, ಇಲ್ಲ ಅದು ಬೇಕಾಗಿತ್ತು ಅದು ಬೇಕಾಯ್ತು. ವಾಟ್ ವಿ ಎಂಜಾಯ್ ಇಸ್ ನಾಟ್ ಪರ್ಮನೆಂಟ್, ಓಕೆ ಇದ್ದಿದ್ರೊಳಗೆ ಅದೇ ಇದೆ, ವಾಟ್ ವಿ ಎಂಜಾಯ್ ಇಸ್ ನಾಟ್ ಪರ್ಮನೆಂಟ್, ಓಕೆ ಕೆಲವು ಇದೆ, ವಾಟ್ ಈಸ್ ಪರ್ಮನೆಂಟ್ ಇಸ್ ಆಲ್ವೇಸ್ ಬೋರಿಂಗ್. ಇನ್ನು ಸ್ಯಾಟಿಸ್ಫೈ ಮಾಡಕ್ ಹೆಂಗಾಗತ್ತೆ? ಬಿಜಿ ಹೇಳ್ತಾರೆ, ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ, ಸಾಕೆ ನೆಪುದು ಎಂದಿಗೆಲೋ ಮಂಕುತಿಮ್ಮ. ಆ ಬೊಮ್ಮನ್ ಯಾಕೆ ಬೈಬೇಕು? ಆ ಬ್ರಹ್ಮಂದ್ ಏನ್ ತಪ್ಪು? ಅವನ ಆಸೆ ಕ್ರಿಯೇಟ್ ಮಾಡಿದ್ದು, ಅವನ್ ಮನಸ್ಸು ಕೊಟ್ಟ ಅಷ್ಟೇ, ಅದ್ರೊಳಗೆ ಆಸೆ ಎಲ್ಲ ತುಂಬಿಕೊಂಡಿರೋರು ಯಾರು? ಇದನ್ನ ನಾವು ಮಾಡ್ತಾ ಇರೋದು, ನನಗ್ಯಾಕೆ ಬೈತೀರಾ ಅಂತ ಕೇಳ್ತಾನು ಅವನು, ದೇವ್ರು ದೇವ್ರು ಬ್ರಹ್ಮನು. ಮನದ ಭಾವಿತ ಗೋಪು ಉಪಕರಣ ನಮಗಿಲ್ಲ, ನೀನೇ ಕಂಡಿಡ್ಕೋ, ಬಿಕಾಸ್ ಯು ಹ್ಯಾವ್ ಕ್ರಿಯೇಟೆಡ್ ಯುವರ್ ಓನ್ ಡಿಸೈರ್ಸ್, ಯು ಫೈಂಡ್ ಔಟ್ ದಿ ರೂಟ್ಸ್ ಟು ಸ್ಯಾಟಿಸ್ಫೈ ದೆಮ್. ಸೊ ಇದು ದೇವ್ರಿಗೆ ಹೇಳುವಂಥದ್ದು, ಮನದ ಭಾವಗಳ ಓಕೆ. ಹಾಗಾದ್ರೆ ಸೈಕಾಲಜಿ, ನಾನು ಹೇಳಿದೆ ಯಾಕೆ ಯಾಕೆ ಅಂತೆಲ್ಲ ಕೇಳ್ತಾರೆ ಅಂತ, ಯಾರಾದ್ರೂ ಒಬ್ರು ಮನಸ್ಸನ್ನು ಅರ್ಥ ಮಾಡ್ಕೊಂಡವರಿದ್ದಾರೆ? ಮನದ ಭಾವಗಳ ಪೂರ್ಣದಿ ವರೆಯಲ್ಲ ಅರಿತ ಕವಿ, ಮನಸ್ಸು ಹೆಂಗೆಂಗಾಗತ್ತೆ ಅಂತ. ಕವಿಗಳೆಲ್ಲ ಭಾವಜೀವಿಗಳು ಅಂತಾರೆ, ಮನಸ್ಸಿನ ಭಾವನೆಗಳೆಲ್ಲ ಇಟ್ಕೊಂಡು ಬರೀತಾರೆ, ಈ ಕವಿ ಆ ಕವಿ ಅಂತ ಹಿಂಗೆಲ್ಲ ಅಂತಾರೆ. ಎಂತ ಪದಗಳಲ್ಲಿ ಹೇಳುವಂತ ವರ್ಡ್ಸ್, ವರ್ತ್ ಇರ್ಬೋದು ಅವನು ವರ್ಡ್ಸ್ ಹೇಳಿ ನೋಡೋಣ. ಮನದ ಭಾವಗಳ ಪರಿಪೂರ್ಣದಿ ವರೆಯಲರಿತ ಕವಿ, ಇನಿತನು ಬಿಡದೆ ರೂಪಿಸಲರಿತ ಶಿಲ್ಪಿ, ಅಮರ ಶಿಲ್ಪಿ ಜಕಣಾಚಾರಿ ಅವ್ರು ಇವ್ರು ಅಂತೀರಿ. ಯಾವುದನ್ನು ಹಿಡಿದೆ ಡೀಟೈಲ್ ಆಗಿ ಒಂದು ದೇವರ ವಿಗ್ರಹನೋ ಇನ್ಯಾವುದೋ ಒಂದು ವಿಗ್ರಹನ ಕಳೆದಿರುವಂತ ಶಿಲ್ಪಿ ಯಾರಿದ್ದಾನೆ? ಅನುರೂಪದಿನ್ ವಾಸ್ತವ ಗೊಳಿಪ ಕೃತಿ ಚತುರ, ಅನುರೂಪದಿನ್ ವಾಸ್ತವ ಅಂದ್ರೆ ಆಕ್ಚುಲಿ ಏನು ನಡೀತಾ ಇದೆ ಪ್ರಾಕ್ಟಿಕಲ್, ಅದನ್ನ ಕ್ಲೀನ್ ಆಗಿ ವರ್ಣಿಸುವಂತವನು ಯಾವನೊಬ್ಬ ಯಾರಿದಾರ? ಧನಿಯನ್ ಇವನು ಅಂದ್ರೆ ಧನ್ಯ ಇವನು, ಆ ತರ ಇವನಾರು ಇದ್ರೆ ಎಲ್ಲಿ ಹರೋ ಮಂಕುತಿಮ್ಮ. ಯಾಕೆಂದ್ರೆ ಈ ಸಬ್ಜೆಕ್ಟ್ ಚೇಂಜ್ ಆಗ್ಬಿಡುತ್ತೆ, ನಮ್ ಬಾಡಿನೇ ಚೇಂಜ್ ಆಗತ್ತೆ, ಶಿಲ್ಪವೇ ಚೇಂಜ್ ಆಗತ್ತೆ, ಎಲ್ಲ ದೇವಸ್ಥಾನಕ್ಕೆ ಇರುವಂತದ್ದು ಕಲ್ಲಿನ ಶಿಲೆ 100-200 ವರ್ಷ ಅಭಿಷೇಕ ಮಾಡಿ ಹಿಂಗೆಲ್ಲ ಮಾಡಿದ್ರೆ ಅದ್ರ ಶೇಪ್ ಚೇಂಜ್ ಆಗತ್ತಂತೆ, ಬೇಕಾದ್ರೆ ಅಬ್ಸರ್ವ್ ಮಾಡಿ ದೇವಸ್ಥಾನಗಳಲ್ಲಿ ಇರುವಂತದ್ದು. ಹೀಗಿರುವಾಗ ಮನುಷ್ಯನ ಆಸೆಗಳನ್ನ ಮಾಡೋದು ಧನಿಯ ನೀವನ್ ಎಲ್ಲಿ ಹೇರೋ ಮಂಕುತಿಮ್ಮ. ಇದು ಸೈಕಾಲಜಿ, ಸೈಕಾಲಜಿ ಅಂತ ಇವತ್ತೆಲ್ಲ ಮಾತಾಡ್ತೇವೆ, ಮನಃಶಾಸ್ತ್ರ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ ಮನಸ್ಸನ್ನ? ಆಶ್ಚರ್ಯ ಏನ್ ಗೊತ್ತಾ, ಸೈಕಾಲಜಿ ಅಂದ್ರೇನು? ಒಬ್ಬರು ಮನಸ್ಸಿನಲ್ಲಿರೋದು ಇನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು, ಒಬ್ಬ ಮನುಷ್ಯನ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು. ನೀವು ಇಂಗ್ಲಿಷ್ ನಲ್ಲಿ ಸ್ಪೆಲ್ಲಿಂಗ್ ನೋಡಿ, PSYCHOLOGI ಸೈಕಾಲಜಿ, ಇದರಲ್ಲಿ ಪಿ ಯಾಕೆ ಸೈಲೆಂಟ್? ಯಾಕೆ ಗೊತ್ತಾ ಪಿ ಯಾಕೆ ಸೈಲೆಂಟ್? ಪಿಸ್ಕಾಲಜಿ ಅಂತ ಯಾಕೆ ಅನ್ನಲ್ಲ, ಯಾಕೆ ಪಿ ಸೈಲೆಂಟ್ ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್, ಇಟ್ ಈಸ್ ಇಂಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ಅದರ್ ಪರ್ಸನ್, ಅದಕ್ಕೆ ಪಿ ಸೈಲೆಂಟ್. ಅವನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಲ್ಲ, ಯಾರಿದ್ದಾರೆ ಈ ತರ ಅರ್ಥ ಮಾಡ್ಕೊಳ್ಳೋದು? ಡಿ ವಿ ಕುಂಟಪ್ಪನವರಿಗೆ ಹೇಳ್ತಾ, ಇದನ್ನ ನಿಂತ್ಕೊಂಡು ಭಗವದ್ಗೀತೆ ಉಪದೇಶ ಮಾಡ್ತಾ ಇದ್ದಾರೆ. ಮನಸ್ಸು ಮನಸ್ಸು ಎಷ್ಟು ಜನಗಳು ಮನಸ್ಸಿನ ಬಗ್ಗೆ ಹೇಳಿ 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 ಇನ್ನೇನು ಇರ್ಬೇಕು ಅಂತ ಅನ್ನೋಷ್ಟೊಳಗೆ ಮೈಂಡ್ ಚೇಂಜ್, ಆವಾಗ ಚೇಂಜ್ ಯುವರ್ ಮೈಂಡ್ ಅಂತಾರಲ್ಲ, ಇದು ಪ್ರಾಬ್ಲಮ್ ಆಗ್ತಾ ಇದೆ. ಇದನ್ನ ಹೆಂಗೆ ಕಂಟ್ರೋಲ್ ಮಾಡೋದು ಅಂತಾನೆ. ಇಲ್ಲಿ ಡಿ ವಿ ಜಿ ಹತ್ರ ಒಬ್ರು ಬಂದ್ರಂತೆ, ಸರ್ ನಿಮ್ಮ ಈ ರಾಮಾಯಣ ಮಹಾಭಾರತಗಳೆಲ್ಲ ಬರೀ ಫ್ಯಾಂಟಸಿ ಕಥೆಗಳು, ಯಾಕೆ ಯಾಕೆ ಫ್ಯಾಂಟಸಿ ಕಥೆಗಳು ಅಂತೀರಾ? ಏನ್ ಅದರಲ್ಲಿ? ಅಲ್ಲ ಮನುಷ್ಯ ನೋಡಿ, ನಾನು ಹಿಂಗೆ ನನ್ನ ತಲೆ ಇದೆ, ಎರಡು ಕೈ ಹಿಂಗಿದೆ, ಇದು ಮನುಷ್ಯ ಅಂಡರ್ಸ್ಟ್ಯಾಂಡಬಲ್. ಆದ್ರೆ ನಿಮ್ಮ ರಾವಣನಿಗೆ 10 ತಲೆಗಳು ಅಂತ ಕ್ರಿಯೇಟ್ ಮಾಡ್ಬಿಟ್ಟಿದೆ. 10 ತಲೆಗಳು ಹೆಂಗೆ? ಪ್ರಾಕ್ಟಿಕಲ್ ಯೋಚನೆ ಮಾಡಿ, ಸುಮ್ಮನೆ ಚಿತ್ರ ಬರಿಬೇಕಾದ್ರೆ ಹೆಂಗೆ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತ? ಅದು ಈವನ್ ನಂಬರ್, 10 ತಲೆಗಳು ಆಡ್ ನಂಬರ್ ಆದ್ರೆ ಬ್ಯಾಲೆನ್ಸ್ ಮಾಡ, 11 ಆದ್ರೆ ಈ ಕಡೆ 5 ಈ ಕಡೆ 5 ಮಧ್ಯೆ ಒಂದು ಬ್ಯಾಲೆನ್ಸ್ ಮಾಡಕ್ಕೆ, 10 ತಲೆಗಳು ಅಂತಂದ್ರೆ ಹಿಂಗ್ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತ? ಜೊತೆ 20 ಕೈಗಳು ಅಂದ್ರೆ ಈ ಕಡೆ ಎಷ್ಟು ಈ ಕಡೆ ಎಷ್ಟು ಮನುಷ್ಯ ನಡ್ಕೊಂಡು ಹೋಗಕ್ಕಾಗತ್ತ?
ಸೊ ಇದೆಲ್ಲ ಫ್ಯಾಂಟಸಿ, ನಂಬಕ್ಕಾಗಲ್ಲ. 10 ತಲೆಗಳಿರುವಂತ ಮನುಷ್ಯನ ಮನುಷ್ಯ ಅಂತ ಅಥವಾ ರಾಕ್ಷಸನ್ನ ಇನ್ಯಾವನ ದೇವ ಮಾನವನ ಅವತಾರ ಸಾಯಿಸ್ಬಿಟ್ಟ, ಎಲ್ಲ ಕಾಗಕ್ಕ ಗೂಬಕ್ಕ ಕಥೆಗಳು. ಡಿ ವಿ ಗುಂಡಪ್ಪನವರು ಹೇಳ್ತಾರೆ ಇದ್ರ ಬಗ್ಗೆ, ರಾವಣನ ದಶಶಿರವದೇನ್, ಮಾನವನು ಶತಶಿರನು, ಸಾವಿರ ಹಾಸ್ಯಗಳ ಒಂದರೊಳಗೆ ಅಡಗಿಸಿ ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮಾಗಿ ಭೂ ವ್ಯೋಮಕ್ಕೆ ಅತಿಶಯನು ಮಂಕುತಿಮ್ಮ. ಏನೋ ಗಮನಿಸ್ಬೇಕು ನಾವು, ರಾವಣನ ದಶಶಿರವದೇನ್, ಅವನೇನ್ ಮಹಾ ಓನ್ಲಿ 10, ಮಾನವನು ಶತಶಿರನು. ನಮ್ಗೆ ಶತ ಅಂದ್ರೆ ನಾಟ್ 100, 106 ಅಂತ ಎಷ್ಟು ಬೇಕಾಗ್ತದೆ ನಾವೇ ಅನ್ನಲ್ವಾ ಸಾಮಾನ್ಯವಾಗಿ 106 ಅನ್ನಕ್ಕೆ ನಮ್ಗೆ ಎಷ್ಟೋ ಮುಖಗಳಿದೆ ಅನ್ಬಕ್ಕೆ. ಈ ಕಡೆ ಬನ್ನಿ, ಅವ್ರ ಹತ್ರ ಒಂದು 50,000 ಇಸ್ಕೊಂಡಿದ್ದೆ, ಅವ್ರು ಇನ್ನು ಕೊಡಕ್ಕಾಗಿಲ್ಲ. ಯಾವ ಮುಖ ಇಟ್ಕೊಂಡು ಅವ್ರನ್ನ ನೋಡಕ್ ಹೋಗ್ಲಿ? ಯಾವ ಮುಖ ಅಂದ್ರೆ ಮೋರ್ ದನ್ ಒಂದ್ ಮುಖ ನಮ್ಗಿದೆ ಅಂತ ತಾನೆ ಅರ್ಥ. ಮಾನವನ ದಶಶಿರ, ರಾವಣನ ದಶಶಿರವದೇ, ಮಾನವನು ಶತಶಿರನು. ಏನ್ ಶತಶಿರ? ಮುಖ್ಯವಾಗಿ ಹಾವಾಗಿ. ಹಾವು ಅಂದ್ರೆ ಏನು? ಹಾವು ಅಂದ್ರೆ ದ್ವೇಷ, ಹಾವು ಅಂದ್ರೆ ಸೀಕ್ರೆಟ್ ಆಗಿ ಬಂದ್ ಕೈ ಕೂಡ ಸಡನ್ ಆಗಿ ಬರೋದು, ಹಾವು ಅಂದ್ರೆ ಎರಡು ನಾಲ್ಗೆ, ಹಾವು ಅಂದ್ರೆ ವಿಷ. ಇಲ್ವಾ ಮನುಷ್ಯ? ಇದೆಲ್ಲ ಆಗಿದ್ ಯಾವ್ದ್ರಿಂದ? ಈ ಮನಸ್ಸಿಂದ. ಹಾವಿನ ಮನಸ್ಸು, ಹಾವಿನ ದ್ವೇಷ. ಹಾವಾಗಿ ಹುಲಿ, ಹುಲಿ ಅಂದ್ರೇನು? ದಬ್ಬಾಳಿಕೆ, ಅಗ್ರೆಸಿವ್, ಇನ್ನೊಬ್ಬರ ಮೇಲೆ ರೂಲ್ ಮಾಡೋದು, ಇನ್ನೊಬ್ಬರನ್ನ ಡಾಮಿನೇಟ್ ಮಾಡೋದು. ಯಾವ್ದ್ರಿಂದ? ನಮ್ಮ ಮನಸ್ಸಿಂದ. ಹಾವಾಗಿ ಹುಲಿಯಾಗಿ ಕಪ್ಪೆ, ಕಪ್ಪೆ ಅಂದ್ರೇನು? ಒಟ್ಟಿಗುಟ್ಟೋದು ಅಂದ್ರೆ ಅದೇ ಒಪಿನಿಯನ್ ಇಟ್ಕೊಂಡು ನಾಟ್ ಸಸೆಪ್ಟಿಬಲ್ ಟು ಚೇಂಜ್, ಚೇಂಜ್ಗೆ ಬದಲಾವಣೆಗೆ ಒಪ್ಕೊಳ್ಳೋದೇ ಇಲ್ಲ, ಅದೇ ಇರ್ಲಿ ಬಿಡಿ ಅದೇ ಇರ್ಲಿ ಬಿಡಿ ಅಂತ ಕಂಡ್ಕೊಳ್ತಾ ಇರುತ್ತೆ. ಕಪ್ಪೆಯಾಗಿ ಹುಲ್ಲೆ ಅಂದ್ರೆ ಜಿಕ್ಕೆ, ಹುಲ್ಲೆ ಅಂದ್ರೆ ಎಸ್ಕೇಪಿಸಂ, ಓಡೋಗೋದು, ತಪ್ಪಿಸ್ಕೊಂಡೋಗೋದು, ನಾಟ್ ಇನ್ ಪೊಸಿಷನ್, ನಾಟ್ ವಿಲ್ಲಿಂಗ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ಈ ತರ ಮನುಷ್ಯ ಇಲ್ವಾ? ಇದೆಲ್ಲ ಆಗಿದ್ ಯಾವ್ದ್ರಿಂದ? ಈ ಮನಸ್ಸು. ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮಾಗಿ ಭೂ ವ್ಯೋಮಕ್ಕೆ ಅತಿಶಯನು ಮಂಕುತಿಮ್ಮ. ಇದು ಎಲ್ಲದಕ್ಕೂ ಕಾರಣ ಏನು? ಬಾಡಿ ಪ್ರಾಣಿಗಳಿಗೂ ಇದೆ, ಗಿಡಗಳಿಗೂ ಇದೆ ಅಂತ ಕೆಲವರು ಹೇಳ್ತಾರೆ, ಎಲ್ಲ ಇದೆ ಅಂತ ಹೇಳಿ. ಸೊ ಆದ್ರೆ ಈ ಮನಸ್ಸು ಅನ್ನೋದು ಒಂದು ಇದೆಯಲ್ಲ, ಇದರಿಂದ ಹಿಂಗಾಗ ಆಗ್ತಾ ಇರುತ್ತೆ ಮನಸ್ಸು ಚಂಚಲ. ಇದನ್ನ ಚಂಚಲ ಅನ್ನೋದು ಅರ್ಥ ಮಾಡಿ, ಒಂದ್ ಅರ್ಥ ಮಾಡ್ಕೊಳ್ಳೋಷ್ಟೊಳಗೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಇದು ಅಷ್ಟೇ, ಮನಸ್ಸು ಹೆಂಗ್ ಆಟ ಆಡ್ಸತ್ತೆ ನಮ್ಗೆ ಗೊತ್ತಿಲ್ಲದೆ, ಎಲ್ಲಾ ಕರೆಕ್ಟ್ ಅನ್ಕೊಂಡಿರ್ತೀವಿ. ಅವ್ರು ಈ ತರ ಮಾಡಿದ್ರ ಏನಪ್ಪ, ಅಂತ ಸ್ಟ್ರಾಂಗ್ ವಿಲ್ಡ್ ಪರ್ಸನ್ ಅವರು, ಅವ್ರು ಈ ತರ ಯಾಕೆ ಮಾಡಿದ್ರು ಅಂತ ಎಷ್ಟೋ ಜನದ ಬಗ್ಗೆ ನಾವು ಅನ್ಕೊಂಡಿರ್ತೀವಿ. ಕೆಲಸಲ್ಲಿ ನಮ್ಗೇನೆ ಯಾವತ್ತು ಆ ತರ ಮಾಡಿದ್ರು, ಯಾಕೆ ಅವತ್ತು ಆ ತರ ಈಲ್ಡ್ ಆಗುತ್ತೆ, ಯಾಕೆ ಹಿಂಗ್ ಮಾಡಿದೆ ಅಂತ ನಾವು ಕೇಳ್ಕೊಂಡಿರ್ತೀವಲ್ಲ, ಅದೆಲ್ಲ ಮನಸ್ಸು ಆಟ ಆಡಿಸ್ತಾ ಇರುತ್ತೆ. ಸೀತೆ ಇದ್ಲು ರಾಮಾಯಣದಲ್ಲಿ, ಸೀತೆ ಪತಿವ್ರತೆ ಎಂತ ಗ್ರೇಟೆಸ್ಟ್. ಸ್ವಾಮಿ ವಿವೇಕಾನಂದ ಸೀತೆ ಬಗ್ಗೆ ಹೇಳ್ತಾರೆ, ಇಫ್ ಯು ಸರ್ಚ್ ಇನ್ ದ ಹೋಲ್ ವರ್ಲ್ಡ್, ಇಫ್ ಯು ಸರ್ಚ್ ದ ಹೋಲ್ ವರ್ಲ್ಡ್, ಯು ಮೇ ಫೈಂಡ್ ಅನದರ್ ರಾಮ, ಬಟ್ ಯು ವಿಲ್ ನಾಟ್ ಫೈಂಡ್ ಅನದರ್ ಸೀತಾ ಅಂತ. ಅಂತಹ ಗ್ರೇಟ್ ಕ್ಯಾರೆಕ್ಟರ್ ಸೀತೆ. ಆ ಜಿಂಕೆ ನೋಡಿದ ತಕ್ಷಣ ಏನಾಯ್ತು, ಏನಾಯ್ತು? ಜನಕಜಯ ದರ್ಶನದಿ ರಾವಣಗೆ ಚಪಲ. ಇವಳು ಸುಂದರವಾಗಿರೋ ಹುಡುಗಿ ನೋಡಿ ರಾವಣ ಸನ್ಯಾಸಿ ವೇಷ ಹಾಕೊಂಡ, ಓಕೆ ಅಂಡರ್ಸ್ಟ್ಯಾಂಡಬಲ್, ಅವನು ಹೋಪ್ಲೆಸ್ ಫೆಲೋ, ಎಸ್ ಕರೆಕ್ಟ್, ಹಾಕೊಂಡ ಅವ್ನ ನೇಚರ್ ಹಂಗೆ. ಇವಳಿಗೆ ಏನಾಯ್ತು? ಕನಕ ಮೃಗ ದರ್ಶನದಿ ಜಾನಕಿಗೆ ಚಪಲ. ಇದು ತಪ್ಪು, ಇದು ಸರಿನಾ? ಅವನು ಸೀತೆನ ಇಷ್ಟಪಟ್ಟಿದ್ದು ಅವನದ ತಪ್ಪು ಅನ್ನಂಗಿದ್ರೆ, ಜಿಂಕೆ ನಾಶ ಪಟ್ಟಿದ್ದು ಇವಳದು ತಪ್ಪು ಅಂತ ಯಾಕನ್ನಲ್ಲ ಅಂತ ಡಿ ವಿ ಜಿ ಕೇಳ್ತಾರೆ. ಜನ ಅವನ ನಿಂದಿಪುದು ಕನಿಕರಿಪುದು ಈಕೆಯಲ್ಲಿ, ಮನದ ಬಗ್ಗೆ ಅರಿಯದದು ಮಂಕುತಿಮ್ಮ. ಅದು ಅಂದ್ರೆ ಯಾವುದು? ಜನ ಮನದ ಬಗ್ಗೆ ಅರಿಯದದು ಮಂಕುತಿಮ್ಮ. ಮನಸ್ಸೇ ಸೇಮ್ ಮನಸ್ಸು, ಸೀತೆನ ಹೆಂಗ್ ಆಡಿಸ್ತೋ ರಾವಣನ್ಗೆ ಹಂಗ ಆಡಿಸಿದ್ದು ಅದೇ ಮನಸ್ಸು. ಯಾರು ಕಂಟ್ರೋಲ್ ಮಾಡಕ್ ಹೋಗಲ್ಲ ಅಲ್ವಾ? ಯಾರು? ನೋ ಬಡಿ ಇಸ್ ಅನ್ ಎಕ್ಸೆಪ್ಷನ್. ಅದು ಮಾಡ್ತಾ ಎಂತ ದೊಡ್ಡ ದೊಡ್ಡ ಋಷಿಗಳು, ವಿಶ್ವಾಮಿತ್ರ ದೊಡ್ಡ ತಪಸ್ ಮಾಡಿ ನಾನು ಒಬ್ಬ ಬ್ರಹ್ಮರ್ಷಿ ಆಗ್ಬೇಕು, ವಸಿಷ್ಠನ ಕೈನಲ್ಲಿ ವಸಿಷ್ಠನ ಬಾಯಿಂದ ಬ್ರಹ್ಮರ್ಷಿ ಅಂತ ಅನ್ನಿಸ್ಕೋಬೇಕು ಅಂತ ಘೋರ ತಪಸ್ ಮಾಡಿ ಮಾಡಿದವರು, ಒಂದೇ ಒಂದು ಮೇನಕೆ ನೋಡಿದ ತಕ್ಷಣ ಎಲ್ಲ ಕಳ್ಕೊಂಡು ಬ್ಯಾಲೆನ್ಸ್ ಫಿಲ್ ಆಗ್ಬೇಕಲ್ಲ, ತಿರ್ಗಾ ಅಷ್ಟು ರೀಸ್ಟಾರ್ಟ್, ಇದರಿಂದ ತಿರ್ಗಾ ಮಾಡ್ಬೇಕಲ್ಲ. ಅಂತ ದೊಡ್ಡ ದೊಡ್ಡ ವಿಶ್ವಾಮಿತ್ರರು, ಅಂತ ಸೀತೆ, ಇಂಥವ್ರನ್ನೇ ಈ ಮನಸ್ಸು ಹಿಡಿದು ಆಟ ಆಡಿಸ್ತಾ ಇದೆ ಅಂತಂದ್ರೆ ಸಾಮಾನ್ಯ ಜನಗಳು ಹೆಂಗಪ್ಪ ಕಂಟ್ರೋಲ್ ಮಾಡೋದು? ಭಯ ಆಗತ್ತ ನಿಂತ್ಕೊಂಡ್ರೆ. ಅರ್ಜುನನ್ ಮಾತ್ರ ನೋಡ್ಬಿಟ್ಟು ನಾವು ಹೇಳ್ಬಿಡ್ತೀವಿ ಸುಮ್ಮನೆ ಗೋಳಾಡ್ತಾ ಇದ್ದ ಅಂತ, ಬಟ್ ನಾವು ಪ್ರತಿಯೊಬ್ರು ಇದು ನಮ್ಗೆ ಆಶ್ಚರ್ಯ ಭಯ ಅನ್ನುವಂಥದ್ದು. ಜನಕ ಜಯ ದರ್ಶನದಿ ಅನ್ನೋದು ಆಯ್ತಾ? ಮನೆ ಓಕೆ ಬೇಡ. ಲೈಫ್ ನಮ್ಮ ಧರ್ಮದಲ್ಲಿ 4 ವರ್ಣಾಶ್ರಮ ಧರ್ಮಗಳು ಅಂತ ಮಾಡ್ಬಿಟ್ರು, ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮ. ಸನ್ಯಾಸಾಶ್ರಮ ಯಾವ್ದು ತಗೋಬೇಕು ಅಂದ್ರೆ, ಬ್ರಹ್ಮಚರ್ಯ ಆಶ್ರಮದಲ್ಲಿ ವಿದ್ಯೆ ಎಲ್ಲ ಕಲಿತು, ಗೃಹಸ್ಥಾಶ್ರಮದಲ್ಲಿ ಸಂಸಾರ ಗಂಡ ಹೆಂಡತಿ ಮಕ್ಕಳು ವಂಶ ಉದ್ಧಾರ ಮಾಡೋಕ್ಕೆ ಏರ್ಪಾಡು ಮಾಡಿ, ಕೊನೆಗೆ ವಾನಪ್ರಸ್ಥಾಶ್ರಮ ಎಲ್ಲ ರಿಟೈರ್ ಆಗಿ ಸ್ವಲ್ಪ ಅಡ್ವೈಸ್ ಮಾಡಿ, ಜೂನಿಯರ್ಸ್ ಸೀನಿಯರ್ ಎಲ್ಲರಿಗೂ ಅಡ್ವೈಸ್ ಮಾಡಿ, ಕೊನೆಯಲ್ಲಿ ಸಾಕು ಇನ್ನು ದೇವ್ರ ಧ್ಯಾನದಲ್ಲಿ ಒಟ್ಟಾಗ ಕೂತ್ಕೊಂಡ್ಬಿಡೋಣ ಅಂತ ಹಿಂದೆ ಕಾಡಲ್ಲೋ ಗೀಡಲ್ಲೋ ಎಲ್ಲೋ ಒಂದ್ ಕಡೆ
ಕೊಟ್ಟೋಗ್ತಾ ಇದ್ರು. ಇವಾಗ ಆ ಕಾಡು ಗೀಡು ವಾನಪ್ರಸ್ಥ ಆಶ್ರಮಕ್ಕೆ ಹೋಗಿ ಇವಾಗ ಸ್ವಲ್ಪ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಈಗ ವಾನಪ್ರಸ್ಥ ಆಶ್ರಮ ಬದಲು ಸನ್ಯಾಸ ಆಶ್ರಮ ಬದಲು ವೃದ್ಧಾಶ್ರಮ ಅಂತ ಆಗಿದೆ ಅದರೊಳಗೆ. ಆದ್ರೆ ಡಿ ಬಿ ಜಿ ಕೇಳ್ತಾರೆ, ಅಲ್ಲಿ ಹೋಗಿ ಸನ್ಯಾಸಾಶ್ರಮ ತಗೊಂಡ್ರು ನಮ್ಮ ಮಕ್ಕಳು ಏನ್ ಮಾಡ್ತಾ ಇದಾರೋ, ನಮ್ಮ ಮೊಮ್ಮಕ್ಕಳು ಏನ್ ಮಾಡ್ತಾ ಇದಾರೋ, ಆ ಕೊನೆ ಒಂದು ಸ್ವಲ್ಪ ಇಂಗ್ಲಿಷ್ ಕಲ್ಬೇಕು, ಎರಡನೇ ಹುಡುಗಿ ಅವ್ರಿಗೆ ವರ ಸಿಕ್ಕಿಲ್ಲ, ಇದನ್ನೇ ಯೋಚನೆ ಮಾಡ್ತಾ ಇದ್ಮೇಲೆ ಸನ್ಯಾಸ ಜಪ ಮಾಡಿದ್ರೆ ಹೆಂಗೆ? ಮನೆಯ ತೊರೆದು ಓಡಲೇಂ, ಮನೆಯ ತೊರೆದು ಓಡಲೇಂ, ವನ ಗುಹೆಯ ಸಾರಲೇಂ, ವನ ಗುಹೆಯ ಸಾರಲೇಂ, ತನುವನು ಉಗ್ರ ವ್ರತಗಳಿಂದ ದಂಡಿಸಲೇಂ, ವಿನೋದಗಳ ನರಸಿ, ವಿನೋದಗಳು ವಿನೋದ ನರಸಿ, ನೀನು ಊರೂರು ಅಳಗೊಡೆ ಮನವ ತೊರೆದಿಯಲ್ಲ. ಹೌದೇ ಮಂಗೋತಿಮ್ಮ, ಸಾಧ್ಯನ ಮಂಗೋತಿಮ್ಮ, ಮನೇನ ಬಿಟ್ಟು ದೂರ ಹೋಗ್ಬೋದು ನೀವು, ಗುಹೆನಲ್ಲಿ ಹೋಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೋದು ನಾವು. ತನು ಒಂದು ಉಗ್ರ ವ್ರತಗಳಿಂದ ಹಠ ಯೋಗ ಅದು ಇದೆಲ್ಲ ಮಾಡಿ ಉಪವಾಸ ಹಾಕಿ ಹಿಂಗೆಲ್ಲ ಮಾಡ್ಬೋದು, ದಂಡಿಸ ಮಾಡ್ಬೋದು, ವಿನೋದಗಳ ನಡೆಸಿ ನೀನ್ ಊರೂರು ಅಲೆಗೊಡಿತಾ ಇರ್ಬೋದು. ಬಟ್ ಮನಸ್ಸು ಎಲ್ಲಿ ಹೋದ್ರೆ ಅಲ್ಲೇ ಬರುತ್ತಲ್ವಾ? ಮನಸ್ಸನ್ನು ಇಲ್ಲಿ ಬಿಟ್ಟು ಹೋಗ್ಬೇಕು ಅಂತ ಆಗಕ್ಕಾಗಲ್ವಲ್ಲ. ಮೈಂಡ್ ಇನ್ ಇಟ್ಸ್ ಓನ್ ಪ್ಲೇಸ್ ಕೆನ್ ಕ್ರಿಯೇಟ್ ಹೆವನ್ ಔಟ್ ಆಫ್ ಹೆಲ್ ಅಂಡ್ ಹೆಲ್ ಔಟ್ ಆಫ್ ಹೆವನ್. ಅಲ್ಲೇ ಇರುವಾಗ ಹೆಂಗ್ ಬಿಟ್ಕೊಂಡು ಹಿಂಗ್ ಹೋಗ್ಬೇಕಾಗತ್ತೆ ಅಲ್ವಾ? ಇದು ಬಹಳ ಇಂಪಾರ್ಟೆಂಟ್. ಸೂಸೈಡಲ್ ಥಾಟ್ ಅನ್ನೋದು ಯಾಕೆ ಬರುತ್ತೆ? ಮನಸ್ಸು ನಮ್ಮನ್ನು ಕಾಡ್ತಾ ಇರುತ್ತೆ, ಹಾಗಲ್ಲ ನೀನು ಕೇಳಿ ಬೇಡ ಬಿಟ್ಕೊಡಿ ಹೋಗುದು. ಇದೆಲ್ಲದಕ್ಕೂ ಕಾರಣ ಯಾರು ಅಂದ್ರೆ ಆ ದೇವರೇ. ಅವನ್ ಎಲ್ಲ ಕೊಟ್ಟ, ಕಂಟ್ರೋಲ್ ಮಾಡೋ ಬುದ್ಧಿನ ನಮಗ್ ಕೊಡ್ಬೇಕಾಯ್ತು. ಯಾಕೆ ಅವನ್ ಆಸೆ ಕೊಡ್ಬೇಕಾಯ್ತು? ನೀವೇ ಆಸೆ ಕೊಡಿ ಅಂತ ಹಂಗಾರೆ ಎಲ್ಲ ಅವನ ಕೈನಲ್ಲಿ ಇದೆ ಅಂತಂದ್ರೆ ಏನಾಗೋದು? ಇನ್ ನೋಡಿ ಆಶ್ಚರ್ಯ, ಸಾಮಾನ್ಯ ಜನಗಳೆಲ್ಲ ಹೇಳ್ತಾರೆ ನೋಡಿ ದೇವ್ರ ಹಣೆಯಲ್ಲಿ ಬರದಂಗ ಆಗ್ಲಿ, ಅದ್ ಏನಾಗತ್ತೋ ಅವನೇ ನೋಡಿ. ಆಸೆ ಕೊಡೋನು ದೇವ್ರೆ, ದೇವರೇ ಆಸೆ ಕೊಟ್ಮೇಲೆ ಅದನ್ನ ಈಡೇರಿಸೋ ದಾರಿ ಕೂಡ ಅವನೇ ತೋರಿಸ್ತಾನಲ್ವಾ? ತೋರಿಸ್ಲಿಲ್ಲ, ತೋರಿಸ್ತಾನೆ ಬಿಡಿ ಅಂತ ಕೆಲವರು ಪಾಸಿಟಿವ್ ಆಗ ಪಾಸಿಟಿವ್ ಅಂತ ಅನ್ಕೊಂಡಿರೋರು ಹೇಳ್ತಾರೆ. ಇನ್ ಕೆಲವರು ಅದು ಈ ದೇವ್ರು ಸರಿ ಇಲ್ಲಪ್ಪ, ದೇವ್ರು ಸರಿ ಇಲ್ಲ ಅಲ್ಲ, ದೇವ್ರು ಇಲ್ವೇ ಇಲ್ಲ ಫಸ್ಟ್ ಆಫ್ ಆಲ್. ಎಲ್ಲ ಹಂಗ ಅಕಸ್ಮಾತ್ ಆಸೆ ಕ್ರಿಯೇಟ್ ಆದ್ಮೇಲೆ ಈಗ ತೋರಿಸಿದ್ರೆ ಹೆಂಗಾಗುತ್ತೆ ನೋಡಿ? ನಾನು ಒಂದು ಯೋಚನೆ ಮಾಡ್ತೀನಿ, ಅದು ದೇವ್ರು ಇನ್ನೊಂದೇನೋ ಯೋಚನೆ ಮಾಡ್ತಾನೆ. ನಮ್ಗೆ ಸಮಾಧಾನ ಮಾಡಕ್ಕೆ ಕೆಲವರು ಹೇಳ್ಬಿಡ್ತಾರೆ, ಮ್ಯಾನ್ ಪ್ರಪೋಸರ್ಸ್ ಗಾಡ್ ಡಿಸ್ಪೋಸರ್ಸ್ ಇದೆ ಹಂಗ. ಮತ್ತೆ ಯಾತಕ್ಕೆ ಹಂಗಾರೆ ದೇವ್ರು ಇರೋದು ಯಾತಕ್ಕೆ? ನಾವು ಅವ್ನು ಕೇಳ್ಕೊಂಡು ಈಡ್ಗಾಯಿ ಹೊಡೆದು ಈಗ ತೀರ್ಥಯಾತ್ರೆ ಎಲ್ಲ ಮಾಡಿದ್ಮೇಲೆ ನಾವು ಹೇಳ್ದಂಗೆ ಕೊಡ್ಬೇಕು ತಾನ ಅವನು? ಮ್ಯಾನ್ ಪ್ರಪೋಸರ್ಸ್ ಗಾಡ್ ಡಿಸ್ಪೋಸರ್ಸ್ ಅಂದ್ರೆ ನಾವು ಹೇಳ್ತೀವಿ ಇನ್ನೊಂದೇನೋ ಮಾಡೋದ? ಇದು ಕಂಟಿನ್ಯೂಷನ್ ಇದೆ, ನಿಮ್ಗೆ ಬಹಳ ಕೇಳಿದ್ರೆ. ಅದು ಇಷ್ಟಕ್ಕೆ ನಿಂತ್ಕೊಂಡು ಏನ್ ಮಾಡ್ಬೇಕಂತೆ ಪಾಸಿಟಿವ್ ಆಟಿಟ್ಯೂಡ್. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್, ಸೊ ಪ್ರಪೋಸ್ ಅಂಡ್ ರಿಪೋಸ್ ಅಂತ. ರಿಪೋಸ್ ಅಂದ್ರೆ ಎರಡರ್ಥ, ಒಂದು ಆರಾಮಾಗಿ ಇದ್ಬಿಡಿ, ರಿಪೋಸ್ ಅಂದ್ರೆ ರಿಪೋಸ್ ಕಾನ್ಫಿಡೆನ್ಸ್ ಇನ್ ನೀವು, ನೀವು ಅಪ್ಲಿಕೇಶನ್ ಹಾಕೋದು ನಿಮ್ ಕೆಲಸ ಅಷ್ಟೇ, ಅವ್ನು ಕೊಡ್ತಾನೋ ಬಿಡ್ತಾನೋ ಬಿಟ್ಬಿಡು. ಈ ತರ ಕೆಲವರು ಸಮಾಧಾನ ಹೇಳ್ಬೋದು ಅಷ್ಟೇ ಹೊರತು ಸಮಾಧಾನ ಆಗಕ್ಕೆ ಸಾಧ್ಯ ಇಲ್ಲ. ನಮಗ್ ಬೇಕು ಏನೋ, ನಮಗ್ ಬೇಕು ಅದು ಸಿಗಲ್ಲ, ಹೆಂಗಾಗತ್ತೆ? ನನ್ ಡೋಂಟ್ ವರಿ, ಎಲ್ಲ ಆಗತ್ತೆ ಬಿಡಿ, ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ ಆಲ್ ರೈಟ್ ಅಂತ ಹಿಂಗ ಅಂದಾಗ ನನ್ ದುಃಖ ಹೊಟ್ಟೋಗ್ಬಿಡತ್ತೆ. ಹೋಗಲ್ಲ, ಡಿ ಬಿ ಜಿ ಕೇಳ್ತಾರೆ, ಏಕವಾಗವೇ ದೈವ ಚಿತ್ತ ನರ ಚಿತ್ತಗಳು. ಯಾತಿಕೆ? ಮನಸ್ಸು ಅವನೇ ಕೊಟ್ಟಿರೋನು, ಆ ಯೋಚನೆಗೂ ಅವ್ನು ರೆಸ್ಪಾನ್ಸಿಬಿಲಿಟಿ ತಗೊಂಡು ಯಾಕೆ ಅಲ್ಲ, ಯಾಕೆ ಅವ್ನು ಗೈಡ್ ಮಾಡಲ್ಲ ನಮ್ಗೆ? ಏಕವಾಗವೇ, ಏಕ ಅಂದ್ರೆ ಒಂದೇ ಆಗೋದು, ಯಾವುದು? ದೈವ ಚಿತ್ತ, ಗಾಡ್ಸ್ ವಿಲ್ ಅಂಡ್ ನರ ಚಿತ್ತ. ನಾನು ಯೋಚನೆ ಮಾಡೋದು ಏಕೆನ್ನ ಮನವನ್ ಆಳ್ವನು ಲೋಕದ ಒಡೆಯಂ, ಒಡೆಯನ್ ಲೋಕಕ್ಕೆ ಒಡೆಯ ಅಂತ ನಾವು ಹೇಳ್ತೀವಲ್ಲ, ಅವನು ಇಡೀ ಲೋಕನ ಆಳ್ತಾನೆ ಅಂತ ಹೇಳಿದ್ಮೇಲೆ ನನ್ನನ್ನು ಅವನೇ ಆಳ್ತಾನೆ ಅಂದಂಗಾಯ್ತು, ನನ್ನ ಮನಸ್ಸನ್ನು ಅವನೇ ಆಳ್ತಾನೆ ಅಂದಂಗಾಯ್ತು, ನನ್ನ ಆಸೆಗಳನ್ನು ಅವನೇ ಆಳ್ತಾನೆ ಅಂದಾಗ ಯಾತಕ್ಕೆ ಅವನು ಸಿಕ್ತ ನಾನ್ ಕೇಳ್ಕೊಳ್ಳೋದು ಅವನು ಕೊಡೋದು ಯಾತಕ್ಕೆ ಬೇರೆ ಬೇರೆ ಆಗತ್ತೆ ಅಲ್ವಾ? ಏಕೆನ್ನ ಮನವನ್ನು ಆಳ್ವನು ಲೋಕದೊಡೆಯನ್ ಬೇಕೆನಿಪ್ಪುದು ಒಂದೇನಗೆ, ನನಗೆ ಇದು ಬೇಕು ಅಂತ ಅನ್ಸತ್ತೆ, ವಿಧಿಗೈವುದು ಇನ್ನೊಂದು, ನಾನು ಏನು ಅನ್ಕೊಂಡಿರ್ತೀವಿ ಅದು ಕೊಡೋದು ಇನ್ನೊಂದು. ಈ ಕುಟಿಲತೆಗೆ ಏನ್ ಮದ್ದು ಮಂಕೋತಿಮ್ಮ? ಯಾಕೆ ಹಿಂಗ್ ಮಾಡ್ತಾನೆ ದೇವ್ರು? ಏನ್ ಬಹಳ ಕಷ್ಟ ಅಲ್ವಾ ಇದು ಯೋಚನೆ ಮಾಡೋದು? ಸ್ವಲ್ಪ ಯೋಚನೆ ಮಾಡಿ. ನಾವು ಕೈಗೊಂಬೆ ಅಂತ ಹಿಂಗ್ ಹೇಳ್ತೀವಿ, ದೇವ್ರ ಕಾರಣನೋ ನಾವು ಕಾರಣನೋ, ದೇವ್ರ ಇದಾನೋ ಇಲ್ವೋ? ಏ ಈ ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇಲ್ಲ. ಪುನರ್ಜನ್ಮ ಇದೆಯೋ ಇಲ್ವೋ? ಈ ಮನಸ್ಸು ಅನ್ನೋದು ನನಗೆ ಒಂದು ಆಶ್ಚರ್ಯ, ನೀವೆಲ್ಲ ಆಮೇಲೆ ಬೇಕಾದ್ರೆ ಹೇಳಿ ನನಗೆ. ನೋಡಪ್ಪ, ನಾವೆಲ್ಲ ಬಂದಿದ್ದು ಬರೀ ಕೈಲಲ್ಲಿ ಬಂದ್ವಿ, ಬರೀ ಕೈನಲ್ಲಿ ಹೋಗ್ತಿವಿ. ಬಂದಾಗ ನಾವೇನೋ ತಗೊಂಡಿಲ್ಲ, ತಗೊಂಡ್ ಬಂದಿಲ್ಲ, ಹೋಗುವಾಗ ಏನೋ ತಗೊಂಡು ಹೋಗಿಲ್ಲ ಅಂತೀವಲ್ಲ, ಈ ಮಾತು ನಾನು ಒಪ್ಪಲ್ಲ. 7:22, ಇನ್ನೊಂದು 5 ನಿಮಿಷದಲ್ಲಿ ನಾನು ಮುಗಿಸ್ತೀನಿ, ಆಮೇಲೆ ಒಂದು 10 ನಿಮಿಷ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಈ ಬರೀ ವಯನಲ್ಲಿ ಬಂದ್ವಿ, ಬರೀ ಕೈನಲ್ಲಿ ಹೋಗ್ತೀವಿ ಅನ್ನೋದನ್ನ ನಾನು ಫಸ್ಟ್ ಆಫ್ ಆಲ್ ಬರೀ ಕೈ ಅನ್ನೋದೇ ನಾನು ಒಪ್ಪಲ್ಲ. ನನ್ನ ಎರಡು ಕೈ, ನಾನು ಬರೀ ಕೈ ತೋರಿಸ್ತಾ ಇದ್ದೀನಿ. ಹಿಂಗಲ್ಲ ನಾನು ಹುಟ್ಟಿದ್ದು, ನಾನು ಹುಟ್ಟಿದಾಗ ಫಸ್ಟ್ ಡೆಲಿವರಿ ಆದಾಗ ಹಿಂಗ್ ಹಿಡ್ಕೊಂಡ್ ಬಂದೆ. ಮಗುನ್ ಬೇಕಾದ್ರೆ ಅಬ್ಸರ್ವ್ ಮಾಡಿ, ಅದು ಹಿಂಗ್ ಹಿಡ್ಕೊಂಡಿರಲ್ಲ ಮಕ್ಕಳು, ಬರೀ ಕೈ. ಅದು ಏನೋ ತಂದಿರ್ತೀವಿ,
ಹಿಂದಿನ ಜನ್ಮದ ಪಾಪ ಪುಣ್ಯ ಅದೆಲ್ಲ ತಗೊಂಬಂದಿಲ್ವಾ? ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅಂತಂದ್ಮೇಲೆ ನಾವೇನ್ ತಗೊಂಬಂದಂಗಾಯ್ತು? ಕೆಲವು ಸರಿ ಹೇಳ್ತೀನಿ ನೋಡ್ರಿ, ನಾನು ಆರ್ಡಿನರಿ ಮನೇಲಿ ಹುಟ್ಟಿದ್ದು. ನನ್ನ ಪಕ್ಕದ ಮನೇಲಿ ಅವ್ರ ಅಪ್ಪಂಗೆ ಎರಡೊತ್ತು ಊಟ ಕೂಡ ಇರ್ಲಿಲ್ಲ. ಅವನ್ ದೊಡ್ಡ IAS ಆಫೀಸರ್ ಆಗಿದ್ದಾನೆ, ಅವನ್ ದೊಡ್ಡ ಹಿಂಗಾಗಿದ್ದಾನೆ, ನನ್ನ ಮಗ ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಈ ತರ ಆಗಿದ್ದಾನೆ. ಏನಿದು ಅವನು ಸೇಮ್ ಕ್ಲಾಸ್ ಮೇಟ್, ಸೇಮ್ ಕ್ಲಾಸ್. ಅಂದಾಗ ನಾವೇನಂತೀವಿ, ಅದಕ್ಕೆಲ್ಲ ಕೇಳ್ಕೊಂಬಂದಿರ್ಬೇಕಪ್ಪ, ಕೇಳ್ಕೊಂಬಂದಿರ್ಬೇಕು ಅಂತಂದ್ರೆ ತಗೊಂಬಂದಿಲ್ವಾ ಅಲ್ಲಿಂದ? ಮುಂದಿನ ಜನ್ಮದಲ್ಲಾದ್ರೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ. ಇವಾಗ ಕೇಳ್ಕೊಂಡ್ರೆ ಸ್ಯಾಂಕ್ಷನ್ ಆದ್ರೆ ಅದನ್ನೇ ತಗೊಂಬಂದಿರ್ತೀವಲ್ಲ, ಎಲ್ಲಿ ತಗೊಂಡೋಗಲ್ಲ ನಾವು? ಯಾಕೆ ತಗೊಂಡೋಗಲ್ಲ, ಯಾಕೆ ತಗೊಂಬಂದಿರಲ್ಲ? ನೋ, ಎಲ್ಲ ನಾವು ಮೂಟೆ 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 ಕಲ್ತ್ಕೊಂಬಂದು ಕಲ್ತ್ಕೊಂಡ್. ಹಾಗಾದ್ರೆ ಕರ್ಮದಲ್ಲಿ ಪ್ರಾರಬ್ಧ ಆಗಮ ಅಂತೆಲ್ಲ ಇರತ್ತಲ್ಲ, ಪ್ರಾರಬ್ಧ ಅಂದ್ರೆ ಏನು? ಹಿಂದಿನ ಜನ್ಮದ್ದು ಈಗ ನಾವು ಅನುಭವಿಸ್ತಾ ಇದ್ದೀವಿ, ನೋಟಿಸ್ ಬಂದಿದೆ ಅಂದ್ರೆ ತಗೊಂಬಂದಿಲ್ವಾ? ಸೊ ಹಾಗಾದ್ರೆ ಹೆಂಗ ಇದ್ ಮಾಡ್ಕೊಳ್ಳೋದು? ಏಕವಾಗವೇ ದೈವ ಚಿತ್ತ ನರ ಚಿತ್ತಗಳು ಕೈಗೊಂಬೆ ಅಂತ ಹಿಂಗ. ಹಾಗಾದ್ರೆ ರೋಲ್ ದೇವ್ರ ದೇವರಿನ ಪಾತ್ರ ಏನು? ಎಲ್ಲ ನನ್ನ ಕೈಲಿದ್ಯಾ, ಎಲ್ಲ ದೇವ್ರ ಕೈನಲ್ಲಿದ್ಯಾ? ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ 50-50 ಅಂತ ಹೇಳ್ಬಿಡಿ, ಇಲ್ಲ ನಮ್ಮ ಕೈಲಿ ಸ್ವಲ್ಪ ಇದೆ ದೇವ್ರ ಕೈನಲ್ಲಿ ಸ್ವಲ್ಪ ಇದೆ ಅಂತ ಹೇಳ್ತೀವಲ್ಲ ನಾವು, ಅದಕ್ಕೆ ಆನ್ಸರ್ ಬಹಳ ಕಷ್ಟ. ಯಾಕೆಂದ್ರೆ ಇವತ್ತು ನಾನು ಏನು ಸೊಲ್ಯೂಷನ್ ಕೊಡಬಾರ್ದು ಅಂತ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ, ಇವತ್ತು ಮನಸ್ಸಿನ ಬಗ್ಗೆ ಎಲ್ಲ ನಿಮ್ಗೆ ನೆಗೆಟಿವ್ ಹೇಳ್ಬಿಟ್ಟು ಇನ್ನು 2 ತಿಂಗಳವರೆಗೂ ನೀವು ನೆಮ್ಮದಿಯಿಂದ ನಿದ್ದೆ ಮಾಡಬಾರದು ಅನ್ನೋದೇ ನನ್ನ ಉದ್ದೇಶ. ಸೊ ಇದಕ್ಕೆಲ್ಲ ಆನ್ಸರ್ ಇಲ್ಲ, ನೀವ್ ಏನ್ ಬೇಕಾದ್ರೆ ಉತ್ತರ ಇದೆ ಅಂತ ಹೇಳಿ ನಾನು ಇಲ್ಲ ಅಂತ ಪ್ರೂವ್ ಮಾಡ್ತೀನಿ. ಯಾಕೆ ಆತರ ಆಗಕ್ ಸಾಧ್ಯ ಇಲ್ಲ. ಎಲ್ಲ ತೀರಿ ನಮ್ಮನ್ನ ಸಮಾಧಾನ ಮಾಡಕ್ಕೆ ಮನಸ್ಸು ಕಂಟ್ರೋಲ್ ಮಾಡ್ಕೊಳ್ಳಿ. ಹೆಂಗ್ ಕಂಟ್ರೋಲ್ ಮಾಡ್ಕೊಳಕಾಗತ್ತೆ? ಮನಸ್ಸಲ್ಲಿ ಥಾಟ್ಸ್ ಹಿಂಗ್ ಓಡಾಡ್ತಾ ಇದ್ದಾಗ ಸುಮ್ನೆ ಥಾಟ್ಲೆಸ್ನೆಸ್ ಹೆಂಗ್ ಸಾಧ್ಯ ಆಗತ್ತೆ ಅಲ್ವಾ? ಮ್ಯಾನ್ ಪ್ರಪೋಸರ್ಸ್ ಅಂತಾರೆ, ಆಸ್ ಯು ವಿಶ್ ಅಂತ ಹೇಳ್ಕೊಳ್ತಾರೆ. ನಾವು ಅನ್ಕೊಂಡಿದ್ದೆಲ್ಲ ನಡೆಯತ್ತ? ನಾವು ಅನ್ಕೊಂಡಿದ್ದೆಲ್ಲ ನಡೆದ್ಮೇಲೆ ಹಾಗಾದ್ರೆ ಏನರ್ಥ? ಆತ್ಮವಿಶ್ವಾಸ, ಆತ್ಮವಿಶ್ವಾಸ ಇರ್ಬೇಕು. ಸರಿ, ನಾನು ಅನ್ಕೊಂಡಿದ್ದು ಯಾವುದೇ ನುಡಿದೆ ಇದ್ಮೇಲೆ ಏನು ಆತ್ಮವಿಶ್ವಾಸ? ಎಲ್ಲ ದೇವರೇ ಮಾಡೋಂಗಿದ್ರೆ ನಾವ್ ಯಾಕೆ ಅನ್ಕೋಬೇಕು? ಇದಲ್ವಾ ಕಷ್ಟ, ಪ್ರಾಬ್ಲಮ್? ಹೆಂಗಂತೀರಾ? ಇದು ನಮ್ಮ ಜೀವನದಲ್ಲಿ ಒಂದು ಪ್ರಾಬ್ಲಮ್ ಆಗ್ತಾ ಇರೋದು, ನೆವರ್ ಎಂಡಿಂಗ್. ನೋ ಬಡಿ ಈಸ್ ಅನ್ ಎಕ್ಸೆಪ್ಷನ್. ಮನಸ್ಸನ್ನ ಕಂಟ್ರೋಲ್ ಮಾಡೋರು ಮಾಡಿರೋರು ಪ್ರಪಂಚದಲ್ಲಿ ಇಲ್ಲ, ಕಂಟ್ರೋಲ್ ಮಾಡೋರು ಇಲ್ಲ. ಯಾಕೆ ಅಂದ್ರೆ ನಮ್ಗೆ ಹೋಗ್ತಾ ಇರುತ್ತೆ, ಕೂತ್ಕೊಂಡ್ರೆ ಸಾಕು 25 ಥಾಟ್ಗಳು, 25 ಥಾಟ್ಗಳು, 25 ಏನೋ 1,000 1,000 ಥಾಟ್ಗಳು. ನಿಮ್ಗಾಗ್ಲೇ ಹೇಳದ್ನಲ್ಲ, 80% ಪಾಸ್ಟ್, ಆಮೇಲೆ 15% ಫ್ಯೂಚರು, 50% ಫ್ಯೂಚರು, 5% ಮಾತ್ರ ಪ್ರೆಸೆಂಟ್ ಅಂತ ಹೇಳದ್ನಲ್ಲ, ಇದು ಅಷ್ಟಕ್ಕೆ ಮುಗ್ದಿಲ್ಲ. ಈ 80% ಆಫ್ ದ ಪಾಸ್ಟ್ ಇದೆಯಲ್ಲ, ಅಥವಾ 15% ಫ್ಯೂಚರ್ ಇದೆಯಲ್ಲ, ಇದು ಫ್ರೆಶ್ ಥಾಟ್ಸ್ ಅಲ್ಲ. ಈ 80+95 ನಲ್ಲಿ 90% ರಿಪೀಟೆಡ್ ಥಾಟ್ಸ್ ಅಂತ ಬಂದಿದೆ. ನಾನು ಹೇಳಿಲ್ವಾ ಅಂತ ಅರ್ಥ 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 ಏನು? ಒಂದ್ಸಲಿ ನಾನು ಹೇಳಿದ್ದೀನಿ, ಯಾವಾಗ ಹೇಳಿದೆ? ಪಾಸ್ಟ್, ಮುಂದೆ ನನಗೆ ಗೊತ್ತು ಹಿಂಗಾಗತ್ತೆ ಅಂತ ಅಂತ ಫ್ಯೂಚರ್ ಹೇಳ್ತೀವಿ. ಆ ಫ್ಯೂಚರ್ ಏನೋ ತೊಂದರೆ ಆದಾಗ ನಾನು ಹೇಳಲಿಲ್ಲ ಅವತ್ತೇ. ಇದು ನಮ್ಮಲ್ಲಿ 80% ಆಫ್ ದ ಥಾಟ್ಸ್ ನಲ್ಲಿ ಅದರೊಳಗೆ 90% ನೆಗೆಟಿವ್ ಥಾಟ್ಸ್ ಅಂತ. ಇವ್ ಸರಿ ಇಲ್ಲ, ಅವನು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಯಾವ್ದೋ ಹಿಂಗ ಹೋದಾಗ ಎಲ್ಲ ಹಿಂಗ ಹೋಗಿ ಬರೀ ನೆಗೆಟಿವ್ ಅಂಡ್ ರಿಪಿಟೇಟಿವ್ ಥಾಟ್ಸ್ ಪಾಸ್ಟ್ ಅಂಡ್ ಫ್ಯೂಚರ್ ಅಂತ ಇಟ್ಕೊಂಡಾಗ ಬಿ ಪಾಸಿಟಿವ್ ಅಂದ್ರೆ ಹೆಂಗಾಗತ್ತೆ? ನಾವು ಏನ್ ಮಾಡಿದೀವೋ ಅದೇ ತಾನೇ ನಮ್ಗೆ ಕನಸಿನಲ್ಲಿ ಕಾಣೋದು. ಮೆಡಿಟೇಷನ್ ಅಲ್ಲಿ ಕನಸಿನಲ್ಲಿ ಕನಸು ಅಪ್ಕಾಲ್ ಕನಸು ಅಂದ್ರೆ ಏನು? ನಾವು ದಿನ ಎಲ್ಲ ಏನ್ ಯೋಚನೆ ಮಾಡಿರ್ತೀವೋ, ಏನ್ ತಲೆ ಕೆಡಿಸ್ಕೊಳ್ತಾ ಇರ್ತೀವೋ, ಅದೇ ಬೇರೆ ಬೇರೆ ಶೇಪ್ಗಳಲ್ಲಿ ಬಂದು ಕತೆಗಳು ಕಟ್ಕೊಂಡು ನಮ್ಮ ಮುಂದೆ ಕುಣಿತಾ ಇರುತ್ತೆ, ನಿದ್ದೆ ಹಾಳು ಮಾಡುತ್ತೆ. ಹೋಗುವಾಗ ರಾಮ ಸ್ಕಂದಂ ಹನುಮಂತಂ ವೈನತೆ ಏಂ ರೂಪೋಧರಂ ಅಂತ ಹಿಂಗೆಲ್ಲ ಹೇಳ್ಕೊಂಡು ಮಲಕೊಂಡ್ರು ಹಿಂದಿ ರಾತ್ರಿ ಕಳ್ಳ ಬಂದು ಕದ್ಕೊಂಡೋದ ಅಂತ ಕನ್ಸಾಗತ್ತಲ್ಲ, ಹೆಂಗೆ ಕಂಟ್ರೋಲ್ ಮಾಡೋದು? ಬಹಳ ಕಷ್ಟ. ನನ್ನ ಪ್ರಕಾರ ಅಂತೂ ಮೈಂಡನ್ನ ಕಂಟ್ರೋಲ್ ಮಾಡೋರು ಮಾಡಿರೋರು ಬಹಳ ಬಹಳ ಇಲ್ವೇ ಇಲ್ಲ. ಎಂತೆಂತ ದೊಡ್ಡ ದೊಡ್ಡ ಮನುಷ್ಯರು ಏನೇನು ಆಗಿರೋರು ಸೂಸೈಡ್ಗಳು ಮಾಡ್ಕೊಂಡಿದೀವಿ, ಡಿಪ್ರೆಷನ್ಗಳ ಒಳಗಾಗಿದ್ದೀವಿ, ಆಂಗ್ಸೈಟಿಗಳ ಒಳಗಾಗಿದ್ದೀವಿ. ಸಮಾಧಾನ ಕೌನ್ಸಿಲಿಂಗ್ ಸೆಂಟರ್ ಅಂತ ನಾನು ಅಸೋಸಿಯೇಟ್ ಆಗಿರೋನು. ದಿನಕ್ಕೆ ಬೆಳಗ್ಗೆ ಸಾಯಂಕಾಲ ಎಷ್ಟು ಎಷ್ಟು ಜನಗಳು ಬರ್ತಾರೆ ಗೊತ್ತಾ? ಯಾಕೆ ಅವ್ರಿಗೆ ಮನಸ್ಸು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ? ಅವ್ರಿಗೆಲ್ಲ ಏನಿಲ್ಲ, ಎಲ್ಲ ಇದೆ ಅವ್ರಿಗೆ. ಮನೆ ಇದೆ, ಒಳ್ಳೆ ಮನೆ, ಪ್ರೀತಿಸೋ ಅಂತ ಹೆಂಡತಿ, ಪ್ರೀತಿಸೋ ಅಂತ ಗಂಡ, ಒಳ್ಳೆ ಪ್ರೀತಿಯಿಂದ ನೋಡ್ಕೊಳ್ಳೋ ತಂದೆ ತಾಯಿ, ಹೇಳ್ದಂಗೆ ಕೇಳೋ ಅಂತ ಮಕ್ಕಳು, ಕೈ ತುಂಬ ಸಂಬಳ, ಎಲ್ಲ ಇದ್ರು ಯಾಕೆ ದೊಡ್ಡ ದೊಡ್ಡ ಮನುಷ್ಯರು ಸೂಸೈಡ್ ಮಾಡ್ಕೋತಾರೆ? ಯಾಕೆ ಡಿಪ್ರೆಷನ್ ಒಳಗಾಗ್ತಾರೆ? ಯಾಕೆ ನಾವು ಚೇಂಜ್ಗೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ? ಹಿಂದೆ ಹೋಗ್ತಾ ಇದ್ವಿ ನಾವು 2019 ಅಲ್ಲಿ ಬಹಳ ಕೆಲಸ ಮಾಡಕ್ ಹೋಗ್ತಾ ಇದ್ವಿ, ಈಗ ಬಂದ ತಕ್ಷಣ ಕರೋನಾ ಅಂದಾಗ ಇದಕ್ಕೇನೋ ಅಡ್ಜಸ್ಟ್ ಆಗಿದೀವಿ. ತಿರುಗಿ ಅಡ್ಜಸ್ಟ್ ಮಾಡ್ಕೊಳಕ್ ಯಾಕೆ ಆಗ್ತಾ ಇಲ್ಲ ನಮ್ಗೆ? ಅದರಿಂದ ಮನಸ್ಸು ಕಂಟ್ರೋಲ್ ಮಾಡ್ಬೇಕು, ಮನಸ್ಸು ಕಂಟ್ರೋಲ್ ಮಾಡ್ಬೇಕು. ಧೈರ್ಯ ತಂದ್ಕೊಳ್ಳಿ, ಧೈರ್ಯ ತಂದ್ಕೊಳ್ಳಿ. ಮನಸ್ಸು ಹಿಡಿತದಲ್ಲಿ ಇಟ್ಕೋಬೇಕು. ಹೆಂಗ್ ಹಿಡಿತದಲ್ಲಿ ಇಟ್ಕೋಬೇಕು ಹೇಳಿ ಸ್ವಾಮಿ?
ಇಪ್ಪತ್ತು ನಿಮಿಷ ಮೆಡಿಟೇಷನ್ ಮಾಡ್ತಾ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಅದರೊಳಗೆ 19 ನಿಮಿಷ ನಮ್ಮ ಮನಸ್ಸು ಎಲ್ಲೆಲ್ಲ ಹೋಗಿರುತ್ತೆ, ಇನ್ನು 1 ನಿಮಿಷ ಸೊಳ್ಳೆ ಹೊಡಿತಾ ಇರ್ತೀನಿ 20 ನಿಮಿಷ. ಏನ್ ಕಂಟ್ರೋಲ್ ಮಾಡೋದು? ಯೋಗ ಕ್ಲಾಸ್ಗೆ ಅಂತ ಹಿಂಗೆ ಹೋಗ್ತೀವಿ. ಯೋಗ ಮಾಡಕ್ ಹೋದಾಗ ನೀವು ನಿಮ್ಮಲ್ಲಿ ಬಹಳ ಜನ ಯೋಗ ಮಾಡಿರೋದು ಮಾಡ್ತಾ ಇರೋದು ಇದ್ದೀರಾ, ನೀವು ಸುಮ್ಮನೆ ನಾಳೆ ಬೆಳಗ್ಗೆ 6:30 ನೀವೆಲ್ಲ ಹೋದಾಗ ಅಬ್ಸರ್ವ್ ಮಾಡಿ, ನಾನು ಹೇಳಿದ್ದು ಆಸನಗಳೆಲ್ಲ ಕರೆಕ್ಟ್ ಆಗಿ ಮಾಡ್ಬಿಡ್ತೀವಿ. ನಮ್ಮ ಪ್ರಾಬ್ಲಮ್, ಮನಸ್ಸಿನ ಪ್ರಾಬ್ಲಮ್ ಯಾವಾಗ ಗೊತ್ತಾ ಬರೋದು? ಈ ಶವಾಸನ ಮಾಡಿದಾಗ. ಅದಕ್ಕೆ ಶವಾಸನ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಆಸನ ಅಂತಾರೆ. ನೀವು ಇನ್ನೇನು ಅರ್ಧ ಮತ್ಸ್ಯಂದ್ರ ಆಸನ ಎಲ್ಲ ತಿರುಗಿಸ್ಬಿಟ್ರೆ ರಾಮದೇವ್ ತರ ಬಾಡಿ ಬೆಂಡ್ ಮಾಡಕ್ ಬಿಡ್ಬೋದು. ಶವಾಸನ ಮಾಡೋದೇ ಬರೀ ಕಷ್ಟ. ಯಾಕೆ ಅಂದ್ರೆ ಮಲ್ಕೊಂಡು ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಇದಕ್ಕೊಂದು ತಮಾಷೆ ಘಟನೆ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು. ಒಬ್ರೇ ಇದ್ರಂತೆ ಹೋಟೆಲ್ ರೂಮ್ ನಲ್ಲಿ, ಒಬ್ರೇ ರೂಮ್ ನಲ್ಲಿ ಇದಾರೆ. ಬೆಳಗ್ಗೆ 6 ಗಂಟೆಗೆ ಎಲ್ಲ ಆಸನಗಳೆಲ್ಲ ಮಾಡ್ಬಿಟ್ಟು ಇವರೇ ಮಲ್ಕೊಂಡು ಮನೆಗೆ ಡೈರೆಕ್ಷನ್ ಕೊಡ್ತಾ ಇದ್ರು. ಓ ಮೈ ರೈಟ್ ಫುಟ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್, ಓ ಮೈ ಫಿಂಗರ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್, ಓ ಮೈ ನೀ ರಿಲ್ಯಾಕ್ಸ್, ಓ ಮೈ ಥೈ ರಿಲ್ಯಾಕ್ಸ್, ಓ ಮೈ ಇದೇ ತರ ಲೆಫ್ಟ್, ಓ ಮೈ ಅಬ್ಡಮನ್ ರಿಲ್ಯಾಕ್ಸ್, ಓ ಮೈ ಚೆಸ್ಟ್ ಲಂಗ್ಸ್ ರಿಲ್ಯಾಕ್ಸ್, ಓ ಮೈ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ರಿಲ್ಯಾಕ್ಸ್, ಹಿಂಗೇನೋ ಅಂತ ಇದಾರೆ. ಓ ಮೈ ನೆಕ್ ರಿಲ್ಯಾಕ್ಸ್ ಅಂತ ಹಿಂಗೆ ಅಂತ ಇದಾರೆ. ಒಂದ ತಪಕ್ ತಪಕ್ ಅಂತ ಅಂತ ಕಾಲಿಂಗ್ ಬೆಲ್ ಆಗೋಯ್ತು ಅಂತ ಅಂತ ಕಾಲಿಂಗ್ ಬೆಲ್. ಇವರೆಲ್ಲ ರಿಲ್ಯಾಕ್ಸ್ ಮಾಡಿ ಅಂದ್ರೆ ಎವ್ರಿಬಡಿ ವೇಕಪ್ ಅಂದ್ರಂತೆ. ಎವ್ರಿಬಡಿ ವೇಕಪ್ 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 ಅಂತ ಎಲ್ಲರೂ ಎಬ್ಬಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟು ತಿರ್ಗಿ ಇನ್ನೊಂದ್ಸರಿ ವಾಪಸ್ ಮಲ್ಕೊಂಡ್ರೆ ಅದೇ ತರ ರಿಲ್ಯಾಕ್ಸ್ ಮಾಡ್ಕೊಳಕ್ ಆಗತ್ತಾ? ಆಗಲ್ಲ. ರಿಲ್ಯಾಕ್ಸ್ ಮಾಡ್ಕೊ ಇಟ್ಸ್ ನಾಟ್ ಅಟ್ ಆಲ್ ಪಾಸಿಬಲ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು. ಸೊ ಈ ತರ ಮನಸ್ಸು ಕಣ್ಣು ಇಲ್ದೇ ಇರುವಾಗ ನಮಗೆ ಈ ತರ ಮನಸ್ಸು ಯಾವಾಗ ಜವಾಬ್ದಾರಿ ಬರುತ್ತೋ ಅವಾಗ ಎಸ್ಕೇಪ್ ಮಾಡುವಂತದ್ದು, ಯಾವಾಗ ದೇವ್ರ ವಿಷಯ ಬರುತ್ತೋ ಅದನ್ನ ಎಸ್ಕೇಪ್ ಮಾಡುವಂತದ್ದು. ಸೈಂಟಿಫಿಕ್ ಆಗಿ ಮನಸ್ಸು ಕಂಟ್ರೋಲ್ ಮಾಡ್ಕೊಳಕ್ಕೆ ಏನಾದ್ರು ಫಾರ್ಮುಲಾ ನಿಮ್ಮ ಹತ್ರ ಯಾರಾದ್ರೂ ಇದ್ರೆ ಇವತ್ತು ಹೇಳ್ಬಿಡಿ. ಇದಕ್ಕೆ ಕೃಷ್ಣ ಏನು ಉತ್ತರ ಹೇಳ್ದ ಅಂತ ಮುಂದೆ 3rd March ಅವಾಗ ಮುಂದಿನ 2 ಸೆಷನ್ ಅಲ್ಲಿ ಇದೆಲ್ಲ ಅರ್ಜುನ ಹೇಳಿದ ಪ್ರಾಬ್ಲಮ್. ಅರ್ಜುನ ಅಂದ್ರೆ ಏನು? ನಾನು ಬಹಳ ಸಲ ಎದುರುಗಡೆ ಹೇಳಿದ್ದೀನಿ, ಅರ್ಜುನ ಅಂದ್ರೆ ಏನು? ಅರ್ಜುನ ಅಂದ್ರೆ ಯಾರು ಅಲ್ಲ. ಕ್ವಶನ್ ನೋಡಿ, ಅರ್ಜುನ ಅಂದ್ರೆ ಯಾರು ಅಲ್ಲ. ಅರ್ಜುನ ಅಂದ್ರೆ ಯಾರು ಅಂದ್ರೆ ನೀವು ಪಾಂಡವರಲ್ಲಿ ಮಧ್ಯಮನು ಅಂತ ಹೇಳ್ಬಿಡ್ತೀರ, ಕುಂತಿ ಮಗ ಅಂತ ಹೇಳ್ಬಿಡ್ಬೋದು. ಆದ್ರೆ ಅರ್ಜುನ ಅಲ್ಲ. ಅರ್ಜುನ ಅಂದ್ರೆ ಏನು ಅಂದ್ರೆ ನಾವು ನಮ್ಮ ಮನಸ್ಸಲ್ಲಿ ಇರುವಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಅರ್ಜ್ ಯಾರ್ಯಾರಿಗಿರತ್ತೋ ಅರ್ಜಿಗಳಿರೋರೇ ಅರ್ಜುನ. ಈ ತರ ಅರ್ಜಿಗಳು ಇರುವಂತವನ್ನ ಮೆಡಿಟೇಷನ್ ಮಾಡಕ್ ಹೋಗ್ತೀವಿ, ಪ್ರಾಣಾಯಾಮ ಮಾಡಕ್ ಹೋಗ್ತೀವಿ. ಹಿಂಗೆಲ್ಲ ಮಾಡಕ್ ಹೋದಾಗ ಫಸ್ಟ್ ಆಫ್ ಆಲ್ ಪ್ರಾಣಾಯಾಮ ಮಾಡುವಾಗ 2 ಹೊಳ್ಳೆಗಳೇ ಕ್ಲಿಯರ್ ಆಗಿರಲ್ಲ, ಕ್ಲೀನಾಗಿ ಬ್ರೀತಿಂಗ್ ಮಾಡಕ್ಕೆ ಆಗದೆ ಇರುವಾಗ. ಇದಕ್ಕೆ ಏನೇನು ಹೇಳೋದು? ಇದೆಲ್ಲ ಫಿಲಾಸಫಿ ಅನ್ಸಲ್ವ? ಇದೆಲ್ಲ ಸುಮ್ಮನೆ ಸಮಾಧಾನ ಮಾಡಕ್ ಅನ್ಸೋದು, ಮೈಂಡ್ ಕಂಟ್ರೋಲ್ ಮಾಡಕ್ ಆಗಲ್ಲ. ಮಾಡೋದು ಭಾರಿ ಕಷ್ಟ. ಅಕಸ್ಮಾತ್ ಯಾರವ್ರು ಇದ್ರೆ, ಎಲ್ಲೋ ಕೆಲವರು ಫ್ಯೂ ಪೀಪಲ್ ಮಾತ್ರ ಇದು ಒಲ್ದಿರತ್ತೆ, ಎಲ್ರಿಗೂ ಸಾಧ್ಯ ಆಗಲ್ಲ ಅಂತ ಹೇಳಿ. ಇದಕ್ಕೆ ಆನ್ಸರ್ ಏನಿದೆ ಅನ್ನೋದನ್ನ ಮುಂದಿನ ಸೆಷನ್ ಅಲ್ಲಿ ಕೃಷ್ಣ ಇದಕ್ಕೆ ಏನು ಉತ್ತರ ಯಾವುದು? ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೇ ವಾಯೋರಿವ ಸುದುಷ್ಕರಂ. ಈ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಗಾಳಿ ಹಿಡಿದಂಗೆ ಕಷ್ಟ. ಚಂಚಲ ಅಂದ್ರೆ ಏನರ್ಥ? ಮರ್ಕಟಸ್ಯ ಸುರಾಪಾನ ಮಧ್ಯೆ ವೃಶ್ಚಿಕ ದಂಶನಂ ಬನ್ಮಧ್ಯೆ ಭೂತ ಸಂಚಾರ ಯದ್ವಾ ತದ್ವಾ ಭವಿಷ್ಯ. ಇಂತಹ ಮನಸ್ಸನ್ನ ಒಂದ್ ಕಡೆ ಕೂತ್ಕೊಳ್ಳೋದು ಮಾಡೋದು, ಅದೇ ಡೈರೆಕ್ಷನ್ ಅಲ್ಲಿ ಹೋಗಿ ಸರಿಯಾದ ಯೋಚನೆ ಮಾಡಿ ಸರಿಯಾದ ಮಾಡೋದು. ಹೆಂಗೆ? ನನಗಂತೂ ಸದ್ಯಕ್ಕೆ ಇವತ್ತು ಗೊತ್ತಿಲ್ಲ ಅಂತ ಹಿಂಗೆ ಹೇಳಿ ಗೊತ್ತಿಲ್ಲದೆ ಇದ್ಮೇಲೆ ಇನ್ನು ತಿರುಗಾ ಟಾಕ್ನ ಕಂಟಿನ್ಯೂ ಮಾಡೋದ್ರಲ್ಲಿ ಏನಾಗ್ತಾ ಇದೆ? ಆದ್ರಿಂದ ಸದ್ಯಕ್ಕೆ ಇಷ್ಟು ನಿಲ್ಲಿಸ್ಬಿಡ್ತೀನಿ. ನಿಮ್ಮಲ್ಲಿ ಏನಾದರೂ ಒಂದು ಪ್ರಶ್ನೆಗಳಿದ್ರೆ ಅಂತಲ್ಲ, ಪ್ರಶ್ನೆ ನಾನು ಕೇಳಿದ್ದೀನಿ, ಉತ್ತರಗಳು ಏನಾದ್ರು ಇದ್ರೆ ನೀವೆಲ್ಲ ಹೇಳ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು. ಶ್ರೀ ವೈವಿ ಗುಂಡೂರವರು ಅದ್ಭುತವಾಗಿ ಮಾತಾಡ್ಬಿಟ್ಟು ನಮ್ ತಲೆ ತುಂಬಾ ಪ್ರಶ್ನೆಗಳನ್ನು ತುಂಬಿಸ್ಬಿಟ್ಟಿದ್ದಾರೆ. ಸೊ ಯಾರಾದ್ರೂ ಉತ್ತರಗಳಿದ್ರೆ ಶೇರ್ ಮಾಡ್ಕೋಬಹುದು, ಇಲ್ಲ ಚಾಟ್ ವಿಂಡೋ ಶೇರ್ ಮಾಡ್ಬೋದು ಅಥವಾ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಅನ್ನೋರು ವೆಂಕಟ ರೆಡ್ಡಿ ಅನ್ನೋರು ನನ್ನ ಮಾತಿಗೆ ಒಪ್ಕೊಂಡಿದ್ದಾರೆ, ಯಾಕೆಂದ್ರೆ ಈ ಸ್ನೇಹಿತ ಮೀಟಿಂಗ್. ಸರ್ ನಮಸ್ತೆ. ನಾನು ಕೊನೆ ಒಂದು 20 ನಿಮಿಷ ಮಾತ್ರ ನಿಮ್ ಭಾಷಣ ಕೇಳಿದ್ದೇನೆ, ಆದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಾನು ಉತ್ತರ ಕೊಟ್ಬಿಟ್ಟಿದ್ದೇನೆ. ನೀವು ಉತ್ತರ ಕೊಟ್ಬಿಟ್ಟಿದ್ದೀರ ಅಂದ್ರೆ ಮನಸ್ಸು ನಿಲ್ಲಿಸೋದು ಕಷ್ಟ ಅಂತ. ಅದು ನೀವ್ ಹೇಳಿದಾಗೆ ಪ್ರಾಣಾಯಾಮ ಯೋಗ ಆಸನ ಎಲ್ಲ ಮಾಡಿ ಶವಾಸನದಲ್ಲಿ ಕೂಡ ಮನಸ್ಸು ನಿಂತಿಲ್ಲ ಸರ್ ಇದ್ವರ್ಗು. ಇನ್ ಮುಂದೆ ನಿಲ್ಸೋರಿಕೆ ನೀವೇ ಸೊಲ್ಯೂಷನ್ ಹೇಳ್ಬೇಕಷ್ಟೇ.
ಅರ್ಜುನ ಅರ್ಜುನನ ಮೂಲಕ ಹೇಳಿಸ್ತೀರಿ ಅಂತ ಹೇಳಿದ್ರೆ ಅರ್ಜುನ ಅಂದ್ರೆ ಕೃಷ್ಣನ ಮೂಲಕ ಅದನ್ನ ಹೇಳಿಸಿದಾಗ ಏನೋ ಸರಿ ಹೋಗುತ್ತೋ ಏನೋ ಗೊತ್ತಿಲ್ಲ. ನೀವು ಹೇಳಿದಾಗೆ 20 ನಿಮಿಷ ಮೆಡಿಟೇಷನ್ ಅಲ್ಲ, 1 ಗಂಟೆ 3 ಕಾಲ್ ಗಂಟೆ ಗೆದ್ದು ಮೆಡಿಟೇಷನ್ ಕುಳ್ತ್ಕೋತೀನಿ. ಆಮೇಲೆ ಯೋಚನೆ ಮಾಡಿದ್ರೆ ಎಷ್ಟು ನಿಮಿಷ ನಿಜವಾದ ಮೆಡಿಟೇಷನ್ ಆಗಿರುತ್ತೆ ಅಂದ್ರೆ 1 ನಿಮಿಷ ಆಗಿದ್ರೆ ಅದು ಒಂದು ಸಕ್ಸಸ್ ಅಂತ. ಇನ್ ಮಿಕ್ಕಿದ 29 ನಿಮಿಷ ಇಲ್ವೇ ಇಲ್ಲ ಸರ್, ಅದು 100% ಪರ್ಫೆಕ್ಟ್ ಆದ ಸತ್ಯ. ಸತ್ಯಸ್ಯ ಸತ್ಯ ಉತ್ತರ ನೀವು ಹೇಳ್ಬೇಕು ಸರ್. ನೆಕ್ಸ್ಟ್ ಸರ್ ಗುಂಡೂರಾಯ ಸರ್ ನಮಸ್ಕಾರ ಸರ್. ಸರ್ ಚೆನ್ನಾಗಿ ಹೇಳಿದಿರಿ, ಮನುಷ್ಯನ್ಗೆ ಈ ಆಸೆ ಅನ್ನೋದು ತುಂಬಾ ಇರುತ್ತೆ, ಅದನ್ನ ಕಂಟ್ರೋಲ್ ಮಾಡೋದ್ ತುಂಬಾನೇ ಕಷ್ಟ. ಅದು ಇನ್ನೊಂದು ನೀವು ಮೆಡಿಟೇಷನ್ ಅಲ್ಲಿ ಹೇಳಿದ್ರಲ್ಲ ಶವಾಸನ, ನಿಜವಾಗ್ಲೂ ತುಂಬಾನೇ ಕಷ್ಟ. ಯಾಕಂದ್ರೆ ಎಲ್ದೇ ಇರೋವಾಗ ಅವಾಗ್ಲೇ ಬರುತ್ತೆ ನಮ್ಮ ಮನಸ್ಸು. ಯಾವಾಗ ನಾವು ಕಂಟ್ರೋಲ್ ತರಬೇಕು ಅಂತ ಇರ್ತೀವೋ, ಬೇಡದೇ ಇರೋದೆಲ್ಲ ಅದು ಹೇಳಿದಂಗೆ ಪಾಸ್ಟ್ ಎಲ್ಲ ಬರ್ತಾ ಇರುತ್ತೆ. ಅದಕ್ಕೆ ಏನಕ್ಕೂ ಉಪಕಾರನೂ ಇಲ್ಲ, ಸ್ಟಿಲ್ ವಿರ್ ಗೆಟ್ ಅಂಡ್ ಡಿಸ್ಟರ್ಬ್ ಮೈಂಡ್ ಆಗುತ್ತೆ. ಸೊ ಅದಕ್ಕೆ ನಾವು ನನಗ್ ಗೊತ್ತಿರೋ ತರ ಅಂದ್ರೆ ನಿಮ್ಗೆ ಏನು ಗೊತ್ತಾಗ ಸ್ವಲ್ಪ ಹೇಳಿದ್ರೆ ವಾಸಿ. ಯಾಕಂದ್ರೆ ನಾವು ಶವಾಸನ ಮಾಡೋದು ಒಂದು 5 ನಿಮಿಷ 10 ನಿಮಿಷ ಮಾಡ್ತೀವಿ. ಅದಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟೊತ್ತು ಮಾಡಿದ್ರೆ ವಿ ಕ್ಯಾನ್ ಅವೇ ಫ್ರಮ್ ದಟ್ ಥಾಟ್ಸ್ ಅಂತ? ಓಕೆ ಸರ್. ಅಲ್ಲ ಈಗ ಎಲ್ಲರೂ ಗುಂಡೂರಾವ್ ಅವರನ್ನ ಒಪ್ಕೊಂಡ್ ಬಿಟ್ರೆ ಹೇಗೆ? ಯಾರಾದ್ರೂ ಒಬ್ರು ಚಾಲೆಂಜ್ ಮಾಡಿ ಇದು ಸತ್ಯ ಸಾಧ್ಯ ಅಂತ ಹೇಳ್ತಾರದು. ಎಷ್ಟೊತ್ತು ಮಾಡ್ಬೇಕು ನಾವು ಶವಾಸನ ಅಂತ? ಯೂಶಲಿ 5 ನಿಮಿಷ 10 ನಿಮಿಷ ಮಾಡ್ತಾರೆ. ಅವ್ರಿಗೆ ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟೊತ್ತು ಮಾಡಿದ್ರೆ ನಮ್ಗೆ ಇದು ಥಾಟ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತೇನೆ ಸರ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಅಂದ್ರೆ ಅಟ್ ಲೀಸ್ಟ್ ನನ್ನ ಪ್ರಕಾರ ಶವಾಸನ 2 ಮಂತ್ಸ್ ಮಾಡ್ಬೇಕು, ಯಾಕಂದ್ರೆ ನೆಕ್ಸ್ಟ್ ಕ್ಲಾಸ್ 2 ಮಂತ್ಸ್ ತಾನೇ ಕಾನ್ಸಂಟ್ರೇಟ್ ಮಾಡೋದು. ಯೋಚನೆ ಮಾಡಿ, ಬಹಳ ಒಳ್ಳೆ ಪ್ರಶ್ನೆ, ಇದನ್ನ ಜ್ಞಾಪಕ ಇಟ್ಕೊಂಡು ನಾನು ಡಿಸ್ಕಸ್ ಮಾಡ್ತೇನೆ. ಎಸ್ ಸರ್, ಥ್ಯಾಂಕ್ ಯು. ಹಲೋ ಮೇಡಮ್. ಸರ್ ನಾನು ಏನ್ ಅನ್ಕೊಳ್ತಾ ಇದ್ದೀನಿ ಅಂದ್ರೆ, ಅದಕ್ಕೆ ಮನ್ಸಿಗ್ ಪಾಡಿಗೆ ಮನ್ಸಿಗ್ ಬಿಟ್ಬಿಡೋದು, ಅದ್ರ ಪಾಡಿಗೆ ಅದ್ ಏನಾದ್ರೂ ಮಾಡ್ಕೊಳ್ಳಿ. ವಿ ಶುಡ್ ಸಪ್ರೇಟ್ ಅವರ್ ಸೆಲ್ಫ್, ನಮ್ ಭಗವಾನ್ ಅದೇ ಹೇಳ್ತಾರೆ. ಫ್ರಮ್ ದ ಮೈಂಡ್, ಫ್ರಮ್ ದ ಚಾಟರ್ ಆಫ್ ದ ಮೈಂಡ್, ವೈ ಗೆಟ್ ಇನ್ವಾಲ್ವ್ಡ್ ಅಂತ. ಅದ್ರ ಪಾಡಿಗೆ ಅದಾಗಿ ಅದ್ ನಾವ್ ಎಷ್ಟು ರೆಸಿಸ್ಟ್ ಮಾಡ್ತೀವಿ, ಇಟ್ ವಿಲ್ ಪರ್ಸಿಸ್ಟ್. ಸೊ ವೈ ಗೋ ಬಿಹೈಂಡ್ ಇಟ್, ಬಿ ಅ ಸ್ಪೆಕ್ಟೇಟರ್, ಎಂಜಾಯ್ ದ ಚಾಪ್ಟರ್ ಆಲ್ಸೋ. ಐ ಮೀನ್ ಯು ಡೋಂಟ್ ಹ್ಯಾವ್ ಟು ಎಂಜಾಯ್, ಬಟ್ ಡೋಂಟ್ ಹ್ಯಾವ್ ಟು ಗೆಟ್ ಇನ್ವಾಲ್ವ್ ವಿತ್ ದ ಚಾಪ್ಟರ್. ಲೆಟ್ ಇಟ್ ಡೂ ಇಟ್ಸ್ ವರ್ಕ್. ವಿ ಕ್ಯಾನ್ ಬಿ ಸಪರೇಟ್ ಅವರ್ ಸೆಲ್ಫ್ ಫ್ರಮ್ ದಟ್. ಸೆಪರೇಟ್ ಯುವರ್ ಸೆಲ್ಫ್ ಫ್ರಮ್ ದ ಥಾಟ್ಸ್ ಅಂಡ್ ಮೈಂಡ್ ಅಂತ. ಓಕೆ ಓಕೆ, ಮೈಂಡ್ ಅದ್ ಹೇಳ್ಬೇಕು, ಅದ್ ಹೇಳ್ಬೇಕಾದ್ರೆ ಹೋಗ್ಲಿ ನಾನ್ ಬರಲ್ಲ ಅನ್ಬಿಡ್ಬೇಕು. ನಿನ್ ಪಾಡಿಗೆ ನೀನು, ನನ್ ಪಾಡಿಗೆ ನಾನು. ಸರ್ ತುಂಬಾ ಚೆನ್ನಾಗಿದೆ, ಡಿಸ್ಕಸ್ ಮಾಡಿ ಸರ್. ನೀವು ಏನ್ ಸರ್, ಇನ್ನ 2 ತಿಂಗಳು ಕಾಯಂಗಿಲ್ಲ, ಇವಾಗಲೇ ಸಿಂಪಲ್ ಆನ್ಸರ್ ಕೊಟ್ಬಿಟ್ರಿ. ಹೌದಾ, ಹೇಳ್ಕೊಟ್ಟೆ ನಾನು. ಅದೇ ನಿನ್ ಪಾಡಿಗೆ ನೀನ್ ಹೋಗ, ನನ್ ಪಾಡಿ ನಾನು ಹೋಗ್ತೀನಿ. ನಾನು ಮಾತ್ರ ಹಂಗೆ ಕೂತಿರ್ತೀನಿ, ನಾನು ಅದನ್ನ ಯೋಚನೆ ಮಾಡಿದ್ದೀನಿ. ನೀನ್ ಬರ್ತಾ ಇರು ಹೋಗ್ತಾ ಇರು, ನಾನೇನು ಯೋಚನೆ ಕೇರ್ ಮಾಡಲ್ಲ. ನೀನ್ ಹಂಗ ಆಗತ್ತಾ ಸರ್ ಮಾಡಕ್ಕೆ? ಆಗುತ್ತೆ ಸರ್, ಆಗತ್ತಾ? ಹಂಗಾರೆ ಆನ್ಸರ್ ನೀವ್ ಕೊಟ್ಬಿಟ್ರೆ. ಇಲ್ಲ, ನೀವ್ ಹೇಳಿದ್ಮೇಲೆ ನಾನು ಮುಂದೆ. ನೋಡೋಣ ನೋಡೋಣ, ಚೆನ್ನಾಗಿದೆ. ನಿನ್ ಪಾಡಿಗೆ ನೀನಿರು, ನನ್ ಪಾಡಿಗೆ ನಾನಿರು ಅನ್ನೋದು ಓಕೆ. ಒಂದು ಫೀಡ್ಬ್ಯಾಕ್ ಕೊಡ್ತಾ ಇದಾರೆ ಮನಸ್ಸು. ರೂಪಾ ಅವರು ಚಾಟ್ ವಿಂಡೋನಲ್ಲಿ, ರೂಪಾ ಅವರು. ಓಕೆ, ಮನಸ್ಸು ಎಷ್ಟು ಸಮಯದಲ್ಲಿ ಒಳ್ಳೆಯ ವಿಚಾರದಲ್ಲಿ ಇರುತ್ತದೆಯೋ ಸಾಧ್ಯವಾದರೆ ಅದೇ ಪಾಸಿಟಿವ್. ಓಕೆ, ಅವರು ಹೇಳ್ತಾ ಇದ್ದಾರೆ. ಎಷ್ಟು ಸಾಧ್ಯ ಆಗತ್ತೋ ಅಷ್ಟು, ಎಷ್ಟು ಸಾಧ್ಯ ಆಗತ್ತೋ ಅಷ್ಟು. ಈಗ ಫಾರ್ ಎಕ್ಸಾಂಪಲ್ 20 ಮಿನಿಟ್ಸ್ ಅಲ್ಲಿ ಒಂದು 5 ಮಿನಿಟ್ಸ್ ಅಲ್ಲಿ ಎಷ್ಟು ಸಾಧ್ಯ ಆಗುವಷ್ಟು ಬಹಳ ಒಳ್ಳೊಳ್ಳೆ ಥಾಟ್ಸ್ ಬರ್ತಾ ಇರುತ್ತೆ. ಬಟ್ ಇನ್ ಅಷ್ಟೊಳಗೆ ಈ ನೆಗೆಟಿವ್ ಥಾಟ್ಸ್ ಎಲ್ಲ ಬಂದು ಅದನ್ನ ಡಾಮಿನೇಟ್ ಮಾಡಿ ಇರೋದನ್ನೆಲ್ಲ ಕಿತ್ ಬಿಸಾಕಲ್ವಾ? ಇವಾಗ ಮನೇಲಿ ಎಂಥ ಸ್ವೀಟ್ ಗೀಟ್ ಎಲ್ಲ ಮಾಡಿದ್ರೆ ಫಸ್ಟ್ ಒಂದೇ ಒಂದು ಯಾವುದೋ ಒಂದು ಜಿರ್ಲೆನೋ ಹಲ್ಲಿನೋ ಏನೋ ಬಿದ್ದುಬಿಟ್ರೆ ಅಷ್ಟು ಸ್ವೀಟ್ಗಳೆಲ್ಲ ಫುಲ್ ಹಾಳಾಗಲ್ವಾ? ಒಂದು ನೆಗೆಟಿವ್ ಥಾಟ್ಸ್ ಸಾಕು 100 ಪಾಸಿಟಿವ್ ಥಾಟ್ಸ್ನ ಹಾಳು ಮಾಡೋಕ್ಕೆ. ಯಾಕೆಂದ್ರೆ ನೆಗೆಟಿವ್ ಥಾಟ್ಸ್ಗೆ ಸಿಕ್ಕಾಪಟ್ಟೆ ಪವರ್ ಇದೆ, ಬಹಳ ಪವರ್ಫುಲ್ ಅದು. ಈ ಸಾತ್ವಿಕ ಅಂತಾರಲ್ಲ, ಸಾತ್ವಿಕ ಮನುಷ್ಯ ಸಾಧು. ನೀವು ಸಿನಿಮಾಗಳೆಲ್ಲ ಅಬ್ಸರ್ವ್ ಮಾಡಿ, ಹೀರೋ ಬಂದಾಗ ಸುಮ್ಮನೆ ಒಂದು ಕಾಲು ತೋರಿಸ್ಬಿಟ್ಟು ಕುದುರೆ ತೋರಿಸ್ಬಿಟ್ಟಿಂಗ ಅಂತಾರೆ. ವಿಲ್ಲನ್ ಬಂದಾಗ ಅವನಿಗೆ ಪ್ರಪಂಚದಲ್ಲಿರೋ ಎಲ್ಲ ಇನ್ಸ್ಟ್ರೂಮೆಂಟ್ಗಳು ಮ್ಯೂಸಿಕ್ ಅವನಿಗೆ ನಗೋದು, ಈ ತರ ಎಲ್ಲ. ನೆಗೆಟಿವ್ ಸಿಕ್ಕಾಪಟ್ಟೆ ಪವರ್ಫುಲ್.
ಎಷ್ಟೊತ್ ಬರುತ್ತೋ ಪಾಸಿಟಿವ್ ಅಷ್ಟನ್ನ ಬಿಡಿ ಅಂತ ಹೇಳಿದ್ರೆ ಇದು ಡಾಮಿನೇಟ್ ಮಾಡಿ ಆ ಪಾಸಿಟಿವ್ ನೆಲ್ಲ ಕಿತ್ಕೊಂಡು ಎರೇಸ್ ಮಾಡಬೇಕಾಗ್ಬಿಡುತ್ತೆ. ಇದು ನನ್ನ ಅನುಭವ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಪಾಸಿಟಿವ್ ನೀವು ಎಷ್ಟೇ ನೆಗೆಟಿವ್ ಇದ್ರೂ ಕೂಡ ಅದನ್ನ ಪಳಗಿಸುವಂತದ್ದು ನಮ್ಮ ಕೈಯಲ್ಲೇ ಇದೆ. ಅದನ್ನ ನಾವು ಒಪ್ಕೊಳ್ಬಹುದು. ನಮ್ಮ ಮನಸ್ಸಿನ ಒಂದು ದೌರ್ಬಲ್ಯ ಇದ್ರೆ ಅಥವಾ ತಪ್ಪುಗಳಿದ್ರೆ ಅದು ಬೇರೆ ರೀತಿಯಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ರೆ ಮನಸ್ಸನ್ನ ನಾವು ತಿದ್ದಿ ಅದನ್ನ ಸರಿಯಾಗಿ ನಾವು ಒಪ್ಕೊಂಡಾಗ ಒಂದು ಗಮನ ಕೊಟ್ಟಾಗ ಅದು ಮನಸ್ಸು ಒಳ್ಳೆ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನೆಗೆಟಿವ್ ನೆಗೆಟಿವ್ ಅಂತ ಅದನ್ನೇ ದೊಡ್ಡದಾಗಿ ಮಾಡ್ಕೊಂಡ್ ಬಿಟ್ರೆ ನೆಗೆಟಿವ್ ಆಗಿರುತ್ತೆ. ಇಲ್ಲ, ಪಾಸಿಟಿವ್ ಮಾಡ್ಕೊಳ್ಬಹುದು ಅದನ್ನ. ಅದು ಕೂಡ ನಮ್ಮಲ್ಲಿದೆ. ಅದೇ ಹೆಂಗೆ ಅಂತ ಒಂದ್ಸ್ವಲ್ಪ ಈಗ ಒಂದು ಯಾವ್ದಾದ್ರು ನಮಗೆ ಕೊರತೆ ಅಂತ ಅನ್ಸಿದಾಗ ಅದನ್ನ ನಾವು ಮನಸ್ಸಿಗೆ ತಗೊಂಡು ಅದನ್ನ ಸಮಾಧಾನ ಮಾಡ್ಕೊಂಡು ಇಲ್ಲ ಇದು ಇಲ್ದಿದ್ರು ನಾನು ಇರಬಲ್ಲೆ, ಹೀಗಿದ್ರು ನನಗೆ ನಂಗೆ ಮನಸ್ಸಿಗೆ ಶಾಂತಿ ಇದೆ, ನಂಗೆ ಸಮಾಧಾನ ಇದೆ, ಇದು ಸಿಕ್ಕರೆ ನಂಗೆ ತೃಪ್ತಿ ಆಗಲ್ಲ ಅಂತ ಒಂದು ಮನಸ್ಸಿಗೆ ನಾನು ಒಪ್ಪಿಸ್ಕೊಂಡು ನನ್ನ ಮನಸ್ಸಿನ ಜೊತೆಗೆ ಮಾತಾಡ್ತಾ ಹೋದಾಗ ಅದನ್ನ ನಾವು ಓವರ್ಕಮ್ ಮಾಡ್ಬೋದು. ಯಾವಾಗ್ಲೂ ನೆಗೆಟಿವೇ ದೊಡ್ಡದು ಅಂತ ಹೇಳ್ಬಿಟ್ಟು ಅದರಲ್ಲೇ ಗೋಳಾಡ್ತಾ ಕುತ್ಕೊಳಕಾಗತ್ತೆ. ಹಾಗಾದ್ರೆ ಬರಕ್ ಸಾಧ್ಯ ಇದೆ. ಖಂಡಿತ ಸಾಧ್ಯ ಇದೆ. ವೆರಿ ಗುಡ್, ವೆರಿ ಗುಡ್, ತುಂಬಾ ಒಳ್ಳೆ ಪಾಯಿಂಟ್. ಸರ್, ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಇದಕ್ಕೆ. ಒಂದು ಮೂಟೆ ತರ್ತೀವಿ ಸರ್, ಒಂದು ಮೂಟೆ ಅಕ್ಕಿ ತರ್ತೀವಿ, ಅದರಲ್ಲಿ ಒಂದು 100 ಗ್ರಾಮ್ 200 ಗ್ರಾಮ್ ಕಲ್ಲು ಹಾಕ್ಬಿಡ್ತಾರೆ. ನಾವು ಊಟ ಮಾಡಿದಾಗ ಅದೇ ಕಲ್ಲೇ ಸಿಗುತ್ತೆ, ಫಸ್ಟ್ 100 ಗ್ರಾಮ್ ಸಿಗುತ್ತೆ. ಅವಾಗ ನಾವೇನ್ ಹೇಳ್ತೀವಿ, ಓ ಈ ಅಕ್ಕಿ ಎಲ್ಲ ಚೆನ್ನಾಗಿಲ್ಲ, ಅಕ್ಕಿಯಲ್ಲೆಲ್ಲ ಫುಲ್ಲು ಕಲ್ಲೇ ಇದೆ ಅಂದ್ಕೊಡ್ತೀವಿ. ಸೊ ಆ ನೆಗೆಟಿವ್ ಜಾಸ್ತಿ ಬಂತು. ಪಾಸಿಟಿವ್ ಅಲ್ಲಿ ನಮ್ಗೆ ಒಂದ್ ಅಗಳ ಜೊತೆಗೆ ಅಲ್ಲಿ ಅಷ್ಟು ಸಿಕ್ಕಿದ್ದಕ್ಕೆ ನಾವು ಅದೇ ಅಕ್ಕಿ ಎಲ್ಲಾನೇ ಅಂತ ಹೇಳ್ಬಿಡ್ತೀವಿ. ಆದ್ರೆ ಇನ್ನೊಂದ್ಸಲ ತಿಂದಾಗ ಸಿಗ್ಲಿಲ್ವಲ್ಲ. ಸೊ ಒಂದ್ ಕಲ್ಲಿಂದ ವಿ ಮೇಡ್. ಅದೇ ಈಗ ನಮ್ಮ ಕ್ಯಾರೆಕ್ಟರ್ ಹೇಳ್ತಾರಲ್ಲ, ನೀನು ಒಳ್ಳೆಯವನ ಕೆಟ್ಟವನ ಅಂತ, ಒಂದ್ ಗುಣದಿಂದ ಕ್ಯಾರೆಕ್ಟರ್ ಹೇಳ್ಬಿಡ್ತಾರೆ ಇವ್ನು ಕೆಟ್ಟವನು ಅಂದ್ಬಿಡ್ತಾರೆ. ಸೊ ತಪ್ಪು ತಪ್ಪು ಅಂತ ನಾನು ಹೇಳೋದು. ಒಂದ್ ಡಿಫೆಕ್ಟ್ ಇಂದ ಈ ಮನುಷ್ಯ ಹಿಂಗೆ ಅಂತ ಬ್ರ್ಯಾಂಡ್ ಮಾಡೋದು ತಪ್ಪು ಅಂತ ನಾನು ಹೇಳೋದು. ಡೆಫಿನೆಟ್ ಆಗಿ. ಆದ್ರೆ ಇನ್ನೊಂದ್ ಗಾದೆ ಇದೆ, ಅಬ್ಸರ್ವ್ ಮಾಡಿ. ಒಂದು ಅನ್ನ ಆಗಿದೆಯೋ ಇಲ್ವೋ ಅಂತ ಒಂದ್ ಅಗಳು ನೋಡಿದ್ರೆ ಸಾಕಲ್ವಾ? ಹೌದು. ಅದರಿಂದ ಅದೇ ತರಾನೇ ಒಂದ್ ಗುಣ ನೋಡ್ಬಿಟ್ಟು ಅವ್ನಿಗೆ ಅಂತ ಬ್ರ್ಯಾಂಡ್ ಮಾಡ್ತೀವಿ ಅಂತ ತಪ್ಪು. ಅದ್ರಲ್ಲಿ ಆ ಅನ್ನದಲ್ಲೇ ಒಂದ್ ಅಗಳು ಒಂದೇ ಒಂದ್ ಕಲ್ಲು ಸಿಕ್ಕಿದಾಗ ಅವಾಗ ಅದನ್ನ ಮರ್ತು ಬಿಡ್ತೀವಿ, ಬರೀ ಕಲ್ಲನ್ನೇ ಯೋಚನೆ ಮಾಡ್ತೀವಿ. ಕಲ್ಲು ಎಲ್ರಿಗೂ ಸಿಗಲ್ವಂತೆ, ಒಲ್ಲದ ಗಂಡನಿಗೆ ಮೊಸರಿನಲ್ಲಿ ಕಲ್ಲು. ಅದೇ ಹೇಳಿದಲ್ಲ ಸರ್, ಒಂದು 100 ಕೆಜಿಗೆ 200 ಗ್ರಾಮ್ ಹಾಕಿದ್ರೆ ಅದು ಅವರು ಪುಣ್ಯ. ಅದ್ ಹೇಳಿದಲ್ಲ, ನೆಗೆಟಿವ್ ಯಾರಿಗೆ ಬರುತ್ತೋ ಅವ್ರಿಗೆ ಬರುತ್ತೆ, ಇನ್ಯಾರಿಗೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ತಮಾಷೆ, ಒಲ್ಲದ ಗಂಡ ಅಂತ ಹೇಳಿದೆ. ನಮ್ಮ ಡುಂಡಿರಾಜ್ ಅನ್ನೋರು ಒಂದು ಪದ್ಯ ಬರ್ತಿದ್ದಾರೆ, ಒಲ್ಲದ ಗಂಡನಿಗೆ ಮೊಸರಿನಲ್ಲೂ ಕಲ್ಲು, ಒಲಿದ ಗಂಡನಿಗೆ ಸೀರೆಯ ಬಿಲ್ಲು ಅಂತ. ಸೊ ಹೊಲಿಸ್ಕೊಳಕ್ಕೆ ಆತರ ಏನೋ ಒಂದು ಕೊಟ್ಟು ಅದನ್ನ ಹೊಲಿಸ್ಕೋಬೇಕೋ ಏನೋ. ಮೇಡಮ್ ಹೇಳ್ದಂಗೆ, ನೀವು ಬರಲ್ಲ, ನಿಮ್ ಪಾಟ್ ನೀನ್ ಹೋಗು, ನನ್ ಪಾಟ್ ನಾನು ಹೋಗು ಅಂದ್ರೆ ಅದು ತಿರ್ಗಿ ಹಠ ಮಾಡ್ಬಿಡು ಮಾಡೋ ಚಾನ್ಸ್ ಇದೆ. ಅದ್ರ ಬಗ್ಗೆ ಅದ್ ಏನ್ ಬೇಕು ಅದನ್ನ ಕೊಟ್ಬಿಟ್ಟು ಮಾಡ್ಬೋದಾ ಅಂತ. ಓಹ್ ಸರಿ, ಆನ್ಸರ್ ಹೇಳ್ಬಿಟ್ಟೆ. ಇಲ್ಲ, ಹಂಗ ಮಾಡಕ್ ಆಗಲ್ಲ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ಕಾರ. ಮತ್ತೆ ಇದೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಭ್ಯಾಸ ಮತ್ತು ವೈರಾಗ್ಯದಿಂದ ಸಾಧ್ಯ ಅಂತ ಹೇಳ್ತಾನಲ್ವಾ ಸರ್? ಹಾಗಾದ್ರೆ ಹೇಳ್ತಾನೆ ವೈರಾಗ್ಯ ಸಾಧ್ಯನಾ? ವೈರಾಗ್ಯ ಅಲ್ಲ, ಅದೇ ಅಭ್ಯಾಸ. ಅಭ್ಯಾಸ ಮೈನ್ ವೈರಾಗ್ಯ. ಅದೇ ವೈರಾಗ್ಯ ಅಂದ್ರೆ ಹೆಂಗೆ ಮೇಡಮ್? ವೈರಾಗ್ಯ ತಗೊಂಡ್ ಬರಕಾಗತ್ತೆ. ನಾವೆಲ್ಲ ಕೆಲಸ ಮಾಡ್ತಾ ಇರೋರು, ನಮ್ಗೆಲ್ಲ ಸಂಸಾರಗಳಿದೆ. ಹೌದು, ವೈರಾಗ್ಯ ತೃಪ್ತಿ ಆದಾಗ ವೈರಾಗ್ಯ ಆಟೋಮೆಟಿಕ್ ಆಗಿ ಬರುತ್ತಲ್ವಾ ಸರ್? ಸಾಧನೆ ಮಾಡ್ಬೇಕಾದ್ರೆ, ಆದ್ರೆ ಸಾಧನೆ ಮಾಡ್ಬೇಕು. ಅಭ್ಯಾಸ ಮಾಡ್ತಾ ಮಾಡ್ತಾ ಯಾವ್ದು ಇವಾಗ ಹೇಳ್ತಾರಲ್ಲ, ಒಂದು ಸಂಗೀತ ಕಲಿಬೇಕಾದ್ರೆ. ಸಂಗೀತ? ಹಾ ಸರಿ, ಓಕೆ ಓಕೆ. ಸಂಗೀತ ಕಲಿಬೇಕಾದ್ರೆ ಮತ್ತೆ ಮಕ್ಕಳಿಗೂ ನಾವು ಒಂದು ಅಕ್ಷರನ ಅಭ್ಯಾಸ ಮಾಡಿಸಿ 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 ನಡೆಸೋದನ್ನ ಈ ತರ ಬಂದಾಗ ಅವ್ರು ರೆಡಿ ಆಗ್ತಾರಲ್ವಾ? ಅದೇ ತರ ನಮ್ದು ಎಷ್ಟೋ ಜನ್ಮ ತಗೋಬಹುದು. ಅದು ಎಷ್ಟೋ ಜನ್ಮ ತಗೋಬಹುದು, 2021 ಅಲ್ಲಿ ಆಗದೆ ಇರ್ಬೋದು ಅಂತಾನೆ ನನ್ ಪಾಯಿಂಟ್ ಅಲ್ವಾ? ಅಲ್ಲ, ನಾವು ಅಭ್ಯಾಸದ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಮ್ಮ ಸಾಧನೆ ಹೆಂಗಾಗತ್ತೋ ಅದ್ರ ಮೇಲೆ ಅವಲಂಬಿಸಿರುತ್ತೆ. ಎಷ್ಟು ಮಟ್ಟಿಗೆ ನಾವು ಸಾಧನೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ನನ್ ಪ್ರಕಾರ. ಕೃಷ್ಣನೇ ಹೇಳಿರೋದಲ್ವ, ಅವನೇ ಸೊಲ್ಯೂಷನ್ ಕೊಟ್ಬಿಟ್ಟಿದ್ದಾನೆ. ಅವನ್ ಸೊಲ್ಯೂಷನ್ ಕೊಟ್ಟ ಕರೆಕ್ಟ್, ಬಟ್ ಅವನ್ ಮಹಾ ಗ್ರೇಟ್. ಅವನು ಯೋಗಿ, ಅವನು ಕೃಷ್ಣ ಯೋಗಿ. ಅವನಿಗೆ ಆಗಿದ್ದು ನಮ್ಗೆಲ್ಲ ಆಗತ್ತ? ಈಗ ಫಾರ್ ಎಕ್ಸಾಂಪಲ್ ನೀವ್ ಹೇಳಿದ ಪಾಯಿಂಟ್ ಒಂದ್ ಒಪ್ಕೊಳ್ತೀನಿ. ಈ ಅರ್ಜುನ ಅಷ್ಟೊಂದು ಕೂತ್ಕೊಂಡು ಅವನ್ ಮಾತು ಕೇಳದ್ನಲ್ಲ,
ಅವನಿಗೇನ ವೈರಾಗ್ಯ ಬಂತ, ಅವನಿಗೇನ ಮನಸ್ ಕಂಟ್ರೋಲ್ ಬಂತ ಹೇಳಿ 18ನೇ ದಿನ ಆಗಿದೆ ಈ ಡೈಲಾಗ್ ಎಲ್ಲ ಹೇಳಿ. ನೀವ್ ಹೇಳಿ ಪಾಯಿಂಟ್ ಕೃಷ್ಣ ಹೇಳಿದ್ದ 18ನೇ ದಿನದಲ್ಲಿ ನಾನೇ ಇವ್ರನ್ನೆಲ್ಲ ಕೊಂದಿದ್ದು ಇವ್ರನ್ನೆಲ್ಲ ಕೊಂದಿದ್ದು ಅಂತ ಕೊಬ್ಬು ಬಂತಲ್ಲ ಅರ್ಜುನನಿಗೆ. ಇನ್ನೊಂದ್ಸಲಿ ಕೃಷ್ಣಂಗೆ ಅರ್ಜುನ ಹೇಳ್ತಾನೆ, ಕೃಷ್ಣ ನೀನ್ ಅವಾಗ ಯಾವಾಗಲೋ ಯುದ್ಧ ಟೈಮ್ ನಲ್ಲಿ ಕುರುಕ್ಷೇತ್ರ ಟೈಮ್ ನಲ್ಲಿ ನೀನು ಹೇಳ್ದಿಯಲ್ಲ ಭಗವದ್ಗೀತೆ, ಅದು ಟೆನ್ಷನ್ ಅಲ್ಲಿ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ಲಿಲ್ಲ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀಯ ಅಂತ ಕೇಳ್ತಾನೆ. ಅರ್ಜುನನೇ ಇನ್ನೊಂದ್ಸಲಿ ಕೇಳ್ತಾ ಇರೋನು, ಅರ್ಜುನನಿಗೆ ಆಗದೆ ಇದ್ದಿದ್ದು ನಾವು ಒಂದ್ಸಲ ಒಂದು ಓದ್ಬಿಟ್ಟು ಆಗತ್ತಾಗತ್ತ ಅಲ್ಲ. ಇವಾಗ ಸತ್ಸಂಗಗಳಲ್ಲಿ ಹೇಗೆ ಹೇಳ್ತಾರೆ, ಕಷ್ಟ ಆದ್ರೆ ಕಷ್ಟ ಸಾಧ್ಯ ಅಂತ ಒಂದ್ ಪದನ ಉಪಯೋಗಿಸ್ತಾರೆ, ಮನಸ್ ಮಾಡಿದ್ರೆ ಏನ್ ಬೇಕಾದ್ರು ಮಾಡ್ಬೋದು ಅಂತಾನು ಹೇಳಿ. ಮನಸ್ ಮಾಡೋದ್ ಹೆಂಗೆ ಅಂತ ತಾನೇ, ಎಂಟೈರ್ ಪ್ರಾಬ್ಲಮ್ ಇರೋದು ಮನಸ್ ಮಾಡೋದ್ ಹೆಂಗೆ ಅದ್ ಕೇಳಲ್ವಲ್ಲ. ಹಠ ಮಾಡ್ಲೇಬೇಕು ಅನ್ನೋ ಒಂದು ಛಲ, ದೃಢ ನಿರ್ಧಾರ, ಇಚ್ಛೆ ಇದೆಲ್ಲ ಬರ್ಬೇಕು. ಹಠ ಛಲ ದುರ್ಯೋಧನಗಿಂತ ಜಾಸ್ತಿ ಛಲ ಇದು ಹಠ ಯೋಗಿ. ಆದ್ರೆ ಕೃಷ್ಣ ಒಂದು ಮಾತಾಡ್ಲೇಬೇಕು ಅಂದಾಗ ಕೃಷ್ಣ ಹೇಳ್ತಾನೆ, ಕೃಷ್ಣ ಏಕಾಗ್ರತೆ ಕಾನ್ಸಂಟ್ರೇಷನ್ ಇಟ್ಕೊಂಡು ನೀನ್ ಮಾಡಿದ್ರೆ ಏನಾದ್ರೂ ಮಾಡಕ್ ಸಾಧ್ಯ ಆಗುತ್ತೆ ಅಂತ ಒಂದು ಒಂದು ಪ್ಯಾರದಲ್ಲಿ ಹೇಳ್ತಾನೆ. ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿದ್ರೆ ನೀನ್ ಧ್ಯಾನ ಕೂಡ ಚೆನ್ನಾಗಿ ಮಾಡ್ಬೋದು ಅಂತ ಅವ್ನು ಹೇಳ್ಬಿಡ್ತಾನ. ಸಾರಿ ಏಕಾಗ್ರತೆ ಹೆಂಗ್ ಸಾಧಿಸಕಾಗತ್ತೆ ಅಂತ ನಾ ಕೇಳ್ತಿರೋದು. ಏಕಾಗ್ರತೆ ಅಂದ್ರೆ ಡಣ್ ಅಂತ ಇವಾಗ ನೋಡಿ ನನ್ನ ಹತ್ರ ಒಂದ್ ಪೆನ್ ಇದೆ, ಈ ಪೆನ್ನೇ ನೋಡ್ತಾ ಇದ್ರೆ ನಾನು ಕೂತ್ಕೊಂಡ್ರೆ ಈ ಸಾವಿರಾರು ಹೋಗಿರತ್ತಲ್ಲ ಈ ಮೈಂಡ್, ಇದ್ರ ರೀಫಿಲ್ ಹೆಂಗ್ ಮಾಡಿದ್ದಾರೆ, ಇದು ಯಾವ ಕಲರ್ ಹಿಂಗ್ ಮಾಡಿದ್ದಾರೆ, ಯಾವ ಕಂಪನಿ ಹಿಂಗ್ ಮಾಡಿದ್ದಾರೆ, ಇಲ್ಲೇ ಓಡಾಡ್ತಾ ಇದ್ರೆ ಇದು ಏಕಾಗ್ರತೆ ಹೆಂಗಾಗತ್ತೆ? ಏಕಾಗ್ರತೆನೇ ಕಷ್ಟ ಅಂತ ಇವಾಗ ಸರ್ ನಿಮ್ಗೆ ಮದುವೆ ಆಗಿದೀವೋ ಇಲ್ಲೋ ಗೊತ್ತಿಲ್ಲ, ನಿಮ್ ಮಕ್ಕಳನ್ನೆಲ್ಲ ನೀವು ಕೇಳ್ಕೊಂಡ್ ಬಂದ್ರೆ ಈಗ ಸ್ಕೂಲ್ ಆನ್ಲೈನ್ ಆಗ್ಲಿ ಆಕ್ಚುಯಲ್ ಆಗ್ಲಿ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ಮಕ್ಕಳದ್ದು ಪ್ರಾಬ್ಲಮ್ ಏನು ಅಂದ್ರೆ ಕಾನ್ಸಂಟ್ರೇಷನ್ ಇಲ್ಲ ಅಂತ ಅಲ್ವಾ. ಕಾನ್ಸಂಟ್ರೇಷನ್ ಅಷ್ಟು ಸುಲಭನ ಕೃಷ್ಣ ಹೇಳೋ ಸುಲಭನ ಅವನು ಹೇಳ್ಬಿಟ್ಟ ನಾವು ಅಲ್ವಾ. ಸಂಗೀತ ಅಲ್ಲ ಸರ್ ಏನಕ್ಕೂ ನಾವು ಅಭ್ಯಾಸ ಮಾಡಿದ್ರೆ ಮಾತ್ರ ಸಾಧ್ಯನೇ ಹೊರತು ಅಭ್ಯಾಸ ಮಾಡ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಕೊನೆ ಅವ್ನು ಹೇಳದ್ ನೀವು ಸಮಾಧಿಗೆ ಹೋಗ್ಬೇಕಾದ್ರೆ ಯು ಹ್ಯಾವ್ ಟು ಡೂ ದಿ ಅಭ್ಯಾಸ, ಅಭ್ಯಾಸ ಮಾಡ್ತಾ 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 ಆಗುತ್ತೆ ಅಂತ. ಅಂದ್ರೆ ನಾವು ಸಮಾಧಿಗೆ ಹೋಗೋವರೆಗೂ ಅಭ್ಯಾಸ ಮಾಡ್ತಿರ್ಬೇಕು ಅಂತ. ಹೌದು ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ಮಾಡ್ತಾ ಇರ್ಬೇಕು. ಬಹಳ ಬ್ಯೂಟಿಫುಲ್ ಆನ್ಸರ್, ಫಸ್ಟ್ ಕ್ಲಾಸ್ ಆನ್ಸರ್. ನೀವು ಇದ ಒಂದು ವರ್ಡ್ ಮಾತ್ರ ನಾನು ಇವತ್ತು ತಗೊಳ್ತೀನಿ ನಿಮ್ಗೆ. ನೀವು ಇಬ್ರು ಮೇಡಮ್ ಮೂರ್ನಾಲ್ಕು ಜನ ಹೇಳಿದ್ದು ಏನಪ್ಪ ಅಂದ್ರೆ ಅಭ್ಯಾಸ 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 ಅನ್ನೋದ್ರ ಮೇಲೆ ಸ್ಟ್ರೆಸ್ ಮಾಡಿದೀರಾ, ಫಸ್ಟ್ ಕ್ಲಾಸ್ ಆನ್ಸರ್ ಸಿಕ್ಕಿದೆ. ವಾಣಿ ಮೇಡಮ್, ವಾಣಿ ಮೇಡಮ್, ನೆಕ್ಸ್ಟ್ ಕ್ಲಾಸ್ ಏನ್ ಬೇಡ ಅಂತ ಕಾಣತ್ತೆ, ಆನ್ಸರ್ ಸಿಕ್ಬಿಟ್ಟಿದೆ. ಇಲ್ಲ ಸರ್, ನಿಮ್ ಆನ್ಸರ್ ಇನ್ನು ಬೇಕಾದಷ್ಟು ಇರುತ್ತೆ, ಒನ್ ಬೈ ಒನ್ ಸ್ಮಾಲ್ ಬಿಟ್ ಸಿಕ್ಕಿದೆ ಅಷ್ಟೇ. ಏನ್ ಸಿಕ್ಕಿದೆ? ಚಿಕ್ಕದೇನೋ ಒಂದ್ ಸುಳಿವು ಸಿಕ್ಕಿದೆ, ಇನ್ನು ನಿಮ್ಮ ಆನ್ಸರ್ ತುಂಬಾ ಜಾಸ್ತಿ ಇರುತ್ತೆ ಸರ್, ಬೇಕೇ ಬೇಕು. ನೆಕ್ಸ್ಟ್ ಇನ್ನು ಒಂದೂವರೆ ಗಂಟೆ ಟೈಮ್ ಪಾಸ್ ಮಾಡ್ಬೇಕು. ಚೆನ್ನಾಗಿದೆ ಪಾಯಿಂಟ್, ಫಸ್ಟ್ ಕ್ಲಾಸ್, ಬ್ಯೂಟಿಫುಲ್ ಡಿಸ್ಕಷನ್. ನನಗೆ ಒಂದೇ ಒಂದು ದುಃಖ ಇವತ್ತು ಸೆಷನ್ ಬಗ್ಗೆ, ನನಗೆ ಏನ್ ಹೇಳ್ಬೇಕು, ಇಷ್ಟು ಚೆನ್ನಾಗಿ ಇಂಟ್ರಾಕ್ಟ್ ಮಾಡ್ತಾ ಇರೋರು ನಿಮ್ ಎದುರುಗಡೆ ಕೂತ್ಕೊಳ್ಳಕ್ಕೆ ನಾವು ಸಿಕ್ಕುವಂತ ಭಾಗ್ಯ ನಾವು ಸಿಕ್ಕಿಲ್ವಲ್ಲ, ನಿಮ್ಮನ್ನ ಎದುರುಗಡೆ ನೋಡೋ ಭಾಗ್ಯ ಸಿಕ್ಕಿಲ್ಲ, ಅನ್ನ ಭಾಗ್ಯ, ಕ್ಷೀರೋ ಭಾಗ್ಯ, ಶಾದಿ ಭಾಗ್ಯ ಸಿಕ್ಕಿದೆ, ನಿಮ್ಮನ್ನ ನೋಡೋ ಭಾಗ್ಯ ಸಿಕ್ಕಿಲ್ಲ. ಅದನ್ನ ಆದಷ್ಟು ಬೇಗ ನಾನು ವಾಣಿ ಮೇಡಮ್ ಅಂಡ್ ವಾಸುದೇವ್ ಸರ್ ನ ಕೇಳ್ಕೊಳ್ಳೋದು, ಆಕ್ಚುಯಲ್ ವರ್ಚುಯಲ್ ಬದಲು ಆಕ್ಚುಯಲ್ ಮಾಡ್ಬಿಡಿ, ಚೆನ್ನಾಗಿದೆ. ಆಗ್ಲಿ, ಎಲ್ಲ ಎಲ್ಲ ಸರಿ ಹೋದಾಗ ಖಂಡಿತ ಮಾಡೋಣ ಸರ್. ಫಸ್ಟ್ ಕ್ಲಾಸ್ ಇಂಟ್ರಾಕ್ಟ್ ಮಾಡ್ತಾರೆ, ಫಸ್ಟ್ ಕ್ಲಾಸ್ ಇಂಟ್ರಾಕ್ಟ್ ಮಾಡ್ತಾರೆ. ರೂಪಾ ಅವ್ರ ಏನೋ ಹೇಳಿದ್ರೆ ಇನ್ನು ಏನು ಹೇಳ್ಬೇಕಾ, ರೂಪಾ ಅವ್ರೆ ಏನಾದ್ರು ಹೇಳೋದಿದ್ಯಾ? ಹೌದು, ಡಿ ವಿ ಗುಂಡಪ್ಪನವರು ಹೇಳಿದ್ದಾರೆ, ಮನೆಯೊಳಗೆ ಮನಸ್ಸಿನಲ್ಲೊಂದು ಮನೆ ಮಾಡಿ ಹೊರಗಡೆ ಒಂದು ನೀನ್ ಎಲ್ಲ ಆಟ ಆಡಿಬಿಟ್ಟು ಮನೆಯೊಳಗೆ ನೀನ್ ಮೌನವಾಗಿರುವಂತ ಅವರು ಹೇಳಿದ್ದಾರೆ. ಅದನ್ನ ನಾವು ತಗೊಳ್ಬೇಕಲ್ವಾ ಸರ್? ನೀವು ಕಗ್ಗದ ಬಗ್ಗೆ ಗುಂಡಪ್ಪನವ್ರಿಗೆ ನೀವು ಗುಂಡುರಾವ್ ಗುಂಡು ಮಾಡಿಬಿಟ್ರಲ್ಲ ನಮ್ಮನ್ನ, ಅವ್ರದ್ದು ಕಗ್ಗ ಹೇಳಿ ನೀವು ಅವ್ರನ್ನ ಮುಳುಗಿಸ್ಬೇಕಾಗಿತ್ತು, ನಮಗೆ ಒಳಗಡೆ ಹೋಗ್ಬೇಕಾಗಿತ್ತು, ಒಳಗಡೆ ಕಳಿಸ್ಬೇಕಾಗಿತ್ತು, ನೀವು ಹೊರಗಡೆ ಇಳಿತಾ ಇದ್ದೀರಾ. ಏಳುವರೆ ಆಗೋಯ್ತಲ್ಲ ಸರ್, ನೀವು ಏಳುವರೆ ಆಗಿದ್ದು ನಮ್ಗೆ ಗೊತ್ತಾಗಿಲ್ಲ ಸರ್, ನಿಮ್ಮ ಮಾಡಿದ್ ಏಳುವರೆ ಗೊತ್ತಾಗಿಲ್ಲ ನಮ್ಗೆ. ಇನ್ನ ನೀವು ಹೇಳ್ತೀರಿ ಹೇಳ್ತೀರಿ ಅಂದ್ರೆ ನೀವು ಒಳ್ಳೆ ಇಮಿಡಿಯೇಟ್ ಆಗಿ 100 meter ಹೋಗ್ಬಿಟ್ಟು ಬ್ರೇಕ್ ಹಾಕ್ಬಿಟ್ಟು ನಿಲ್ಸ್ಬಿಟ್ರಿ. ನೋಡಿ ರೆಡ್ ಸಿಗ್ನಲ್ ಬಂದಿದೆ, ಒಂದ್ ತಿಂಗಳಿಗೆ ಎಲ್ಲೋ ಬರಂದು ಎಲ್ಲೋ ಬರುತ್ತೆ, ಆಮೇಲೆ ಗ್ರೀನ್ ನೋಡಕ್ ಆಗತ್ತಾ ಅಂತ ಟ್ರೈ ಮಾಡೋಣ. ಬಹಳ ಚೆನ್ನಾಗಿದೆ ಫಸ್ಟ್ ಕ್ಲಾಸ್. ಮನಸ್ಸಿನ ಬಗ್ಗೆ ಎಷ್ಟು ಚರ್ಚೆ ಮಾಡಿದ್ರು ಸ್ಯಾಟಿಸ್ಫೈ ಆಗದೇ ಇಲ್ಲ ಈ ಮನಸ್ಸಿಗೆ, ತಿರ್ಗಿ ಅಲ್ಲಿಗೆ ಬರುತ್ತೆ. ಸೊ ಮಾರ್ಚ್ ತಿಂಗಳು ಕೊನೆ ಮಂಗಳವಾರ ನೀವೆಲ್ಲ ಲಾಗಿನ್ ಮಾಡಿದ್ರೆ ಎಲ್ಲಾ ಆನ್ಸರ್ಸ್ ಸಿಗುತ್ತೆ, ಗುಂಡೂರಾವ್ ಅವರಿಂದ ಎಲ್ಲಾ ಆನ್ಸರ್ಸ್ ಸಿಗುತ್ತೆ.